ಜಯಾಂಬಿಕೆ ಜಗನ್ಮಾತಃ ಜಯ ಸರ್ವ ಜಗನ್ಮಯಿ ಜಯಾನವದಿತೈಶ್ವರ್ಯೇ ಜಯಾನುಪಮ ವಿಗ್ರಹೇ ಜಯ ಮಂಗಲ ದಿವ್ಯಾಂಗಿ ಜಯ ಮಂಗಲ ದೀಪಿಕೆ ಜಯ ಮಂಗಲ ಚಾರಿತ್ರೇ ಜಯ ಮಂಗಲದೆ ಅಂಬಿಕೆ ಎಲ್ಲ ಕೂಡ ಅಪ್ಪನ ಥರನೇ, ಆದ್ರೆ ಬಣ್ಣ ಮಾತ್ರ ಅಲ್ಲ. ಎತ್ಕೊಳ್ರಿ ಅವನ್ನ. ಒಂದು ಹೆಸರು ಹೊಳಿತಿಲ್ವಲ್ಲೇ, ಏನೋ ಏನೇ ಸಿಕ್ಕೋ ನಿನಗೆ? ಹುರುಳಿ ಕೃಷ್ಣ, ಇದೇನು ಸಂಸಾರವೋ ಸಮ್ಮಿಶ್ರ ಸರ್ಕಾರವೋ? ಈ ಕಡೆ ಮಾತೃಪಕ್ಷ, ಈ ಕಡೆ ಪತ್ನಿಪಕ್ಷ, ಮಧ್ಯ ನಾನೋ ಪಿತೃಪಕ್ಷ, ಏನ್ ಮಾಡೋದು? ಬಾಲ ಮುರಳಿ ಕೃಷ್ಣ ತಿಟ್ಬೇಡ. ಹುಲಿ ಆದ್ರೂ ಇರ್ಲಿ, ನಂಗ್ ಬೇಕಂದ್ರೆ ಬೇಕು ಅಷ್ಟೇ. ನಮ್ಗೆ ಹೆಂಗ್ ಬೇಕೋ ಹಂಗೆ. ಹಲೋ, ನೀನು ಮೇಡಮ್ ಮಗ, ಥರ್ಡ್ ರ್ಯಾಂಕ್ ಬರಬಾರ್ದು, ಫಸ್ಟ್ ರ್ಯಾಂಕ್ ಬರ್ಬೇಕು. ಓದು ಅಂದ್ರೆ ಹುತ್ತಕ್ಕೆ ಕೈ ಹಾಕ್ತಾನೆ. ಹಿಮಾಕು ಹೇಳಿದ್ರೆ ಆರ್ಡರ್ ಸೋಡ್ ಬರ್ತಾ ಇದೆ. ಹೇಳ್ತಾ ಇದ್ದಾರೆ ಮಗು, ಯಾಕೋ ಯಾಕಪ್ಪ ಹೇಳ್ತಾ ಇದೀಯಾ? ಹಾ, ನಿಂಗೆ ಯಾರೇನಂದ್ರೆ ಹೇಳೋ, ಯಾರೇನಂದ್ರೆ ಹೇಳಪ್ಪ. ಹಾ, ಅಮ್ಮನ ಏನಂದ್ಲ? ಅವ್ರು ನಂಗೆ ಅಮ್ಮ ಆಗದ್ ಯಾವಾಗ? ಮತ್ತೆ ಈಗೇನಾಗಿದ್ದಾಳೆ? ಸರಿ ಮೇಡಮ್, ಮಾತಾಡ್ತಿದ್ರೆ ಓದು ಓದು ಓದು. ಬಾಲಮ್ಮ ಬಾಲ ಬಟ್ಟು ಹೋಲ್ಬೇಡಮ್ಮ ಅಲ್ಬೇಡ. ಅಮ್ಮ ನೋಡು, ನೀ ದೋಸೆ ಕಿತ್ತಿ ತಾನಿಲ್ವಾ, ನಿಂಗೆಲ್ಲ ಎಲ್ಲ ಮಾಡ್ಕೊಡ್ತೀನಿ. ದಿಕ್ಕುಗಳ ಮುಷ್ಟಿಯಲ್ಲಿಟ್ಟು ಕುಟ್ಟಿ ಮೆಟ್ಟುವ ಮಾನಸನ, ಸೊಕ್ಕಿ ದರಿಯನ್ನು ಲೆಕ್ಕವಿಕ್ಕದೆ ದಿಕ್ಕಿ ಮುಕ್ಕುವ ಸುಯೋಧನ, ಕಂಡ ಶಾಸನ ಸರ್ವಚೇತನ, ಪೂರ್ಣ ವಂಚನ ಮೈಲಿ ವಂಚನ, ರಕ್ತ ಲೋಚನ ಶಕ್ತಿ ಕಲ್ಪನ ಸರ್ವ ವಂಚನ. ನಿಲ್ಲಿಸಿ ನಿಮ್ಮ ವ್ಯರ್ಥಾಲಾಪವನ್ನು, ಹತ್ತು ಮೀರಿ ಅಬ್ಬರಿಸಿ ಒಪ್ಪಿಟ್ಟರೆ ಇಲ್ಲಿ ಹೆದರುವ ಕುರಿಗಳಾರೂ ಇಲ್ಲ. ಏನೆಂದಿರಿ ಏನೆಂದಿರಿ ಹೇಳಿ. ಶತ್ರುಗಳ ಭದ್ರ ಕೋಟೆಯನ್ನು ಕೋಪಾಗ್ನಿ ಜ್ವಾಲೆಯಿಂದ ಸುಟ್ಟು ಭಸ್ಮ ಮಾಡುವ ರುದ್ರ, ಮಹಾರುದ್ರ, ಪ್ರಳಯ ರುದ್ರ, ಬರಿಯ ಗದೆಯನ್ನು ಗಾಳಿಯಲ್ಲಿ ಬೀಸಿದ ಮಾತ್ರಕ್ಕೆ ಶತ್ರುಗಳ ಎದೆಗಳನ್ನು ಗಡಗಡನೆ ನಡುಗಿಸಬಲ್ಲ ಈ ದುರ್ಯೋಧನನನ್ನು ಇನ್ನೊಮ್ಮೆ ಹೇಳಿ ಎಂದುಳಿದರೆ, ಉರಿದ ನಿಮ್ಮ ನಾಲಿಗೆಗಳನ್ನು ಸೀಳಿ ನಾಯಿನರಿಗಳಿಗೆ ಹಂಚಿಬಿಡುತ್ತೇನೆ. ಎಚ್ಚರ. ಅಂದು ತುಂಬಿದ ಸಭೆಯೊಳಗೆ ದ್ರೌಪದಿಯ ವಸ್ತ್ರಾಪಹರಣವಾಗುತ್ತಿದ್ದಾಗ ಕ್ಷತ್ರಿಯರೆಂಬುದನ್ನೇ ಮರೆತು ಷಂಡರಂತೆ ತಲೆ ತಗ್ಗಿಸಿ ಕುಳಿತಿದ್ದ ನೀವು, ರಣರಂಗದಲ್ಲಿ ಈ ಕೌರವೇಶ್ವರನ ಎದುರು ನಿಂತು ಹೋರಾಡುವ ಧೈರ್ಯವಿಲ್ಲದೆ ಸಂಧಿಗಾಗಿ ಕೈಚಾಚಿದೆ ಹೀ ಎಂದ ನೀವು, ನೀವೆಲ್ಲ ಗಂಡಸರು, ನಾನು ಮಾತ್ರ ಹೇಳಿ. ಧ್ಯಾನದಲ್ಲಿದ್ದ ನನ್ನ ಮನಸ್ಸಿನ ಪ್ರಶಾಂತ ಸಾಗರದೊಳಗೆ ಕಲ್ಲೆಸೆದು ಕೆರಳಿಸಿ ಪ್ರಳಯಕ್ಕೆ ಆಹ್ವಾನವಿತ್ತಿದ್ದೀರಿ. ಈ ಸರ್ಪಕೇತನ ಎಂದಿಗೂ ತನ್ನ ರೋಷದ್ವೇಷಗಳನ್ನು ಬಿಟ್ಟವನಲ್ಲ, ಬಿಡುವುದೂ ಇಲ್ಲ. ಸಿದ್ಧರಾಗಿ, ಮುಂದಿದೆ ಮಾರಣ ಹೋಮ. ಪಾಂಡವಾಗ್ರಜ ಧರ್ಮನಂದನ, ಅಧರ್ಮಕ್ಕೆ ಭಾಷ್ಯ ಬರೆದ ನೀನು ಸತ್ಯಸಂಧ ಧರ್ಮರಾಯ, ನಿನ್ನೊಡನೆ ಯುದ್ಧ ಮಾಡಿದರೆ ಇಲಿಯ ಮೇಲೆ ಹುಲಿಯಗರಿದಂತಾಗುತ್ತದೆ.
ಅರ್ಜುನ ಬಿಲ್ವಿದ್ಯಾ ಪ್ರವೀಣ, ಎಡಗೈಯಲ್ಲಿ ಬಿಲ್ಲು ಬಲಗೈಯಲ್ಲಿ ಬಾಣ, ಹಿಂದೆ ಕೃಷ್ಣ, ಇದ್ದರೆ ಮಾತ್ರ ನೀನು ಪ್ರವೀಣ, ಇಲ್ಲದಿದ್ದರೆ ನಪುಂಸಕ. ಹೆಣ್ಣು ನಕುಲ ಸಹದೇವರಾದರೂ ಬರಿಯ ಗದೆಯ ಸದ್ದಿಗೆ ಗಡಗಡನೆ ನಡುಗುವ ಹಸುಳೆಗಳು. ಇವರನ್ನು ಕೊಂದರೆ ಅಪ್ಪ ಶಿಶು ಹತ್ಯಾ ದೋಷ ಬರುತ್ತದೆ. ಸೌಟು ಹಿಡಿಯಲು ಸೈ, ಗದೆಯನ್ನು ಹಿಡಿಯಲು ಸೈ, ನನ್ನೊಡನೆ ಯುದ್ಧ ಮಾಡಲು ನೀನೋರ್ವನೇ ಸೈ. ಗೆಲವು ತಿಂಡಿಪೋತ ಭೀಮ, ನೀನು ಗಂಡಸೇ ಆಗಿದ್ದರೆ ಕುಂತಿ ಪುತ್ರನೇ ಆಗಿದ್ದರೆ ನಿನ್ನಲ್ಲಿ ಸ್ವಾಭಿಮಾನ ರೋಷ ದ್ವೇಷ ಛಲಗಳು ಕಿಂಚಿತ್ತಾದರೂ ಉಳಿದಿದ್ದರೆ ತೆಗೆದುಕೋ ಗದೆಯನ್ನು, ತೋರಿಸೋ ನಿನ್ನ ಪ್ರತಾಪವನ್ನು. ಇಂದು ನಿನ್ನ ಕೈಕಾಲುಗಳನ್ನು ಪುಡಿ ಪುಡಿ ಮಾಡಿ ರಣಚಂಡಿಗೆ ಔತಣ ಬಿಡುತ್ತೇನೆ. ತೆಗೆದುಕೋ ಈ ಪ್ರಹಾರ. ಇದು ಗಣೇಶ ಹಬ್ಬ ಗಡ್ಡ ಬಂದಿದ್ದಕ್ಕೆ ದೀಪಾವಳಿ ಪಟಾಕಿ ಹೊಡೆದ್ರೆ ಅದಕ್ಕೂ ಕಂಪ್ಲೇಂಟ್ ಕೊಡ್ತೀಯಾ? ಒಳಗೆ ಏನು ನಡೆಯುತ್ತಿರುವುದು? ತಂಗಿ, ಒಳಗಡೆ ದುರ್ಯೋಧನನು ಭೀಮನಿಗೆ ಬೆಂಡೆತ್ತುತ್ತಿದ್ದಾನೆ. ಆದರೆ ದುರ್ಯೋಧನನಿಗೆ ಭೀಮನಲ್ಲವೇ ಬೆಂಡೆತ್ತಬೇಕಾದ್ದು? ಅದು ಮಹಾಭಾರತ, ಇದು ಬರೀ ಭಾರತ. ಹೆಂಗಮ್ಮ ಹಿಂಗೆ? ನಮಗ್ ಹೆಂಗ್ ಬೇಕೋ ಹಂಗೆ ಬಲಿ ಕೊಟ್ಟಿದ್ದಾಯ್ತು. ಇನ್ನು ನಮ್ ಪ್ರೋಗ್ರಾಮ್ಸ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ಹಾಡ್ ಹೇಳಿ, ಸ್ಪೀಕರ್ ಹಾಕೊಳ್ಳಿ, ಮಜಾ ಮಾಡಿ, ಸಿಬೇಕ್. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಜಯ ಹೇ ಜಯ ಹೇ ಕರ್ನಾಟಕ ಮಾತೆ, ಕರ್ನಾಟಕ ಮಾತೆ. ಮರಿಬೇಡ ಹೆತ್ತವರನ್ನ, ಬಿಡಬೇಡ ಕೆಟ್ಟವರನ್ನ, ಕಾಪಾಡು ನಂದವರನ್ನ, ಕರೆದೆಲ್ಲ ಭಾರತೀಯರನ್ನ, ಎಳೆಯೋಣ ಕನ್ನಡ ತೇರನ್ನ, ಎಳೆಯೋಣ ಕನ್ನಡ ತೇರನ್ನ. ಕದಂಬ ಹೊಯ್ಸಡ ಕನ್ನಡದ ಕೀರ್ತಿಗೆ ಕನ್ನಡಿಯಾದರು, ಏಳು ಬಾರಿ ಗೌರವ ಪಡೆದ ಜ್ಞಾನಪೀಠಿಗಳು ನಮ್ಮೋರು, ಕಲೆಗಳ ತವರೂರು ಪದಾಮೆ ಐಹೊಳಬೇಲು, ಈ ಜನಗಳ ಮನಸ್ಸೇ ಚಿನ್ನ, ಇಲ್ಲೆಲ್ಲರಿಗೊಂದು ಅನ್ನ, ಭರತರಿಗೇನೋ ಚೆನ್ನ, ಈ ಮಟ್ಟಿನ ಋಣವನ್ನ ಕರೆದಲ್ಲ ಭಾರತೀಯರನ್ನ, ಹಂಚೋಣ ಕನ್ನಡ ಕಂಪನ್ನ, ಹಂಚೋಣ ಕನ್ನಡ ಕಂಪನ್ನ.
ಏನಾಯ್ತು? ಬೇಜಾನ್ ನೋಡಿದ್ ಬಿಟ್ಟ ಸರ್. ಯಾರು? ಆ ದುರ್ಯೋಧನ. ಅದನ್ ನೋಡಿ ಆ ದ್ರೌಪದಿ ಮತ್ತು ಅರ್ಜುನ ನಗ್ತಾ ಇದ್ರು ಸರ್. ನಿನ್ನ ಹೆಸರೇನು? ಭೀಮ್ ಸೇನ. ಏರಿಯಾ ಹಸ್ತಿನಾಪುರನ? ಕರೆಕ್ಟ್. ಹೇಗ್ ಗೊತ್ತಾಯ್ತು ಸರ್? ದುರ್ಯೋಧನ ಜೊತೆ ಪಾಂಡವರು ಸೇರ್ಕೊಂಡು ಭೀಮಂಗ್ ಹೊಡೆದ್ರ ಸರ್. ಇದನ್ ನೋಡ್ಕೊಂಡು ಕೃಷ್ಣ ಸುಮ್ನೆ ಇದ್ನ. ಇದಕ್ಕೆ ಸ್ಕೆಚ್ ಹಾಕಿದ್ದೆ ಆ ಕಳ್ಳ ಕೃಷ್ಣ ಸರ್. ಓ ಕೃಷ್ಣ ಕೃಷ್ಣ, ಏನಯ್ಯ ಬೆಳೆ ಬೆಳಿಗ್ಗೆ ರಾಮಾಯಣ? ರಾಮಾಯಣ ಇಲ್ಲ ಸರ್, ಮಹಾಭಾರತ. ಸರ್ ನಾನ್ ಸುಳ್ಳು ಹೇಳ್ತಾ ಇಲ್ಲ ಸರ್. ನೋಡಿ ಸರ್, ಕೈ ಮುರಿದಿದ್ದಾನೆ. ಮೊದ್ಲಿವರು ಒತ್ತು ಒಳಗೆ ಹಾಕ್ರಿ. ಅಯ್ಯೋ ಮೇಡಮ್, ಹಾಗೆ ಮಾಡಬಾರ್ದು. ಯಾಕೆ? ಅಲ್ಲಿ ಅವ್ರಿರ್ತಾರೆ. ಯಾರು? ಅವ್ರ ಹೆಸರನ್ನ ಹೇಳ್ಬಾರ್ದು ಮೇಡಮ್. ಹೆಸರೇ ಇಲ್ದವ್ರಿಗೆ ಹೆದರೋದ್ ಯಾಕೆ? ಅಯ್ಯೋ ಶನಿ ಮಹಾತ್ಮನ ಬಗ್ಗೆ ಹಾಗೆ ಮಾತಾಡ್ಬೇಡಿ ಮೇಡಮ್. ಅಯ್ಯಯ್ಯೋ ಹೆಸರು ಹೇಳ್ಬಿಟ್ನಲ್ಲ ಶನಿ. ಆ ನಿನ್ ಶನಿ ನನ್ ಹತ್ರ ಇರೋ ಮನಿ ನೋಡಿದ್ರೆ ಬೇರೆಯವ್ರ ಜಾತಕದಲ್ಲಿ ಹೋಗಿ ಬಕ್ಕರ್ಸ್ಕೊಂಡ್ಬಿಡ್ತಾರೆ. ಶನಿ ಅಂತ ಶನಿ. ಯಾವನಿಗೆ ರೌಡಿ ಅಂತ್ಯ ವಿಷಯ ಗೊತ್ತಿಲ್ದ. ನಮಸ್ಕಾರ ಮೇಡಮ್, ನೀವು ಹೋಗಿ ಮೇಡಮ್, ನಾವು ವಿಚಾರಿಸ್ಕೋತೀವಿ. ಹೀಗೆ ಆಕಸ್ಮಿಕವಾಗಿ ಭೇಟಿಯಾದ ಅಪರಿಚಿತರು ಇನ್ನು 100ನೇ ದಿನಕ್ಕೆ ಅವ್ರ ಲೈಫ್ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹೇಗೆ ಅಂತೀರಾ? ನೀವೇ ನೋಡಿ. ಮೊದ್ಲ ಚೈನ್ ಕಲರ್ ಹಿಡೀರಿ ಸರ್. ಸಾಕ್ ಸುಂದರಲ್ಲ ಸುಂದರ. ಏ ಕಳಿಸ್ರಿ ಎಲ್ಲಾರನ್ನ, ಏನ್ ಮುಖ ನೋಡ್ತೀರ ಕಳಿಸ್ರಿ. ಅದೇ ಸರ್, ಎಲ್ಲ ಮುಗಿದ್ಮೇಲೆ ಬರ್ತೀರ ನೀವು? ಆ ಕಳ್ಳನ್ ಮಕ್ಳಿಗೆ ಸರಿಯಾಗಿ ಪಾಠ ಕಲ್ಸಿದ್ರಣ್ಣ, ನನ್ ಸರ ಸಿಕ್ತಾ? ನೀವು ನನಗೆ ತುಂಬಾ ಉಪಕಾರ ಮಾಡಿದ್ರಣ್ಣ, ದೇವ್ರು ಒಳ್ಳೇದ್ ಮಾಡಿ. ಏನ್ ಹೆಂಗಸ್ರ, ಒಬ್ಬರು ನೋಡಿದ್ರೆ ಹೊಡಿಬೇಕು ಅನ್ಸುತ್ತೆ, ಇನ್ನೊಬ್ರು ನೋಡಿದ್ರೆ ಕೈಯತ್ ಮುಗಿಬೇಕು ಅನ್ಸುತ್ತೆ. ಏನ್ ಮುಖ ನೋಡ್ತೀಯ? ಹೋಗ್ ಹೋಗ್ ಹೋಗ್. ಇವ್ರು ನಿಜವಾಗ್ಲು ಪೊಲೀಸ್? ನನಗೆ ಯಾಕೋ ಫ್ಯಾನ್ಸಿ ಡ್ರೆಸ್ ಅನ್ನಿಸ್ತಾ ಇದೆ. ಕರೆಕ್ಟ್ ಬಾ, ಕರೆಕ್ಟ್. ಹಂಗ ಸೇಫ್ ತೆಗಿಬೇಕು. ಯಾಕ್ರೋ? ಏನ ಅವರಿಂದ ಬರೀ ಕಾಲ ಅಲರ್ಟ್ಸ್ ಅಲರ್ಟ್ಸ್ ಮಾತಾಡ್ತಾ ಇದ್ಯಾ? ನಾನಾ? ನನ್ ಕಲ್ಲಿಲ್ಲೇ ಇದೆಯಲ್ಲೋ. ಯಾರಿದು ಪಿವೋಟ್ ಪಾಪಣ್ಣ? ಎಕ್ಸ್ಕ್ಯೂಸ್ ಮೀ, ಎಲ್ರು ಬಿಟ್ಕೊಂಡ್ ಮಲ್ಕೋತಾರೆ, ತಾವೇನ್ ಸರ್ ಮಲ್ಕೊಂಡೆ ಬಿಟ್ಕೋತಾ ಇದೀರಾ? ನೋಡಪ್ಪ, ನಾನು ಬಿಟ್ಕೊಂಡು ಆಮೇಲೆ ಕುತ್ಕೊಂಡು ಅದಾದ್ಮೇಲೆ ಮಲಕಷ್ಟು ಟೈಮ್ ನನಗಿಲ್ಲ, ಅದಕ್ಕೆ ಮಲ್ಕೊಂಡ್ ಬಿಟ್ಕೋತಾ ಇದೀನಿ. ನಿಮ್ಗೆ ತೊಂದ್ರೆ? ಚೇ, ತೊಂದ್ರೆ ಏನಿಲ್ಲ ಸರ್, ಕೆಳಗಡೆ ಕೆಟ್ಟದಾಗಿರುತ್ತೆ, ಬನ್ನಿ ಮೇಲೆ ಮೀಟಿಂಗ್ ಮಾಡೋಣ. ಹಂಗಂತೀರಾ? ಹೌದು ಸರ್. ವಾ, ಹಿಂಗಂತೀರಾ? ನೀವು ನಾಲ್ಕು ಜನ ಫ್ರೆಂಡ್ಸ್, ನೀವೆಲ್ಲ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದ್ರದ್ದು ಒಂದು ವಿಷಯ ಹೇಳ? ಹೇಳಿ ಸರ್. ಜೀವನದಲ್ಲಿ ಸಂತೋಷವಾಗಿರ್ಬೇಕಂದ್ರೆ ಏನ್ ಬೇಕು? ಮೊಬೈಲು, ಅದ್ರಲ್ಲಿ ಸಿಗ್ನಲ್ಲು. ಕರೆನ್ಸಿ ನಿಮ್ ತಾತ ಕೊಡ್ತಾನ? ಒಳ್ಳೆ ಕಾರ್ಡ್, ಒಳ್ಳೆ ವಾಡೈಸ್. ಫೀಲಿಂಗ್ಸ್ ನಿಮ್ ಅಜ್ಜಿ ಕೊಡ್ತಾಳ? ನಾ ಹೇಳ್ತೀನಿ ಸರ್, ಸಂತೋಷವಾಗಿರಕ್ ಮುಖ್ಯವಾಗಿ ಬೇಕಾಗಿರೋದು ಕುಡಿಯಕ್ಕೊಂದಷ್ಟು ಗುಂಡು, ತಿನ್ನಕ್ಕೊಂದಷ್ಟು ತುಂಡು, ನಾಲ್ಕು ಒಳ್ಳೆ ಗಂಡು ಫ್ರೆಂಡು, ಒಬ್ಳೇ ಒಬ್ಳ ಗರ್ಲ್ ಫ್ರೆಂಡು. ಇದೆಲ್ಲ ಬೇಕು ಅಂದ್ರೆ ಇದು ಬೇಕು. ಮನೆ ನಿಮಗ್ ಸಂತೋಷ ಬೇಕಾ ಕೊಡುತ್ತೆ, ಬೇರೆಯವ್ರು ಬೇಕಾ ಕೊಡಿಸುತ್ತೆ, ಉದ್ಧಾರ ಮಾಡ್ಬೇಕಾ ಮಾಡಿಸುತ್ತೆ, ಹಾಳು ಮಾಡ್ಬೇಕಾ ಅದು ಮಾಡಿಸುತ್ತೆ. ಎಲ್ರಿಂದನೂ ತಗೊಳ್ಳಿ, ಆದ್ರೆ ಯಾರಿಗೂ ಕೊಡ್ಬೇಡಿ, ಸಿಕ್ಕಲ್ಲಿ ಇಡ್ಬೇಡಿ.
ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ, ಅದು ಬಾಯಿ ಬಿಟ್ರೆ ಎಲ್ರು ಬಾಯಿ ಮುಚ್ಕೋತಾರೆ. ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನಿಲ್ಲದೆ ಬೇರೇನು ಹೇಳುವುದಿಲ್ಲ. ಬಲೋ ಏನು ಹುಡುಕ್ತಿದ್ಯಪ್ಪ? ಬಲ ಏನೇನ್ ಸಿಪ್ಪೆ? ನಾನು ಅದ್ರ ಮೇಲೆ ಜಾರು ಬಿದ್ದಂಗೆ ಪಾಪ ನೀವ್ಯಾರು ಬೀಳ್ದೆ ಇರ್ಲಿ ಅಂತ ಒಂದ್ ತಡಿ ಸಿಸ್ ಹೊಡ್ತಿದ್ದಕ್ಕೆ ಹಿಂಗ್ ಹಾಡ್ತಿದ್ದೀರಾ? ನನಗೇನಾದ್ರು ಸಿಷ್ಟಿ ಹೊಡ್ತಿದೆ ಹೆಂಗೆ? ಈಗ ನಿಮ್ಮ ಮನೆಗೆ ಹೆಂಗೆ ಹೋಗ್ತೀಯಪ್ಪ? ನನ್ ಸ್ವೀಟ್ ಹಾರ್ಟ್ ಕಿಟ್ಟಿ ಇದ್ದಲ್ಲಪ್ಪ ಕಿಟ್ಟಿ. ನೀವು ಡಯಲ್ ಮಾಡಿದ ಸಂಖ್ಯೆ ಸರಿ ಇದೆಯಾ ಪರೀಕ್ಷಿಸಿಕೊಳ್ಳಿ. ನಾನ್ ತಾಯ್ತಾ ಇಲ್ಲ ಫೋನ್ ತಾಯ್ತಾ ಮನೆಗೆ ಕಳ್ಳನ್ಮಗನೇ ಮಾಡ್ತಿದ್ದಾರೆ. ನೀವು ಡಯಲ್ ಮಾಡಿದ ಚಂದದಾರರು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇದ್ದಾರೆ, ನಾಳೆ ಬೆಳಿಗ್ಗೆ ಪ್ರಯತ್ನಿಸಿ. ಮಗ ಇಲ್ಲಿ ಪ್ರದೇಶ ಆಗೋನೆ, ತಾವ್ ಯಾವ ಪ್ರದೇಶದಲ್ಲಿ ಇದ್ದೀರಾ ಅಂತ ನಮಗೆ ಚೆನ್ನಾಗ್ ಗೊತ್ತು. ಮನೆಗೆ ಬರ್ತಾ ಇದೀನಿ, ಸುಮ್ನೆ ಸೈಲೆಂಟ್ ಆಗಿ ಬಂದ್ ಬಾಯ್ ತೆಗಮ್ಮ. ಬೆಲ್ ಮಾಡು ಮೇಡಮ್, ಬಂದ್ ಬಾಗಲ್ ತೆಗಿತಾರೆ. ಬೇರೆ ಕಿಟ್ಟೆ, ನಿನ್ ಸ್ಟೋರಿಗೆ ನನ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸೇರಿಸಿ ಮೇಡಮ್ ಹತ್ರ ಫಿಟಿ ಇಟ್ಬಿಡ್ತೀನಿ, ಆಮೇಲೆ ನಿನ್ ಕತೆ ಶುಭಂ. ಅವಳಿಗೂ ಗೊತ್ತು, ಇವತ್ತು ಶನಿವಾರ, ವಾರದ ಕೋಟ ಇಲ್ಲ ಟಟ. ಟುಡೇ ಈಸ್ ಸಟರ್ಡೇ ಅಂಡ್ ದಿ ನೇಮ್ ಆಫ್ ಕಾಕ್ಟೈಲ್ ಪಾರ್ಟಿ. ಚೀ, ಯಾರು ಕುಡಿಬಿಡಿ ಆರೋಗ್ಯ ಕೊಳ್ಳೇದಲ್ಲ. ಐತರೆ ಏನಂತ ಮೇಡಮ್? ಸ್ಟ್ರೈಟ್ ಅಪ್ಪ ಟ್ರೈಟ್ ಮಗ ಮುಂದೆ ಬಂದು ಕುದಿತ್ತೆ. ಡ್ರಿಂಕ್ ಏನ್ ಡ್ರೈವ್ ತಪ್ಪಲ್ವಾ? ನಾನು ಡ್ರಿಂಕ್ಸ್ ಮಾಡಿಲ್ಲ ಸರ್. ನಾವು ಡ್ರಿಂಕ್ ಮಾಡಿದ್ದೇವೆ, ನೀನ್ ಡ್ರೈವ್ ಮಾಡಿದೆ ತಪ್ಪು ತಾನೇ? ಹಲೋ ಬ್ರದರ್, ಯಾಕಮ್ಮ ಒಬ್ನೇ ಓಡಾಡಕ್ ಭಯ? ನಾ ಲೇಡೀಸ್ ಎಲ್ಲ ಕರ್ಕೊಂಡ್ಬಿದ್ದೆ ಹೇಳಿಲ್ವೇನಪ್ಪ, ಈ ಪ್ರಪಂಚದಲ್ಲಿ ದುಡ್ಗೆ ಬೆಲೆ ಕಣಪ್ಪ, ದುಡ್ಡೇ ದೊಡ್ಡಪ್ಪ. ಕಾಸಿದ್ರೆ ಕೈಲಾಸ ಕಾಣ್ತೈತೆ ಬ್ರದರ್, ಕಾಸಿದ್ರೆ ಕೈಲಾಸ ಕಾಣ್ತೈತೆ, ಆಸೆ ತೋರುತ್ತೈತೆ ತಮಾಷೆ ಮಾಡುತ್ತೈತೆ. ಕಳ್ಳ ಆಸೆ ತೋರುತ್ತೈತೆ ತಮಾಷೆ ಮಾಡುತ್ತೈತೆ, ಕೈ ತುಂಬ ಕಾಸಿದ್ರೆ ಸ್ವರ್ಗನೇ ನಿನ್ನ ಮುಂದೆ. ಕೈ ತುಂಬ ನಂದ ಜೋ ತುಂಬ ಮನ ತುಂಬ ಕಾಸಿದ್ರೆ ಪರಪಂಚ ನಿನ್ ಹಿಂದೆ. ಕಾಸಿದ್ರೆ ಕೈಲಾಸ ಕಾಣ್ತೈತೆ ಬ್ರದರ್, ಕಾಸಿದ್ರೆ ಕೈಲಾಸ ಕಾಣ್ತೈತಲೇ. ಫುಲ್ಲು ಸಾವುಕಾರ ಏನ್ ಮಾಡ್ಬೇಕು? ಒಳ್ಳೆ ದಾರಿಯಲ್ಲಿ ನಡೆಯೋನ್ಗೆ ಗಿಲುಬ ಕಾಸು, ಆಮೇಲೆ ಅಡ್ಡ ದಾರಿಲಿ ಹೋಗೋನ್ಗೆ ಕಾಸೋ ಕಾಸು. ಕರೆಕ್ಟ್. ಅಡ್ಡ ದಿಡ್ಡಿ ನುಗ್ಗೋನ್ಗೆ ಬೆಟ್ಟದಷ್ಟು ಕಾಸು. ಕಾಸೆ ಕಂಟು ಕಾಸೆ ನಂಟು ಕಾಸೆ ಎಲ್ಲ ಸುಖ ಉಂಟು. ಕಾಸೆ ಕಂಟು ಕಾಸೆ ನಂಟು ಕಾಸೆ ಎಲ್ಲ ಸುಖ ಉಂಟು. ನಿಮ್ ತಲೆ ಕಾಸಂತ ಹೇಳ್ತೀನಿ ಕೇಳ್ರೆ. ಪ್ರೀತಿ ಗಂಟು ಪ್ರೀತಿ ನಂಟು ಪ್ರೀತಿಯಿಂದಾನೇ ಸುಖ ಉಂಟು. ಲವರ್ ಲಬಕದ ಔಟ್ ಬೌಂಡ್ರಿ. ನೀರ್ ಬೇಸ್ ಮಾಡ್ಬೇಡಪ್ಪ, ಪಕ್ಕದ್ರು ಕೊಡ್ಬೇಕು. ಕಾವೇರಿ ನೀರು ನಮ್ಮನೆ. ಓ ಕಾವೇರಿ, ಸ್ಪೆಷಲ್ ಕ್ಲಾಸ್. ಏನ್ ಮೇಡಮ್, ಇವತ್ತು ನೀರ್ ತುಂಬಾ ಹಬ್ಬನ? ಗಂಡ ಮಗನಿಗಿಬ್ರಿಗೂ ಬಾಗ್ಲ ನೀರ್ ಹಾಕ್ಬಿಟ್ರಿ. ನೀವಿಬ್ರು ನೆನ್ನೆ ಬೀರ್ ತುಂಬಾ ಹಬ್ಬ ಮಾಡಿದ್ರಲ್ಲ, ನಾಚಿಕೆ ಆಗಲ್ಲ? ಏನ್ ಮಾಡಿದೆ ಮಗು? ಅಲ್ಲ ಕೆಟ್ಟ ಮಾತ್ ನೋಡಿ, ಅಪ್ಪನ ಕಿಟ್ಟಿ ಅನ್ನೋದು ಅಮ್ಮನ ಮೇಡಮ್. ಪಾಪ ಮಗು, ಮುಚ್ಚ್ರಿ ಬಾಯಿ. ನೀ ಬಸ್ಸಲ್ಲಿ ಮಾಡಿದ್ದನ್ನ ಅವ್ನ ಬೀದಿಲಿ ಮಾಡ್ದ, ನಿಮ್ ರಕ್ತ ಅಲ್ವಾ? ಸ್ಕೂಲ್ ಮಕ್ಳಿಗೆ ಹೇಳ್ದಾಗ ಬುದ್ಧಿ ಹೇಳ್ಬೇಕಾ ನಿಮ್ಗೆ? ಕೋಪ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಲ್ಲ. ಬಂದ್
ಮದ್ವೆ ಆದ್ಮೇಲೆ ಸರಿ ಹೋಗ್ತೀರಾ ಅಂತ ನಿಮ್ಮನ್ ಕಟ್ಕೊಂಡೆ. ಮಗ ಹುಟ್ಟಿದ್ರೆ ಬುದ್ಧಿ ಬರ್ಲಿಲ್ಲ. ಇನ್ ಇವನ್ಗೆ ಮದುವೆ. ಮ್ಯಾಚ್ ಫಿಕ್ಸಿಂಗ್ ಮಹಾಬಲ ಶಾಸ್ತ್ರಿಗಳು, ಬನ್ನಿ ಸ್ವಾಮಿ ಬನ್ನಿ. ನಾನ್ ನಿಮ್ಗೆ ಕಾಯ್ತಿದ್ದೆ. ಅಲ್ಲ, ನೀವ್ ಇಷ್ಟೊಂದು ಅಪ್ಡೇಟ್ ಆದ್ರು ಆ ಜುಟ್ಟು ಹೂನರ್ ಆಗಿದೆಯಲ್ಲ, ತಲೆ ಮೇಲೆ ಟವರ್, ಮೈ ಮೇಲೆ ಕೇಬಲ್ ಇದ್ರೇನೆ ನಮ್ಮ ನೆಟ್ವರ್ಕ್ ಸರಿಯಾಗಿ ನಡೆಯೋದು. ಅಡ್ವಾನ್ಸ್ ಪಂಚಾಂಗನು. ಎಸ್, ಈಗ ಹೇಳಿ ನಿಮ್ ಹುಡುಗನ ಹೈಟ್? 5'8". ವೆಯ್ಟ್? 70. ಬಣ್ಣ? ಗೋಧಿ. ಬ್ಲಡ್ ಗ್ರೂಪ್? ಯಾಕೆ ಹೇಳಿ ಸ್ವಾಮಿ? ಈ ಕಾಲದ ಹುಡುಗಿರು ಕೇಳ್ತಾರೆ. ಏಯ್, ಪಾಸಿಟಿವ್. ಕಾಯಿಲೆ ಯಾವುದು ಇಲ್ಲ ನಿಮಗೆ? ಸದ್ಯಕ್ಕೆ ಇಲ್ಲ. ನಿಮ್ಮ ಅಪ್ಪನಿಗೆ ಇವೆಲ್ಲ ಯಾಕೆ ಅಂತ? ಹೆರಿಡಿಟಿಯಿಂದ ಮುಂದೆ ನಿಮ್ ಮಗನಿಗೆ ಯಾವ್ದಾದ್ರೂ ಕಾಯಿಲೆ ಬರಬಹುದಾ ಅಂತ. ನಮ್ಮ ಅಪ್ಪನಿಗಂತ ಕಾಯಿಲೆಗಳು ಯಾವುದು ಇರ್ಲಿಲ್ಲ. ಅವ್ರ ಹ್ಯಾಕ್ ಸತ್ರು? ಎಕ್ಸ್ಪೈರಿ ಡೇಟ್ ಮುಗ್ದಿತ್ತು. ಆಯ್ಸ್ತೀರ್ ಸತ್ರು ಕಣ್ರಿ. ನಿಮ್ ಹೆಂಡತಿಗೆ ಏನಾದ್ರೂ ಕಾಯಿಲೆ ಇಲ್ಲ ಸ್ವಾಮಿ? ನನ್ನ ಹೆಂಡತಿ, ಅವ್ರ ಅಪ್ಪ, ಅವ್ರ ಅಮ್ಮ, ತಾತ, ಅಜ್ಜಿ ಯಾರಿಗೂ ಯಾವ ಕಾಯಿಲೆನೂ ಇರ್ಲಿಲ್ಲ. ನಮ್ಮದು ಆರೋಗ್ಯವಂತ ಕುಟುಂಬ. ಹಾಗಾದ್ರೆ ಒಳ್ಳೆ ಹುಡುಗಿ ಸಿಕ್ಕೋದು ಕಷ್ಟ. ಚಟಗಳು ಯಾರಿಗೆ? ಯಾರಿಗಿದ್ದರೂ ಹೇಳಬೇಕು. ಆಗಾಗ ಉಂಟು. ಯಾರಿಗೆ? ಹೆರಿಡಿಟರಿ ಎಲ್ಲರಿಗೂ. ಸಾರ್ಥಕವಾಯ್ತು. ಬಂದು ಬಿಡ್ತ ನೋಡಿ ಹುಡುಗಿರ ಹಿಂಡು. ಈ ಹುಡುಗಿ ನೋಡಕ್ಕೆ ಸುಮಾರು, ಆಸ್ತಿ ಜೋರು. ನಮ್ಗೆ ಕ್ವಾಂಟಿಟಿ ಬೇಡ, ಕ್ವಾಲಿಟಿ ತೋರಿಸಿ. ಇದನ್ ನೋಡಿ, ಹೈಟು, ವೆಯ್ಟು, ವಿದ್ಯಾ, ಬುದ್ಧಿ, ಆಸ್ತಿ ಪಾಸ್ತಿ ಎಲ್ಲ ಆವರೇಜ್. ಇನ್ ಸ್ವಲ್ಪ ಒಳ್ಳೆ ತೋರಿಸಿ. ಬಂದ್ಲು ನೋಡಿ. ನೋಡ್ದೆ. ಹೆಂಗಿದ್ದಾಳೆ? ಸೂಪರ್. ಓಕೆ ಮಾಡ್ಲೆ? ಏನ್ ಓಕೆ ಮಾಡೋದು? ಇವರು MMS, ಮ್ಯಾಚ್ ಫಿಕ್ಸಿಂಗ್ ಮಹಾಬಲ ಶಾಸ್ತ್ರಿಗಳು. ಗಂಡು ಹೆಣ್ಣಿಗೆ ಮ್ಯಾಚ್ ಫಿಕ್ಸ್ ಮಾಡ್ತಾರೆ. ಈಗ ಯಾರಿಗೆ ಫಿಕ್ಸ್ ಆಗ್ತಿತ್ತು? ಮಗುಗೆ. ಅವ್ರ ಅಪ್ಪನಿಗೆ ಮದ್ವೆ ಆಗಿದೆ, ವೇಸ್ಟ್. ಸತ್ಯ ಮಾತಾಡೋ ಫ್ಯಾಮಿಲಿ. ಆ ಅಯೋಗ್ಯ ಯಾಕೆ ಮದ್ವೆ? ನನ್ ಕತೆ. ಇನ್ಮೇಲೆ ನೀವು ಕಷ್ಟ ತಗೋಬೇಡಿ. ಪಾಪ ಅವನನ್ ಕಟ್ಕೊಳ್ಳೋ ಅಂತ ಆ ದುರಾದೃಷ್ಟವಂತೆ ಯಾರೋ. ಕಳಾ ಮಂದಿರ್ ಬೊಂಬೆ ಇಲ್ಲಿ ಯಾಕೋ ಬಂತು? ಬ್ಲೂ ಕಲರ್ ಬೊಂಬಾಟಾಗಿದೆ. ಬಾಲಕೃಷ್ಣ ಬಾಲಕೃಷ್ಣ ಬಾಲ ಮುರಳಿ ಕೃಷ್ಣ. ಏಯ್, ಬಾ, ವರ್ಕೌಟ್ ಆಯ್ತು. ನಿಮ್ಗೇನು ಅನ್ಸ್ಲಿಲ್ವಾ? ಏನ ವಯಸ್ಕರಿಗೆ ಮಾತ್ರ ಅನ್ಸೋದು. ಹುಷಾರ್ ಹುಷಾರ್ ನೋಡ್ಕೊಂಡು. ಹಲೋ. ಎಸ್, ಇದೆಲ್ಲ ನಿನ್ ಪ್ಲಾನ್ ತಾನ? ಏನ ವಾ, ನೀವು ರೋಡ್? ನನ್ಗೇನು ಅದೇ ಕೆಲಸ ಅನ್ಕೊಂಡ್ರ? ಬೀಳ್ತಾ ಇದ್ರೆ ಅಂತ ಹೆಲ್ಪ್ ಮಾಡ್ದೆ. ಥರ್ಡ್ ಗ್ರೇಡ್ ರೋಗ್, ಬ್ಲಡಿ ಹೆಲ್. ಕಿಟೆ ಹೂ ಸಬಾಕ್ ಇಂಜಿನಿಯರಿಂಗ್ ಪಾಸ್ ಮಾಡಕ್ ಆಗ್ತಿದ್ರು ಶೋಕಿಗೇನು ಕಮ್ಮಿ ಇಲ್ಲ. ಈಗ ಬರ್ತಾ ಇದ್ಯಾ? ಹಾ ಹೌದು. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಈಗ್ಲೇ ಬರ್ತೀನಿ. ಕೇಳಿದ್ದೆ ಕುತ್ರ ಕೊಡು. ಛೇ, ನಿಮಗಿಲ್ಲ ಅನ್ನೋಕ್ಕಾಗತ್ತಾ? ಕೇಳಿಸ್ತಿಲ್ವಾ? ಕಣ್ ಮುಚ್ಚಿ ಕಣ್ ಬಿಡೋದ್ರಲ್ಲಿ ಅಲ್ಲಿರ್ತೀನಿ.
ಸಬಾಕ್. ಬಾಲಕೃಷ್ಣ ಬಾಲಮುರಳಿ ಕೃಷ್ಣ ರೇ. ಯಾರು ಬೇಜ ನೆನೆಸ್ಕೊ, ಇವನನ್ನೆಲ್ಲ ಯಾರು ನೆನೆಸ್ಕೋತಾರೋ. Oh, the hustle in the ground, gonna step aside and groan, cause the matchment indeed has brought down the thought. Nobody can decide what a warrior is, so I'm the winner in the house, makes our lives be ma! Be ma go! Be ma! Be ma go! Be ma! Be ma go! Are you guys in the car, please roll aside. She big! Bunny, bunny! Gentlemen, will you please excuse us? Yes, sure. Sure. Thank you. ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ರಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೆಕೆ ಅನಿಸ್ತಿದ್ಯಾ? ಎಸಿ ಆನ್ ಆಗಿದೆ. ವೆಲ್, ಕುಡಿಯೋಕೆ ಏನ್ ತಗೋತೀರಾ? ಹಾಟ್ ಕೋಲ್ಡ್? ನೀವು ಮೊದಲು ಟೀಚರ್ ಆಗಿದ್ರಾ? ಪಾಠಕ್ಕಿಂತ ಪೀಠಕ್ಕೆನೆ ಜಾಸ್ತಿ. ನನಗೆ ಕೂತ್ಕೊಂಡು ಕುಡ್ಕೊಂಡು ಕತೆ ಹೊಡೆಯೋಷ್ಟು ಟೈಮ್ ಇಲ್ಲ. ನೇರವಾಗಿ ವಿಷಯಕ್ಕೆ ಬಂದ್ರೆ ಭವಿಷ್ಯ ಏನು ಅಂತ ಡಿಸೈಡ್ ಮಾಡಬಹುದು. ಏನಿದು ವಿಷಯ? ಇದರಲ್ಲಿದೆ ನೋಡಿದ್ರೆ ಭವಿಷ್ಯ ಗೊತ್ತಾಗುತ್ತೆ. ಯಾವ ತಗೊಳ್ತಿದ್ಯಾ? ಯಾವುದು ಇಲ್ಲ. ಯಾಕೆ? ಈ ಬಟ್ಟೆಗಳನ್ನ ಹಾಕೊಂಡ್ರೆ ಅಷ್ಟೇ, ನನ್ ಬಟ್ಟೆ ಸೌಂದರ್ಯ ಪಬ್ಲಿಕ್, ಬಟ್ಟೆ ಒಳಗಿರೋ ಸೌಂದರ್ಯ ಪ್ರೈವೇಟ್. ಅದ ಅವನಿಗೆ ಮಾತ್ರ. ಯಾರಿಗೆ? ನನ್ನವನ್ಗೆ, ನನ್ನ ಮದುವೆ ಆಗೋನ್ಗೆ. ಮೂರ್ ದಿವಸದಿಂದ ಅವಳ ಹಿಂದೆ ಸುತ್ತಾ ಇದೀಯ, ಅವಳು ನಿನ್ ಕಡೆ ವಾರೆಗಣ್ಣಿಂದ ನೋಡಿಲ್ಲ ಅಂದ್ರೆ ಏನು ಅರ್ಥ? ವಾರೆಗಣ್ಣಿಲ್ಲ ಅಂತ ಇವಳ್ಯಾಕ? ಮೇಡಮ್ ಹತ್ರ ಅಷ್ಟೊಂದ್ ಜನ ಟ್ಯೂಷನ್ ಬರ್ತಾರಲ್ಲ, ಅವ್ರನ್ನ ಏನಾದ್ರು ಪಟಾಯಿಸ್ಬಿಡೋ ತಾನೆ? ಕವರ್, ನಮ್ಮ ಮನೆಗೆ ಪಾಠಕ್ ಬರೋರಲ್ಲ, ನಮ್ಮ ಮನೆ ಮಕ್ಳಿದ್ದ ಹಾಗೆ. ಇವಳು ನಿನಗೆ ಅಕ್ಕ, ನಿನಗೆ ತಂಗಿ, ನನಗೆ ಅತ್ತಿಗೆ, ತಾಯಿ ಸಮಾನ. ಕಳ್ಳ, ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಯ. ದಿನ ಇವಳ ಹಿಂದೆ ಅಲ್ಲಿಯದೇನು ಲಂಡನ್ ಲವ್ ಲೆಟರ್ ಗೀಚರ್ ಏನು? ಸೋ ಸ್ವೀಟ್. ಏನ್ ಕ್ಯೂಟ್ ಆಗಿದಾರಲ್ಲ ಮಕ್ಕಳು. ಐ ಟು ಲವ್ ಕಿಡ್ಸ್. ಆದಷ್ಟು ಬೇಗ ನಮ್ಗೂ ಮಕ್ಕಳಾಗ್ಲಿ. ಎಕ್ಸ್ಕ್ಯೂಸ್ ಮೀ, ಜೀವನದಲ್ಲಿ ಏನೇನ್ ಬೇಕಾದ್ರೂ ಜೆರಾಕ್ಸ್ ಮಾಡಿಸಿ ಒರಿಜಿನಲ್ ತರ ಉಪಯೋಗಿಸ್ಕೋಬಹುದು. ಟೈಮ್ ಆ ರೀತಿ ಮಾಡಕ್ಕಾಗಲ್ಲ. ಸೊ ಮೂರ್ ಎಣಿಸ್ತೀನಿ ಅಷ್ಟೆಲ್ಲ. ಅವ್ಳು ನಿನ್ ಕಡೆ ತಿರುಗಿ ನೋಡಿದ್ರೆ ಸರಿ, ಇಲ್ಲ ಅಂದ್ರೆ ಅಬಸ್ಕಿಯ. ಇಲ್ಲ ಅನ್ನೋ ಪ್ರಶ್ನೆನೆ ಇಲ್ಲ, ತಿರುಗಲೇಬೇಕು. ಅವಳು ಒಂದ್ಸರಿ ನನ್ ಕಡೆ ತಿರುಗಿದ್ರೆ ಜೀವನ ಪೂರ್ತಿ ನನ್ನಿಂದ ತಿರುಗೋ ಹಾಗೆ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಏ ಥ್ಯಾಂಕ್ ಯು. ಕೌಂಟ್ ಡೌನ್ ಸ್ಟಾರ್ಟ್. 1 2 ಎಕ್ಸ್ಕ್ಯೂಸ್ ಮೀ. ಹೆಂಗಮ್ಮ ಹಿಂಗೆ? ನಮ್ಗೆ ಹೆಂಗ್ ಬೇಕೋ ಹಂಗೆ. ನಿಮ್ಗೇನು ಅನ್ನಿಸ್ತಿಲ್ವಾ? ನಿನಗೂ ಅನಿಸ್ಲ ಮೂರು. ಅವರಲ್ಲಿ ಯಾರು ಯಾರು ತಿರುಗ್ತಾರೋ ಅವರು. ಮೂರು ನಡಿಯಲೇ. ನೀವಲ್ಲ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚಲೋ ನೀವು ನೀವು. ಐ ಲವ್ ಯು. ವಾಟ್? ಐ ಲವ್ ಯು. ಅಲ್ಲಿ ನೋಡಿ ಯಾರು ಹುಡ್ಕೊಂಡು ಬಂದಿದ್ದಾರೆ ಅಂತ. ಯಾವ ಕಮಿಂಗ್? ಐ ಲವ್ ಯು. ನಾನ್ ಕ್ಲಾಸ್ ಇಂದ ಎಸ್ಕೇಪ್ ಆಗಕ್ಕೆ ಸ್ಪೈಡರ್ ಮ್ಯಾನ್ ತರ ಪವರ್ ಇದ್ದಿದ್ರೆ. ಈ ಶಕ್ತಿಮಾನ್ ಎಲ್ಲೇ ಅಲ್ಲಿ ನೋಡು. ದಿನ ನನ್ ಹಿಂದೆ ಯಾಕೆ ಅಲಿತಿದ್ಯಾ? ಏನೋ ನಿನ್ ಪ್ರಾಬ್ಲಮ್. ನೀನ್ ಏನ್ ಹೇಳ್ತೀಯ ನಂಗೆ ಗೊತ್ತು. ನೆಕ್ಸ್ಟ್ ಏನ್ ಮಾಡ್ಬೇಕೋ ಫಸ್ಟ್ ಅದನ್ ಮಾಡ್ತೀನಿ. ಏನು? ಶ್
ಅಪ್ಪ ಗಣೇಶ ಕಾಪಾಡಪ್ಪ. ಮಾವ ಗಣೇಶ ಕಾಪಾಡಪ್ಪ. ಹೆಂಗಮ್ಮ ಹಿಂಗೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಪುಸಕ್ ಪುಸಕ್ ಅಂತ ಮಾಯ ಆಗ್ಬಿಡ್ತಾನಲ್ಲೋ. ಏನು ಅಂದ್ರೆ ನಾನು ಗೊತ್ತು ಯಾರು ಹೇಳಿ ಶಕ್ತಿಮಾನ್. ಥ್ಯಾಂಕ್ ಯು. ಮಾಯ ಆಗೋದ್ರಲ್ಲಿ ಪ್ರತ್ಯಕ್ಷ ಆಗೋದ್ರಲ್ಲೂ ಕೂಡ ನಿಮ್ಗೆ ನನ್ನಲ್ಲಿರೋ ಶಕ್ತಿ ನನ್ನ ಒಳಗಡೆ ಇರೋ ಮ್ಯಾನು ಎರಡರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ದೀರಾ? ಸೊ ಈ ಶಕ್ತಿಮಾನ್ಗೆ ಈ ಬಡಪಾಯಿಂದ ಏನಾಗ್ಬೇಕಾಗಿತ್ತು? ಮೇ ಐ ಬಿ ಸೀಟೆಡ್? ಐ ನಾನ್ ನಿಮ್ ಫ್ರೆಂಡ್ ತುಂಬ ಲವ್ ಮಾಡ್ತೀನಿ ಕಣ್ರಿ. ನೋಡಿ 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 ನೋಡಿ, ಐ ಲವ್ ಯು ಅಂದ್ರೆ ನಿಮ್ ಫ್ರೆಂಡು ಕೆನ್ನೆ ಹೊಡಿತಾರೆ, ನೀವು ನಗ್ತೀರ. ನನ್ ಲವ್ ಅಂದ್ರೆ ಕಾಮಿಡಿನಾ? ಸಾರಿ ಸಾರಿ, ಅದಕ್ ನಾನೇನ್ ಮಾಡ್ಬೇಕು? ಹೆಲ್ಪ್. ದೇವಸ್ಥಾನಕ್ ಬಂದಿದ್ದೀರಾ, ದೇವ್ರನ್ನೇ ಕೇಳಿ. ಕೇಳಾಯ್ತು. ಏನಂದ? ನಿಮ್ಮನ್ನ ಕೇಳಿ ಅಂದ. ಅಷ್ಟಂ ಪ್ರೀತಿಸ್ತೀರಾ? ಬಾಯಿ ಮಾತಲ್ಲಿ ವರ್ಡ್ಸೇ ಬರಲ್ಲ. ಏನ್ ಫೀಲಿಂಗ್? ಕಾಳಿದಾಸ ಮೈ ಮೇಲೆ ಬರ್ಲಿ ರೀ. ಈ ಚಿಪ್ಪೊಳ ಕಾಯಿ ಈ ಕಾಯೊಳಗೆ ನೀರು ಹೇಗ್ ಬಂತು ಅಂತ ನಿಮಗ್ ಗೊತ್ತೇನ್ರಿ? ಹಾಗೆ ನಿಮ್ ಫ್ರೆಂಡ್ ನನ್ನ ಇದೇ ಚಿಪ್ಪೊಳಗೆ ಹೇಗ್ ಬಂತು ಅಂತ ಗೊತ್ತೇ ಇಲ್ಲ. ಸೊ ಅವಳು ಇಲ್ದೆ ನನ್ನ ಜೀವನ ಖಾಲಿ ಚಿಪ್ಪು. ಅದಕ್ಕೆ ನೀವು ಮಾಡ್ಬೇಕು ನನ್ಗೆ ಹೆಲ್ಪ್. ಏನು ಅಂದ್ರೆ ಒಂದೇ ಒಂದ್ಸರಿ ಮೀಟ್ ಮಾಡಿಸಿ, ಕಣ್ಣು ಕಣ್ಣು ಸೇರಿದ್ರೆ ಮಿಕ್ಕಿದೆಲ್ಲ ತನ್ ತಾನೇ ಆಗೋಗುತ್ತೆ. ಪ್ಲೀಸ್ 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 ಟ್ರೈ ಮಾಡ್ತೀನಿ. ಟ್ರಯ್ಯಾ ಚಾಮುಂಡೇಶ್ವರಿ. ತಮ್ಮ ಪಾದ ಆ ದೇವರ ಪಾದ ಬಿಟ್ರೆ ನಾನ್ ನಂಬಿರೋದೇ ಈ ಪಾದ. ಆಯ್ತು ಮೀಟ್ ಮಾಡಿಸ್ತೀನಿ. ಧನ್ಯೋಸ್ಮಿ. ಎಲ್ಲಿ, ಯಾವಾಗ, ಎಷ್ಟಾದ್ಗೆ? ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್, 7:30. ಓಕೆ. ಚಳಿಗೆ ಮನೇಲಿ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡಿರ್ಬೇಕು. ಲವ್ ಮಾಡ್ತಾನಂತೆ ಲವ್ ಟಪ್ಪ ನನ್ ಮಗ. ನೀವಾ ಇಲ್ಲಿ ಯಾಕೆ ಮಲಗಿದ್ದೀರಾ? ನನ್ಗೆ ಕತ್ಲಲ್ಲಿ ಮೆತ್ಕಿರೋದ್ರ ಮೇಲೆ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎಚ್ಚರ ಆಗಲ್ಲ. ನಾನು ಲೇಟಾಗಿ ಬರೋದು ನಿಮ್ ಫ್ರೆಂಡ್ ಬೇಜಾರು ಮಾಡ್ಕೊಂಡು ಹೊರಟೋದು. ಇದೆಲ್ಲ ಯಾಕೆ ಅಂತ ರಾತ್ರಿನೇ ಬಂದು ಸೆಟ್ಲ್ ಆಗ್ಬಿಟ್ಟೆ. ನಮ್ಮ ಹುಡುಗಿಯಲ್ಲಿ ಬರ್ತಾಳೆ ಬರ್ತಾಳೆ. ಅಲ್ಲ ತಿಂದು ದಪ್ಪ ಆಗೋದು ಯಾಕೆ, ಓಡ್ ಕಷ್ಟ ಪಡೋದು ಯಾಕೆ? ಯಾಕ್ರೆ ಹೆಲ್ಪ್ ಕೇಳಿದೆ ಕೇಳಿದ್ದು ಭಯಂಕರ ದೌಲತ್ ಆಗೋಯ್ತಲ್ಲ. ಕಿರಕಿಲ ಎಂದ ಅರಿಯೋ. ಓ ಗುರುವಾರಪ್ಪ, ಇವಡೆ ಕಾಟ್ರೋಲಿ ಕೊಂಡು ಏನು ವಶದಲ್ಲಿ ಏನು ಓಕೆ ಥ್ಯಾಂಕ್ ಯು ದಟ್ಸ್ ಓಕೆ. ರೀ ಗೌರಿ. ಯಾರ ರೀ ಗೌರಿ? ನೀವೇರಿ? ನನ್ನ ಹೆಸರು ಗೌರಿ ಅಲ್ಲ ರೀ. ಮತ್ತೆ ನಿಮ್ಮ ಹೆಸರೇನ್ರಿ? ಪ್ರಿಯಾ. ಓ ಪ್ರಿಯಾ, ಚೆನ್ನಾಗಿದೆ. ಏನು ಅಂದ್ರೆ ಇನ್ನೂ ಚೆನ್ನಾಗಿದೆ. ರೀ ಮಿಸ್ಟರ್ ಬಾಲು 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 ಹೀಗ್ ಡೈಲಿ ಬಂದು ಐ ಲವ್ ಯು ಅಂದ್ರೆ ಪ್ರೀತಿ ಹುಟ್ಟಲ್ಲ ರೀ. ಮತ್ತೆ ಬರೀ ಬಾಯಲ್ಲಿ ಐ ಲವ್ ಯು ಹೇಳೋದಕ್ಕೆ ವೇನ ಥೂ ನಿಮ್ಮ ವಾಕರ್ಗೆ ಬರುತ್ತೆ ಎಂದೆ. ಸಾರಿ 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 ಸಾರಿ. ಮತ್ತೇನ್ ಮಾಡ್ಬೇಕು? ಅವಳನ್ನ ಇಂಪ್ರೆಸ್ ಮಾಡ್ಬೇಕು. ಹುಡುಗಿರ್ಗೆ ಏನ್ ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಓಹೋ ಏನು ಏನು, ಹಸ್ವಾದಾಗ ಊಟ, ಬೇಜಾರಾದಾಗ ಜೋಕು, ಹಬ್ಬಬ್ಬಗ್ ಬಟ್ಟೆ, ವೀಕ್ಲಿ ವೀಕ್ಲಿ ಔಟಿಂಗು, ಮಂತ್ಲಿ ಮಂತ್ಲಿ ಶಾಪಿಂಗ್, ಅಷ್ಟೇನಾ? ಇನ್ನೆಷ್ಟ? ಸರಿ ಈಗ ಜೇಬಲ್ ದುಡ್ಡೆಷ್ಟಿದೆ? ಒಂಬೈನೂರು ರೂಪಾಯಿ ಇದಾರೆ.
ಆಯ್ತು, ತುಂಬಾ ಹಸ್ವಾಗ್ತಿದೆ, ಇನ್ ನೆಕ್ಸ್ಟ್ ಅರ್ಧ ಗಂಟೆಲಿ ತಿನ್ನೋದಕ್ಕೇನಾದ್ರೂ ಕೊಡ್ಸಿ. ಕೊಡಿ, ಕೊಡಿಸ್ತೀನಿ. ಹಾ, ಈ ಕಾಸಲ್ಲ. ಆಹಾ, ಕಾಸೆಲ್ಲ ಕಿತ್ಕೊಂಡು ಖಾಲಿ ಕೈಯಲ್ಲಿ ಕೈಲಾಸ ತೋರಿಸು ಅಂತಿರಲ್ರಿ. ಹೌದು ರೀ, ಎಲ್ಲ ಹುಡುಗಿರು ತಾವ್ ಪ್ರೀತ್ಸ ಹುಡುಗ ಇಂಟೆಲಿಜೆಂಟ್ ಆಗಿರ್ಬೇಕು, ಟ್ಯಾಲೆಂಟೆಡ್ ಆಗಿರ್ಬೇಕು ಅಂತ ಬಯಸ್ತಾರೆ. ಈಗ ನೀವ್ ನಿಮ್ ಟ್ಯಾಲೆಂಟ್ ತೋರಿಸಿ, ನನಗ್ ತಿಂಡಿ ಕೊಡ್ಸಿ. ಅಷ್ಟೇ ತಾನೇ, ಜಸ್ಟ್ ಅ ಮಿನಿಟ್. ಹಲೋ, ಎಸ್, ಕಂಡೀಷನ್ಸ್ ಅಪ್ಲೈ. ಕಮ್ ಇನ್. ಸುಳ್ಳು ಹೇಳಬಾರ್ದು, ಸಾಲ ಮಾಡಬಾರ್ದು, ಮೋಸ ಮಾಡಬಾರ್ದು, ಭಿಕ್ಷೆ ಬೇಡಬಾರ್ದು, ಕಳ್ತನಾನು ಮಾಡಬಾರ್ದು. ಓ ಮೈ ಗಾಡ್. ಆಯ್ತಾಯ್ತು, ಬೇಗ. ನೀನೆಲ್ಲಿ ನಡೆವೆ ದೂರ. ಎಷ್ಟು ಬೇಕಣ್ಣ ಅಣ್ಣ? ನಾನು ಕೆಲಸ ಬೇಕಾಗಿತ್ತು. ಏನು ಕೆಲಸ ಮಾಡ್ತೀಯಣ್ಣ? ಏನಾದರೂ ಸರಿ. ಓದ್ತಾನ? ರೈಟ್ ಹೇಳೋ. ಅಲ್ಲ, ನೀನು ಕಲೆ ಕಮರ, ನಾನು ಗಾಡಿ ನೋಡ್ಕೋತೀನಿ. ರೈಟ್ ಹೇಳೋ. ಅಟ್ಲೀಸ್ಟ್ ಗಲಪಟ್ಗೆ. ಆಯ್ತು. ಇದ ನೋಡು ಲಾಲ್ ಬಾಗ್. ಇದನ್ನ ಕಟ್ಟಿಸಿದವ್ರು ಯಾರು ಗೊತ್ತದೇನು? ಯಾರು ಇದನ್ನ ಕಟ್ಟಿಸಿದವರು? ಸರ್ ಎಂ ವಿಶ್ವೇಶ್ವರಯ್ಯ. ಹೌದೇನ್ರಿ? ಇದ್ರ ಹೆಸರು ಲಾಲ್ ಬಾಗ್ ಅಂತ ಯಾಕೆ ಬಂತು ಗೊತ್ತದೇನು? ಸರ್ ಎಂ ವಿಶ್ವೇಶ್ವರಯ್ಯನವ್ರ ಹತ್ರ ಒಬ್ಬ ಮನುಷ್ಯ ಕೆಲ್ಸಕ್ಕಿದ್ದಂತ. ಅವನ ಹೆಸರ ಕರೀಂ ಲಾಲಾ. ಭಾರಿ ಶಾಣ್ಯ, ಅಗ್ದಿ ನಿಯತ್ತಿನ ಮನುಷ್ಯ. ವಿಶ್ವೇಶ್ವರಯ್ಯನವರು ಸಾಯೋ ಟೈಮಿಗೆ ಅವ್ರ ಸೇವಾ ಭಾರಿ ಮಾಡಿದ್ನಂತವ. ತಾ ತೀರ್ಕೊಂಡ ಮೇಲೆ ಈ ಮನುಷ್ಯ ಬೀದಿಪಾಲ ಆಗಬಾರ್ದಲ್ಲ ಅಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಇಡೀ ಜಾಗಾನ ಆ ಕರೀಂ ಲಾಲಾನ್ ಹೆಸರಿಗೆ ಬರೆದ್ರಂತ. ಅದ ಆ ಲಾಲಾನ್ ಭಾಗಕ್ಕೆ ಬಂದದ್ದ ಈ ಲಾಲ್ ಬಾಗ್. ತಿಳಿತೀ? ರಾಜ್ಕುಮಾರ್ ಪಾರ್ಕ್ ನಲ್ಲಿ ಲಾಲ್ ಬಾಗ್ ಅಂತ ಕಿವಿ ಲಾಲ್ ಬಾಗ್ ಇರ್ತಾವನಲ್ಲ, ಇವ ನಮಗ್ ಬೇಕಾಗ್ತಾನ. ಶರಣ್ ರೀ ಸರ. ನಾನಾರಿ ಶರಣ್ ರೀ. ಶರಣ್ ಶರಣ್. ಏನು ತಿಳಿಬೇಡ್ರಿ, ಹೊಸದಾಗ ಲಗ್ನ ಆಗಿರೇನ್ರಿ? ಯಾಕೆ ನಮ್ ಮಾರಿ ನೋಡಿದ್ರು ಗೊತ್ತಾಗ್ತದ ನಿನಗೆ? ನಿಮ್ ಮಾರಿಯಾಗ ಅಂತ ರಸಗುಳ್ಳ ಖಳ ಅದರಿ. ಲಗ್ನ ಆದ್ಮೇಲೆ ಮೊದಲನ ಬಾರಿ ಬೆಂಗಳೂರಿಗೆ ಬಂದಿರಿ, ಲಾಲ್ ಬಾಗ್ ತೋರ್ಸಾಕ್ ಹತ್ತೀರಿ. ಈ ನೆನಪು ಸದಾ ನಿಮ್ ಮನಸ್ನಾಗ ಉಳಿಬೇಕು ಅಂತ ಅನ್ಸೋದಿಲ್ಲೇನ್ರಿ ನಿಮ್ಗ? ಅನಿಸ್ತದ್ಲ ಅನಿಸ್ತದ. ಅದಕ್ಕೆ ಏನ್ ಮಾಡೋಣ ಅಂತಿ? ಒಂದ್ 5 ಮಿನಿಟ್ ನೀವು ನಿಮ್ ಮಿಸ್ಸಸ್ ಹಾಂಗ್ ಕೂರ್ರಿ. ಯಾಕ ನಿಮ್ಮಂತ ಡೈಲಿ ಪಾರ್ಕಿಂಗ್ ಬರ್ಬೇಕು ಮೇಡಮ್. ಯಾವ ದೇಶ ಉದ್ದಾರ ಮಾಡಕ್ಕೋ? ಮತ್ತೆ ನಿಮ್ ಫ್ರೆಂಡ್ ಲೇಟ್ ಆಯ್ತು. ಇವತ್ ಹೇಗೂ ಅವಳು ಬಂದಿಲ್ಲ, ನಾಳೆ ಇದೇ ದುಡ್ಡಲ್ಲಿ ಅವಳಗೊಂದು ಒಳ್ಳೆ ಗಿಫ್ಟ್ ಕೊಡ್ಸಿ, ತುಂಬಾ ಇಂಪ್ರೆಸ್ ಆಗ್ಬಿಡ್ತಾಳೆ. ಎಲ್ಲಿ ಒಂದ್ ನಿಮಿಷ ಕೊಡಿ ಬ್ರದರ್, ಹಾಡ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ಈ ದುಡ್ಡನ್ನ ನೀನ್ ಇಟ್ಕೋ. ಥ್ಯಾಂಕ್ಸ್. ಓಕೆ, ಆರೋಗ್ಯ ಚೆನ್ನಾಗಿ ನೋಡ್ಕೋ. ಬಾಯ್. ಸರಿ ಅಣ್ಣ. ಏನ್ರಿ ನೀವು ಎಲ್ಲ ದುಡ್ಡು ಅವನ್ಗೆ ಕೊಟ್ಬಿಟ್ರಿ? ಮತ್ತೆ ನಮ್ಗೆ ಹೆಲ್ಪ್ ಮಾಡಿದೇನೆ, ಅವ್ನ್ ಹೆಲ್ಪ್ ಆಗೋದ್ ಬೇಡವಾ? ಮತ್ತೆ ಗಿಫ್ಟ್? ಕ್ಯಾರೆಕ್ಟರ್ ಬೀಳೋಳು ಹುಡುಗಿ, ಗಿಫ್ಟ್ಗೆ ಬೀಳೋಳು. ವಾವ್, ತುಂಬಾ ಗ್ರೇಟ್ ರೀ ನೀವು. ನಿಜವಾಗ್ಲು ನಿಮ್ ಲವ್ ನಾನು ಸಿನ್ಸಿಯರ್ ಆಗಿ ಹೆಲ್ಪ್ ಮಾಡಿ. ಅಷ್ಟು ಮಾಡಿ, ಇದೇ ಖುಷಿಲಿ ಅವಳನ್ನ ಮೀಟ್ ಮಾಡಿಸ್ಬಿಟ್ರೆ. ಆಕ್ಚುಲಿ ಅವಳು ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ಲು. ನಾನು ನಿಮಗೆ ಫೋನ್ ಮಾಡಿದೆ, ಆದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇತ್ತು. ಇವಾಗ ನೀವು ರೀಚ್ ಆದ್ರಲ್ಲ, ಹೋಟೆಲ್ ಬಿಲ್ ತಪ್ಪುತ್ತಾ? ವಾಟ್? ಏನು ಇಲ್ಲ, ಮೆನು ಬಂದಿದೆ, ಏನಾದ್ರೂ ಆರ್ಡರ್ ಮಾಡಿ ಜಮಾಯಿಸಿ. ನನಗೇನು ಬೇಡ. ಕೋಪ ಬಂದ ಹಾಗಿದೆ, ಕೂಲ್ ಆಗ್ತೀರಾ, ಐಸ್ ಕ್ರೀಮ್ ತಗೊಳ್ಳಿ. ಹಾಯ್ ಬೇ, ಮೈಯೆಲ್ಲ ತುಂಬಾ ಆಟ್ ಆಗಿದೆ, ನನ್ಗೆ ಕೂಲ್ ಆಗಿ ಏನಾದ್ರೂ ಕೊಡಿಸ್ರು. ಟೆನ್ಷನ್ ಮಾಡ್ಕೋತೀರಾ? ಕೂತ್ಕೊಳ್ಳಿ, ಕೂತ್ಕೊಳ್ರಿ. ಜೊತೆಲಿರೋ ಹುಡುಗಿನ ರೇಗ್ಸಿದ್ರೆ ಇಷ್ಟೇನಾ ನಿಮ್ ರಿಯಾಕ್ಷನ್? ವಾ, ಅವ್ರು ನಿಮ್ಮನ್ನ ರೇಗ್ಸಿದ್ರಾ? ಸಾರಿ, ಗೊತ್ತಾಗಿಲ್ಲ. ಅಲ್ಲ, ಚೆನ್ನಾಗಿರೋ ಹುಡುಗಿನ ನೋಡಿದ್ರೆ ರೇಗ್ಸೋದ್ ಕಾಮನ್ ಅಲ್ವಾ? ಚೆನ್ನಾಗಿದ್ದಾರೆ ಅಂತ ತಾನೇ ಹೇಳಿತ್ತು. ಅಲ್ಲ, ನಿಮ್ ಫ್ರೆಂಡು ನೆನ್ನೆನು ಬರ್ಲಿಲ್ಲ, ಇವತ್ತು ಬರ್ಲಿಲ್ಲ, ಅದಕ್ಕೆ ಒಂದು ಗಲಾಟೆ. ಹುಡುಗನ್ ಹೇಗ್ ಗಲಾಟೆ ಮಾಡ್ತಿದಾರ ನೋಡು. ಬೇಜಾರಿಲ್ಲ ಅಂದ್ರೆ ನಾನ್ ಕಂಪನಿ ಕೊಡ್ತೀನ. ಹಲೋ, ಚೆನ್ನಾಗಿರೋ ಹುಡುಗಿ ನೋಡಿದ್ರೆ ಇದೆಲ್ಲ ಕಾಮನ್ ತಾನೇ? ಅಲ್ಲ, ಕರೆಕ್ಟ್. ನಡೀರಿ, ಹೋಗೋಣ ಹೋಟ್ಲ್ ಬಿಲ್ ತಪ್ಪ ಸರ್. ಬಿಲ್ ಸರ್, ನಮ್ಗೆ ಬಿಲ್ ಕೊಡ್ತೇನಾ? ಕೃಷ್ಣ, ಯಾವ್ದಾಯ್ತು ಹೊಸ ಐಟಮ್? ನಾವ್ ತಿಂದೇ ಇಲ್ವಲ್ಲ? ಇವಾಗ ತಿಂತೀರಲ್ಲ. ಕೃಷ್ಣ
ಏನಮ್ಮ ಹುಡುಗಿನ ರಾಗಿಸ್ತೀಯಾ? ಇವೆಲ್ಲ ಚೆನ್ನಾಗಿರಲ್ಲ. ಏನಂದ್ರೆ ಏನೀಗ ನಮ್ಮಪ್ಪ? ನಾನು ಮಕ್ಕಳ ರೇಗ್ಸಿ ಲಿಮಿಟ್ ಇರ್ಲಿ. ಅವರೆಲ್ಲ ನನ್ನ ರೇಗ್ಸಿದ್ರೆ ಕಾಮನ್, ಅವಳು ಯಾವಳನ್ನ ರೇಗ್ಸಿದ್ರೆ ಸ್ಪೆಷಲ್. ನಿಮ್ ಜೊತೆ ನಾನು ಇರ್ಲಿಲ್ವಾ ಪಾಪ? ಒಂಟಿ ಹುಡುಗಿ ಅದಕ್ಕೆ ಹೆಲ್ಪ್ ಮಾಡ್ದೆ. ವಾ, ಓಹೋ, ನಿಜವಾಗ್ಲೂ ನೀವ್ ಸ್ಪೆಷಲ್. ಸರಿ ಸರಿ, ಡ್ರಾಪ್ ಮಾಡ್ತೀನಿ ಬನ್ನಿ. ಪರವಾಗಿಲ್ಲ, ನಾನು ಹೋಗ್ತೀನಿ. ಏನ್ ಪರವಾಗಿಲ್ಲ, ಜೊತೆಲಿದ್ದಾಗೆ ಹಾಟ್ ಅಂದ್ರು ಇಲ್ಲಾಂದ್ರೆ ಸ್ಪಾಟಿಗೆ ಬಿಡ್ತಾರೆ. ನಡೀರಿ ನಡೀರಿ, ಸ್ವಲ್ಪ ದೂರ ಡ್ರಾಪ್ ಮಾಡ್ತೀನಿ. ನಮ್ ಕೆಲ್ಸ ಅಂತೂ ಆಗ್ಲಿಲ್ಲ. ಇವಳ ಜೊತೆ ಪಾರ್ಕ್ ಸುತ್ತಿ ಸುತ್ತಿ ಲೈಫು ಜುರಾಸಿಕ್ ಪಾರ್ಕ್ ಆಗೋಯ್ತು. ಏನು ಅಂದ್ರೆ ನಿಮ್ ಫ್ರೆಂಡ್ ಬರ್ಲೇ ಇಲ್ವಲ್ರಿ? 48 ಅವರ್ಸ್ ಇಂದ ಕಂಟಿನ್ಯೂಸ್ ಕಾಯ್ತಾ ಇದೀನಿ. ಕಾಯ್ಸೋದಕ್ಕೂ ಒಂದ್ ಮಿತಿ ಬೇಡ? ಏನ್ ಹುಡುಗರು ಅಂದ್ರೆ ಬಿಟ್ಟು ಬಿದ್ದೀವಾ? ರೀ, ಪ್ರೀತಿಗೋಸ್ಕರ ತಿಂಗಳುಗಳು, ಋತುಗಳು, ವರ್ಷಗಳು, ಜನ್ಮಗಳೇ ಕಾದವರಿದ್ದಾರೆ. ಬರೀ 48 ಅವರ್ಸ್ ಹೀಗೆ ಆಡ್ತಿರಲ್ರಿ? ಸ್ವಲ್ಪ ಮಾತಲ್ಲೇ ಮೆಟ್ ತಗೊಂಡು ಹಾಕೊಡ್ತೀರ? ಕಾಯ್ತೀನಿ ಕಾಯ್ತೀನಿ. ಮೇಂಟೈನ್ ಮಾಡಿ. ಏನಂದ್ರೆ? ಓ, ಕೇಳಿಸ್ಲಿಲ್ಲ ಅನ್ಸುತ್ತೆ. ಏನು ಅಂದ್ರೆ ಮುಂದಿನ ಕಾರ್ಯಕ್ರಮ? ಈಗ ಅವಳು ಬರ್ತಾಳೆ, ಬಂದ ತಕ್ಷಣ ಅವಳು ಮುಂದೆ ನಿಂತ್ಕೊಂಡು ಅವಳನ್ನ ಹೊಗಳ್ಬೇಕು. ಹ್ಮ್, ಹೊಗಳಿಕೆ ಬೀಳ್ದೆ ಇರೋಳು ಹುಡುಗಿನೇ ಅಲ್ಲ. ಓ ಹೌದಾ? ಪ್ರಿಯಾ, ಪ್ರಿಯಾ ತಮ್ಮ, ಹೊಗಳಿಕೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸರಿ ಸರಿ. ನೇಮ್ ಚಪ್ಲೆ ಫಸ್ಟ್ ಕ್ಲಾಸ್, ನೇಮ್ ಪ್ಯಾಂಟು ಬಾಮ್ ಬಾಟು, ನೇಮ್ ಟಾಪು ಟಾಪ್ ಕ್ಲಾಸ್, ನೇಮ್ ಸರ ಸೂಪರ್, ನಿಮ್ ಕೆನ್ನೆ ಗುಲ್ಖನ್, ನಿಮ್ ಲಿಪ್ಸ್ ಹಾಟ್ ಚಿಪ್ಸ್. ಯಾಕ್ರೆ ಹೊಗಳೋದು ಅಂದ್ರೆ ಈ ತರ ಅಲ್ಲ, ಕವಿಗಳ ತರ. ಕವಿ ಆಗೋದು ಪ್ರೇಮಿಯ ಫಸ್ಟ್ ಕ್ವಾಲಿಫಿಕೇಶನ್. ನೀವ್ ಹೇಳೋ ತರ ಬರೀ ಬರೆಯವರಿಗೆ ಪ್ರೀತಿ ಮದುವೆ ಆಗೋ ಹಾಗಿದ್ದಿದ್ರೆ ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ, ರಾಘವಾಂಕ, ಮುದ್ದಣ, ಕುವೆಂಪು, ಮಾಸ್ತಿ, ಬೇಂದ್ರೆ, ಡಿ ವಿ ಜಿ, ಪರಮೇಶ್ವರ ಭಟ್ಟ, ಹರಿದಾಸ್ ಭಟ್ಟ, ಪೂತೀನ, ತಾರಾಸು, ಕಾರಂತ್ರು, ಗೋಕಾಕು, ಕಾರ್ನಾಡು, ಅನಂತಮೂರ್ತಿ, ಸಿದ್ಲಿಂಗಯ್ಯ, ಸೀತಾರಾಮ ಶಾಸ್ತ್ರಿ, ನರಹರಿ ಶಾಸ್ತ್ರಿ, ಪುರಂದ್ರದಾಸರು, ಕನಕದಾಸರು, ಹರಿದಾಸರು, ರಾಜರತ್ನಮ್ಮು, ಭೈರಪ್ಪ, ತೇಜಸ್ವಿ, ಆನಾಕ್ರು, ಬಿ ಎಂ ಶ್ರೀ, ದೀನಂ ಶ್ರೀ, ರಾಮರಾವು, ನಿಸ್ಸಾರ್ ಅಹಮದ್ದು, ಹುಣಸೂರು ಕೃಷ್ಣಮೂರ್ತಿ, ಪ್ರಭಾಕರ ಶಾಸ್ತ್ರಿ, ಆರ್ ಎನ್ ಜಯಗೋಪಾಲ್, ದೊಡ್ಡರಂಗೇಗೌಡ, ಜಿ ಉದಯಶಂಕರ್. ಸಾಕು ಸಾಕು ಸಾಕು. ಇನ್ನು ಎಷ್ಟೋ ಒಂದು ಜನ ಶ್ರೇಷ್ಠ ಕವಿಗಳು, ಇವ್ರಿಗೂ ಬಿಟ್ರೆ ಇನ್ಯಾರಿಗೂ ಮದುವೆ ಆಗ್ತಾ ಇರ್ಲಿಲ್ಲ, ಮಕ್ಕಳು ಆಗ್ತಾ ಇರ್ಲಿಲ್ಲ. ಇಷ್ಟೊಂದು ಕವಿಗಳ ಹೆಸರು ಹೇಳ್ತಿರಲ್ಲ, ಅವ್ರು ಬರ್ದ ಹಾಗೆ ಎರಡ್ ಲೈನ್ ಬರೆಯಕ್ಕಾಗಲ್ವಾ ನಿಮ್ಗೆ? ಅವ್ರು ಬರ್ದ ಹಾಗೆ ಬರ್ದ್ರೆ ಅವ್ರಿಗೆ ಬೀಳ್ತಾರೆ, ನಮ್ಗೆ ಯಾಕ್ರಿ ಬೀಳ್ತಾರೆ? ಅವೆಲ್ಲ ಆಗೋದಿಲ್ಲ. ಯಾಕ್ರಿ ಆಗಲ್ಲ, ಟ್ರೈ ಮಾಡಿ. ಹೋಗ್ಲಿ, ನಾನ್ ಶುರು ಮಾಡ್ತೀನಿ, ನೀವ್ ಕಂಟಿನ್ಯೂ ಮಾಡ್ತೀರಾ? ನಮ್ ಲವರ್ ಇಲ್ದೆ ನಮಗ್ ಮೂಡೇ ಬರಲ್ಲ. ಹೋಗ್ಲಿ, ಸದ್ಯಕ್ಕೆ ನನ್ನನ್ನೇ ನಿಮ್ ಲವರ್ ಅನ್ಕೊಳ್ಳಿ. ಕಣ್ಣಾಗುಟ್ಟೆ ಮೇಲಿರುವ ಬಿಂಬ ನಾನೇ ತಾನೇ, ಕಣ್ಣಾಗುಟ್ಟೆ ಮೇಲಿರುವ ಬಿಂಬ ನಾನೇ ತಾನೇ, ನಿನ್ನ ತುಟಿಯ ಮೇಲಿರುವ ನಗೆಯು ನನಗೆ ತಾನೇ. ಕಣ್ಣಾ ಹಗಳಿದರೆ ಚಂದ, ತುಟಿಯ ಜೇನ ಹೀರಿದರ ಆನಂದ, ಹೊಗಳಿದರೆ ಕವಿಯಾಗುವೆ ಸ್ಫೂರ್ತಿ ನಾನೇ, ಪ್ರೀತಿಸುವ ಪ್ರೇಮಿ ನಾನು ಪ್ರೇಯಸಿ ನೀನೇ, ನಾನು ನೀನು ಸೇರಿ ಹಾಡಿದರದು ಡ್ಯೂಯೆಟ್ ತಾನೇ. ಕಣ್ಣ ಬುಟ್ಟಿ ಮೇಲಿರುವ ಬಿಂಬ ನಾನೇ ತಾನೇ, ನಿನ್ನ ತುಟಿಯ ಮೇಲಿರುವ ನಗೆಯು ನನಗೆ ತಾನೇ. ಆಕಾಶ
ಅದಕ್ಕೆ ತಾನೇ ಹೇಳುತ್ತಿರುವೆ ಕೇಳೆ ಚಿರು. ರಸವೊಂದಿದ್ದರೆ ಕವಿ ನೀನಾಗಲ್ಲ ಗುರುವೇ. ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡುವುದು ಯಾಕೆ? ಅಲ್ಲ ಪ್ರಾಣ ಹಿಂಡುವ ದುರಾಸೆ. ಕಣ್ಣ ಹುಟ್ಟೆ ಮೇಲಿರುವ ಬಿಂಬ ನಾನೇ ತಾನೇ, ನನಗೆ ತಾನೇ. ಕವಿಯಾಗಲು ರೂಲಿಲ್ಲ, ಕುಣಿವವನು ನೆಲಾಡಂತು ಅಂತ ಹೇಳುವುದಿಲ್ಲ. ಈ ರೀತಿ ಪ್ರಶ್ನಿಸಿದರೆ ಮುಂದೆ ನಾ ಹಾಡಲ್ಲ. ಮನಸ್ಸು ಒಂದಿದ್ದರೆ ಮಾರ್ಗ ಇದೆಯೋ ನನ್ನ? ಕವಿತೆನ ಬರೆಯದಿದ್ರೆ ನನ್ನ ಪ್ರೀತಿ ಸುಳ್ಳ. ಚಂದ ಮಾಮ ತಂದು ಕೊಡಲು ಸಾಹಸಿ ನಾನಲ್ಲ, ನೆನಪಲ್ಲಿ ತಾಜ್ ಮಹಲ ಕಟ್ಟಲು ಆಗುಲ್ಲ. ನಿನ್ನ ನಗಿಸಲು ವಿಭೂಷಕ ನಾನಲ್ಲ, ಸ್ವರ್ಗ ಸೃಷ್ಟಿಸೋ ಮಂತ್ರಗಳು ಗೊತ್ತಿಲ್ಲ. ಹೊಗಳಿದರೆ ಕವಿಯಾಗುವೆ ಪ್ರೇಮಿಯಾಗೋಲ್ಲ, ಮಡಿಲಲ್ಲಿ ಮಗುವಾಗುವೆ ಪ್ರಾಣ ನೀಡೊಲ್ಲ. ನಿನ್ನ ಅಗಲಿ ಬಾಳುವ ಶಕ್ತಿ ದೇವರು ಕೊಡಲಿಲ್ಲ, ನೀನಿರದೆ ನಾನಿಲ್ಲ. ಪರೀಕ್ಷೆ ಮಾಡಿದೀನಿ, ನನ್ ಪರೀಕ್ಷೆಯಲ್ಲಿ ಇವ್ನು ಫೇಲ್ ಆಗಿದ್ದಾನೆ. ನೀನು ಅಂದ್ರೆ ಪ್ರಾಣ ಬಿಡ್ತಾರೆ. ಮೊದ್ಲದನ್ ಮಾಡಕ್ ಹೇಳು. ಇಂಥವ್ರು ಸಿಗಲ್ಲ. ಸಿಗಲ್ಲ ಅಂದ್ರೆ ಯಾರು ಒಳಲ್ಲ? ನೋಯಿಸ್ತಾ ಇದೀಯಾ? ಸಾಯಿಸ್ತಾನೆ, ಆಮೇಲ್ ಪಶ್ಚಾತ್ತಾಪ ಪಡ್ತೀಯಾ? ಈಗಲೇ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಏನಾಗಿದ್ಯಾ ಇವ್ರಿಗೆ? ಏನಿದೆಯಾ ಇವ್ನಿಗೆ? ಇನ್ನೆಂಥವ್ನ್ ಬೇಕೆ ನಿಂಗೆ? ಭೂಮಿ ಮೇಲೆ ಇವನೇ ಕೊನೆ ಗಂಡ್ಸಾದ್ರೂ ಬೇಡ ನಂಗೆ. ಇಷ್ಟೊಂದ್ ಖರಾಬ? ನೀನೇನ್ 100% ಪರ್ಫೆಕ್ಟಾ? ಇವನ್ 100% ಎಡವಟ್ಟು. ಮಾಡ್ಕೊಳ್ದಿದ್ರೆ ನಿನಗೆ ಲಾಸ್, ಇವನ್ನ ಕಟ್ಕೊಳ್ಳೋಳು ಲೂಸ್. ನೀನೊಬ್ಳೆ ನಾ ಸುಂದರಿ. ನೀನಿದ್ಯಲ್ಲಮ್ಮ ಸುರಸುಂದ್ರಿ. ಹೌದು, ನಾನ್ ಸುರಸುಂದ್ರಿನೇ. ಇಷ್ಟೆಲ್ಲ ಗುಣಗಾನ ಮಾಡ್ತೀಯಲ್ಲ, ನೀನೇ ಇವನ್ನ ಲವ್ ಮಾಡು. ಮಾಡ್ತೀನಿ ಹೋಗೆ. ನಿನ್ ತರ ಚಿನ್ನ ಯಾವ್ದು ಹಿತ್ತಾಳೆ ಯಾವ್ದು ಅಂತ ಗೊತ್ತಾಗದೆ ಇರೋ ಗೂಬೆ ಅಲ್ಲ ನಾನು. ನಿನ್ ಕರ್ಮ ಅನುಭವಿಸು. ಏ ಹೋಗೆ ಹೋಗೆ. ಏನ್ರಿ ನೀವು ಪ್ರೀತಿಗೆ ಬ್ರೋಕರ್ ಆಗ್ರಿ ಅಂದ್ರೆ ನೀವೇ ಓನರ್ ಆಗ್ತೀನಿ ಅಂತೀರಲ್ರಿ? ಅದು ಫ್ಲೋ ಅಲ್ಲಿ. ಏನ್ರಿ ಫ್ಲೋ? ಇಲ್ಲಿ ಓವರ್ ಫ್ಲೋ ಆಗ್ತಾ ಇದೆ. ಹೋಗ್ರಿ ಹೋಗ್ರಿ ರೇ ಹೋಗ್ರಿ. ಲೋ ಬಾಲು, ಏನ ನಿನ್ ಗೋಳು? ನೀನು ಲೋ ಮಾಡಿದ್ದು ಇವಳನ್ನ ಹಾಗಂತ ಹೇಳಿದ್ದ ಅವಳಿಗೆ. ಅದು ಇವಳ ಮೂಲಕ ಇವಳು ಹೇಳಿದ್ಲು. ಅವಳು ಒಪ್ಪಲಿಲ್ಲ. ಇವಳು ನಾನೇ ಒಪ್ತೀನಿ ಅಂದ್ಲು. ಈಗ ನೀನ್ ಬೇಡ ಅಂತಿದ್ಯಾ? ನೆಮ್ಮದಿಯಾಗಿದ್ದವ್ರನ್ನ ಕನ್ಫ್ಯೂಸ್ ಮಾಡ್ತಿದ್ಯಾ? ಅದು
ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಪ್ರಾಮಿಸ್. ಟ್ರಯಾಂಗಲ್ ಲವ್ ಸ್ಟೋರಿ. ಹೆಂಗಮ್ಮ ಹಿಂಗೆ ನಮ್ ಹೆಂಗ್ ಬೇಕು ಹಂಗೆ. ಕ್ಷಯರೋಗ ಇರ್ಬೇಕು, ಸ್ವಾಸ್ಥ್ಯ ಕೇಂದ್ರಕ್ಕೆ ರಮೇಶ್ ಬಾಬು ಅಂತ ತೋರಿಸಿ. ಬಲು 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 ಹೆಂಗಮ್ಮ ಹಿಂಗೆ. ಇದು ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ, ಲವ್ ಎಟ್ ಡಿಫ್ರೆಂಟ್ 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 ಸೈಟು. ಅವಳೀಗ ಡಿಕಾಕ್ಷನ್ನೇ ಇಲ್ದಿರೋ ಕಾಫಿ ತರ, ವಾಟ್ರೇ ಇಲ್ದಿರೋ ಫಿಶ್ ತರ, ಮ್ಯಾಟ್ರೇ ಇಲ್ದಿರೋ ಕ್ವಾಟರ್ ತರ. ನಿಮ್ಗೇನು ಅನ್ನಿಸ್ತಾ ಇಲ್ವಾ ಪಾಪ ಕಣ, ಅವಳಿಗೆ ಕೂತಿರೋ ರೀತಿ ನೋಡು, ನಂಗೆ ಹೊಟ್ಟೆ ಚುರುಕಂತ ಐತೆ. ಹೋಗ್ ಮಾತಾಡ್ಸೋ. ಯಾಕೆ? ಇನ್ ಟೂ ಡೇಸ್ ಕಾಯ್ಲಿ. ಓಕೆ ಹೋಗಲ್ಲ ಕಣ, ನಿಂಗಿದ್ದು ಚೆನ್ನಾಗಿ ಓಡಿಸ್ತಾರೆ ಗಾಡಿನ. ಬಸ್ ಕೆಳಗೆ ಹಾಕ್ತೀನಿ ನಿನ್ ಗಾಡಿನ. ಮಗ ನಿಮ್ ಮೇರೆ ಅದೇ ಶಟ್ ಅಪ್. ಓಹೋ, ನಿಮ್ಮ ಮನೆಯ ಬೀದಿ ಬಾಯ್ ಮುಚ್ಚೋದದ್ದಿ. ಅದಕ್ಕೆ ಕಣೋ ಹೇಳೋದು, ಲೇಟ್ ನೈಟು ಟೈಟ್ ಆಗಿ ಮನೆಗೆ ಬರಬಾರ್ದು. ಲೇಟ್ ನೈಟು ಟೈಟ್ ಆಗಿ ಮನೆಗೆ ಬಂದ್ರೆ ಹಗಲತ್ತು ಓಡಾಡೋ ಲೇಟೆಸ್ಟ್ ಏಂಜಲ್ಸ್ ಕಣ್ಣು ಕಾಣಿಸಲ್ಲ. ಬರೀ ಬೀದಿನೇ ಅಲ್ಲ, ನಿಮ್ಮ ಮನೇನೆ. ಎಲ್ಲೋದ್ನ ವೇರೆವರ್ ಶಿ ಗೋಸ್ ಹಿ ಫಾಲೋಸ್. ಅಷ್ಟೇನಾ? ಡಿಫ್ರೆನ್ಸಿಯೇಷನ್ ಇನ್ವಾಲ್ವ್ಸ್ ತ್ರೀ ಮೇಜರ್ ಸ್ಟೆಪ್ಸ್. ಪ್ರಿಯಾ, ಎಸ್ ಮೇಡಮ್. ನಾ ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಎಸ್ ಮ್ಯಾಮ್. ಮೇಡಮ್ಮ, ಏನು ಅನ್ಸಲ್ವಾ? ನಮ್ದಿನ್ನು ಪ್ರಾಯ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ, ತಮ್ಗೇನನ್ಸುತ್ತೋ ಹೇಳಿ. ಮೇಡಮ್ ಸ್ಟೂಡೆಂಟ್ಸ್ ಅಂದ್ರೆ ಮೇಡಮ್ಗೆ ಮಕ್ಳಿದ ಹಾಗೆ. ಮೇಡಮ್ ಮಕ್ಕಳು ಅಂತಂದ್ರೆ ಬಾಲುಗೆ ಅಕ್ಕನೋ ತಂಗಿನೋ ಇದ್ದಂಗೆ. ಹಂಗಾದ್ರೆ ಪ್ರಿಯಾ ಬಾಲುಗೆ ಅಕ್ಕನೋ ತಂಗಿನ ಆಗ್ತಾಳೆ. ಸೋ ಮಿಸ್ಟರ್ ಬಾಲು, ಈ ಹುಡುಗಿ ಇಲ್ಲ ಅಂದ್ರು ಇನ್ನೊಬ್ಳು ಇದ್ದೇ ಇರ್ತಾಳೆ. ಆ ಬ್ರಹ್ಮ, ಏ ದಟ್ ಮೈ ಸನ್ಸ್. ನಾನಾ? ನೀವೆಲ್ಲ ಅಂಗರುಕಿ. ನಾನು ಏನ್ ಹೇಳಿದ್ದೆ, ನಮ್ ಮೇಡಮ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಮನೆ ಮಕ್ಕಳಿದ್ದ ಹಾಗೆ ಅಂತ. ಹೌದು, ಸೊಸೆ ಕೂಡ ಮನೆ ಮಗಳೇ ಕಣ್ರು. ನಮ್ಗೆ ಹೆಂಗ್ ಬೇಕು ಹಂಗೆ. ಬಾಲು, ಎಸ್ ರಿಯಾಕ್ಷನ್ ಚೇಂಜ್. ಮತ್ತೆ ಬಂದ್ರಿ ನೋಡಕ್ಕೆ? ಬದುಕಿದೀನ ಇಲ್ಲ ಹೊಗೆ ಹಾಕ್ಸ್ಕೊಂಡಿದೀನ ಅಂತ ನೋಡಕ್ ಬಂದ್ರ? ಅವಳ ಆಡಿದ ಮಾತಿಂದ ಅಷ್ಟೊಂದ್ ಬೇಜಾರಾಯ್ತಾ? ಏ ಇಲ್ಲ, ಸಂತೋಷ ಆಯ್ತು. ಯಾಕೆ? ಬಾಹರೆ ಬೇರೆ ಅಂದರೆ ಬೇರೆ. ದೇಹ ಸುಂದರವಾಗಿದ್ರೆ ಹೃದಯ ಖರಾಬಾಗಿರುತ್ತೆ, ಸ್ಮೈಲು ಸಖತ್ತಾಗಿದ್ರೆ ಮನಸ್ಸು ಎಕ್ಕುಟೋಗಿರುತ್ತೆ. ಹುಡುಗರ ಮನಸ್ಸು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ದೆ ಇರೋರೆ ಈ ಹುಡುಗಿರು. ಹುಡುಗಿರು ಹುಡುಗಿರು ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ. ಆದ್ರೆ ಎಲ್ಲಾ ಹುಡುಗರು ಒಂದೇ ತರ ಇರ್ತಾರೆ. ನೀವು ಅವಳನ್ ಮನಸ್ಸಲ್ಲಿ ಇಟ್ಕೊಂಡು ಇಡೀ ಹುಡುಗಿರ್ ಜಾತಿನೇ ಬೈತಾ ಇದ್ದೀರಾ. ಆದ್ರೆ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾವಳೆ, ಲವ್ ಮಾಡುವಂತ ಹುಡುಗಿನೂ ಇರಬಹುದಲ್ವಾ? ಏನಿದೆ ರೀ ನಮ್ಮ ಹತ್ರ ಲವ್ ಮಾಡೋದಿಕ್ಕೆ? ಯಾರೇ ಲವ್ ಮಾಡ್ತಾರ ನನ್ನ? ಸುಳ್ಳು ಹೇಳದೆ, ಮೋಸ ಮಾಡದೆ, ಕಳ್ತನ ಮಾಡದೆ, ಸಾಲ ಮಾಡದೆ ಸಂಪಾದನೆ ಮಾಡೋ ಒಬ್ಬ ಒಳ್ಳೆ ವ್ಯಕ್ತಿ ನೂರಾರು ಬಯಕೆಗಳು ರಾಗದಲ್ಲಿದೆ, ಅದ ನಿನಗೆ ಹೇಳಲು ತಾಳ ಸಾಲದೆ. ಅರ್ಥವಿದೆ ಪ್ರೀತಿಯಲ್ಲಿ ಗೆಳೆಯ ಕೇಳು, ವ್ಯರ್ಥವಲ್ಲ ಪ್ರೀತಿಯು. ಐ ಲವ್ ಯು ಬಾಲು, ಐ ಲವ್ ಯು ಸೋ ಮಚ್. ನೋಡದೆ ನಾ ಕಾಣದೆ ನಾ ನಿನ್ನ ದಾರಿ ಕಾದೆ. ಬಾಲಕೃಷ್ಣ ಬಾಲಕೃಷ್ಣ ಬಾಲ ಮೇಡಮ್ ಏನಾದ್ರು ಅಂದ್ರ? ಅಯ್ಯೋ ದಿನ ಇದ್ದಿದ್ದೆ. ನನ್ ಹತ್ರ ಅಷ್ಟೊಂದ್ ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರಿಗೆ ನಿನ್ ತರ ರ್ಯಾಂಕ್ ಸ್ಟೂಡೆಂಟ್ಸ್ ಅಂದ್ರೆ ಇಷ್ಟ, ನನ್ ತರ ಸಪ್ಲಿಮೆಂಟರಿ ಬರೋರ್ನ ಕಂಡ್ರೆ ಕಷ್ಟ. ಬಾಲು, ಮೇಡಮ್ಗೆ ನನ್ ಕಂಡ್ರೆ ಇಷ್ಟ, ನನಗೆ ನಿನ್ ಕಂಡ್ರೆ ಇಷ್ಟ. ಸೊ ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ, ಸೊ ಎ ಇಸ್ ಈಕ್ವಲ್ ಟು ಸಿ. ಕರೆಕ್ಟ್. ನಾವಿಬ್ರು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಮಗ ಅಂತ ಅಲ್ದಿದ್ರು ಅಟ್ಲೀಸ್ಟ್ ಸೊಸೆ ಗಂಡ ಅಂತನಾದ್ರೂ ಇಷ್ಟಪಡ್ತಾರೇನೋ.
ನೀನೇನು ವರಿ ಮಾಡ್ಕೋಬೇಡ. ನಮ್ ಬೆಟಾಲಿಯನ್ ಸಮೇತ ಆದಷ್ಟು ಬೇಗ ನಿಮ್ ಮನೆಗೆ ತಾಂಬೂಲ ಬದಲಿಸ್ಕೊಳಕ್ ಬಂದ್ಬಿಡ್ತೀನಿ. ಕಾಸ್ ಕೊಟ್ಟು ನಿತ್ಕಟ್ಟು ನೋಡ್ತಾರಲ್ಲ ಎಬಿ ಸಿ ಡಿ ಬರ್ದಿದ್ರು ಲವ್ ಯು ಅನ್ನೋ ತಪ್ಪಲ್ಲ ಹೊಟ್ಟೆ ಹಿಟ್ಟು ತಪ್ಸಲ್ಲ ಜುಟ್ಟಿ ಮಲ್ಗೆ ತಪ್ಪಲ್ಲ 100% ಲವ್ ಮಾಡು ತಪ್ಪೇನಿಲ್ಲ ಲವ್ ಮಾಡು ತಪ್ಪೇನಿಲ್ಲ ಲವ್ ಮಾಡು ತಪ್ಪೇನಿಲ್ಲ ರೋಮಿಯೋ ಜೂಲಿಯೆಟ್ ನಾನಾ ಗುಡಿಗಳ ಸುತ್ತಾನೆ ಪರಶಿವ ಕೂಡ ಗಂಗೆ ಗೌರಿ ತಲೆ ಮೇಲೆ ಹತ್ಕೊಂಡು ಮರಿತಾನೆ ಲವ್ ಹೆಂಗೆ ಅಂತ ಗೊತ್ತಾಗೋಲ್ವ ನಿಂಗೆ ನೀರಿದ್ದ ಮೇಲೆ ಗೊತ್ತಾಗುತ್ತೋ ಮಂಕೆ ಕೈಯಲ್ ಬಾಟ್ಲು ಇಟ್ಕೊಂಡು ಕುಡ್ಕೊಂಡು ಬೀಳ್ತಾರೆ 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 ಮನ್ಸ್ಗು ತಲೆಗೂ ಲಿಂಕೆ ಇಲ್ದವ್ರು ಹೆಂಗೆ ಇದ್ರು ಸಾಯ್ತಾರೆ ಪ್ರೀತಿ ಬೇಡ ಅಂದ ಜನಕ್ಕೆ ಹೊಡಿಗೋಲಿ ಪ್ರೀತಿ ಮಾಡೋರಿಲ್ಲದಿದ್ರೆ ಭೂಮಿ ಖಾಲಿ ಲವ್ಲಿ ಲವ್ಲೆ ಲವ್ ಮಾಡು ತಪ್ಪೇನಿಲ್ಲ ಪದ್ಧತಿ ನೋಡ್ ಮಗು ಇನ್ ಮುಂದೆ ನೀನ್ ಚಲಚಲಾಗಿಲ್ಲ ಆಡಿದ್ರೆ ಆಗಲ್ಲ ನಂತರ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಓ ಸ್ಕೂಟರ್ ತಾಚ್ಕೊಂಡ್ಬಿಡ್ತ ಏ ಶುಭಶಕ್ನ ಶುಭಶಕ್ನ ನಾನು ಹೆಣ್ಣೋಡಕ್ ಹೋದಾಗ ಹಿಂಗೆ ಪಂಚರ್ ಆಗಿತ್ತು ನಿನ್ ಲೈಫ್ ನನ್ ಲೈಫ್ ತರ ಸೂಪರ್ ಸ್ಟ್ರಾಂಗ್ ಆಗುತ್ತೆ ಯಾಕಷ್ಟು ಗಾಬರಿ ನೋಡ್ತೀಯ ಡೋಂಟ್ ವರಿ ಬಾ Hello, follow me. ಪತಿ ಎಂದರೆ ಮಾತು, ಪತಿ ಎಂದರೆ ಮೌನ. ಕೊನೆಯದಾಗೊಂದು ಮಾತಕಣೋ, ಯಾವುದಕ್ಕೂ ಎದೆ ಮುಂದಬಾರದು, ಎಲ್ಲದಕ್ಕೂ ಮುನ್ನುಗ್ಗಬೇಕು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆಮು. ಇವರೇ ಎಲ್ಲ ಸರಿಕಿತೆ ಕಿಟೆ ಕೈ ಕೊಡೋದು ಕೈ ಕೊಡೋದು ಅಂತ ಕೇಳಿದ್ದೆ, ಇವಾಗ ಅನುಭವ ಆಗೋಯ್ತು. ಯಾಕ್ ಲೇಟು? ಅದೊಂದ್ ದೊಡ್ಡ ಸ್ಟೋರಿ ಕತೆ. ಸರಿ ಬೇಗ ಬಾ. ಮೈ ಸ್ಟೈಲ್ ಝಬಾಕ್.
ಇಲ್ಲಿ ಮೇಲೆ ಆ ಕಡೆ ಕೂತಿದ್ದಾರೆ. ಶ್ರೀ 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 ವೀರಾಂಜನೇಯ ಸ್ವಾಮಿ ಪ್ರಸನ್ನ, ಶ್ರೀಮತಿ ವಿದ್ಯಾ ಮತ್ತು ಶ್ರೀ ಕೃಷ್ಣಮೂರ್ತಿಯವರ ಏಕೈಕ ಪುತ್ರನಾದ ನಾನು ಬಾಲಮುರಳಿ ಕೃಷ್ಣ ಮತ್ತು ನಿಮ್ಮ ಮಗಳು ಪ್ರಿಯಾ ಮಾಡುವ ವಿಜ್ಞಾಪನೆಗಳು. ನಾನು ಮತ್ತು ಪ್ರಿಯಾ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ದೀವಿ, ಮದುವೆ ಆಗಬೇಕು ಅಂತಾನು ಡಿಸೈಡ್ ಮಾಡಿದ್ದೀವಿ. ಆದ ಕಾರಣ ಗುರು ಹಿರಿಯರಾದ ತಾವು ನಮ್ಮ ಮದುವೆಗೆ ಸಮ್ಮತಿಸುತ್ತಿ ಸಕುಟುಂಬ ಸಮೇತರಾಗಿ ಬಂದು ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅಷ್ಟೇ. ಹೇ ಅಷ್ಟೇ, ನಾಳೆ ಮನೆಗೆ ಅಳಿ ಆದ್ಮೇಲೆ ನೋಡ್ಕೋತೀನಿ ಕಣ್ರ. ಆಹಾ, ಏನ್ ಕೊಟ್ಟರೋ ಮಾಜ. ಆಯ್ತಾಯ್ತು ಆಯ್ತಾಯ್ತು. ಆಹಾ, ಸರಿಯಾಗ್ ಕುತ್ಕೊಳ್ಳಪ್ಪ. ನೀ ಕೊಡ್ಕಟ್ಟೆ. ಅಯ್ಯೋ ಅಲ್ಲ ಕಣ ಮಗು, ನಿನ್ ಫ್ರೆಂಡ್ಸ್ಗೆ ನಿನ್ ಕರ್ದಾಗ ಜ್ಞಾನದಯ ಆಯ್ತು, ಗಾಡಿಗೆ ದಾರಿಲೇ ಆಗೋಯ್ತು, ಈ ಗ್ರೇಟ್ ಮ್ಯಾನ್ಗೆ ಗೇಟಲ್ಲೇ ಜಬ್ಬಲಿಗೆ ಮಿಲ್ಟ್ರಿ. ನಿನಗೆ ವದೆ ತಿನ್ನೋವರೆಗೂ ಜ್ಞಾನದಯನ ನೀವೇನು? ಏನ್ ಲುಕ್ಕು, ನನ್ನ ಮಗನಾಗಿ ಪ್ರೀಸ್ ಹುಡುಗಿ ಮನೇಲಿ ವದೆ ತಿನ್ ಬಂದಿದ್ಯಲ್ಲ, ಛೇ. ನೀನ್ ಯಾರು? ನಿಮ್ಮ ಜೆರಾಕ್ಸ್ ಕಾಪಿ. ಆ, ನಾನು ಒರಿಜಿನಲ್ ಕಾಪಿ. ನಾನು ಅಂದ್ರೆ ಏನು? ನನಗೆ ಗೊತ್ತಿಲ್ಲ. ಟಪಕ್ ಟಪಕ್ ವರ್ಸ್ಕೊಳ್ಳು. ಹ ನಾನು ಕಾಲೇಜ್ ಹೋಗ್ತಿರ್ಬೇಕಾದ್ರೆ, ಟಿಪ್ ಟಾಪ್ ಆಗಿ ಕಾಲೇಜ್ಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಣ್ಣಲ್ಲಿ ಆಸೆ, ಮನದಲ್ಲಿ ಮೋಹ, ಬಾಯಲ್ಲಿ ದಾಹ. ಇಂತ ಜೊಲ್ಸರ್ಗಳಿಗೆಲ್ಲ ಬಾಸು ನಿಮ್ಮಮ್ಮ ಮೇಡಮ್ ಪ್ರೊಫೆಸರ್. ಏ ಕೃಷ್ಣ, ನನ್ ಮಾತ್ ಕೇಳೋ, ಶರಪಂಜರ ಪಿಕ್ಚರ್ ಬಾರೋ ಪ್ಲೀಸ್ ಕಣೋ. ನೀನೊಬ್ಳೆ ಸಾಲದ ಉಚ್ಚಿ ಆ ಉಚ್ಚಿನ ಮೇಲೆ ನೋಡ್ಬೇಕ. ಹೋಗೆ ಲೇ, ಪಾತ್ರ ಪಾಲಿಸ್ತಾ ಇದ್ದೆ ಹೋಗೆ. ನಿನ್ನಿಂದೆ ನಾನು ತ್ರಿವೇಣಿ ಕಾದಂಬರಿ ಬರೋ ದುರಂತ ನಾಯಕಿ ಆಗ್ಬಿಡ್ತೀನಿ ಕೃಷ್ಣ. ಓಕೆ. ಒಂದ್ ಡಜನ್ ಹುಡುಗಿರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಕಡೋ, ಅಂಥವನು ಮಗನಾಗಿ. ಏ ಓ, ಪ್ರೀತ್ಸದ ಹುಡುಗಿ ಮನೇಲಿ ಚಪ್ಪಲಿಗಳಿಗೆ ಮಿಲ್ಟ್ರಿ. ನಿಮ್ಮಪ್ಪ ಹೇಳಿದ್ದೆಲ್ಲ ಒರಿಜಿನಲ್ಲ. ಒಂದು ಚೇಂಜ್. ಏನದು? ಕಿಟ್ಟಿ ಜಾಗದಲ್ಲಿ ಮೇಡಮ್ ಹಾಕೊಳ್ಳಿ, ಮೇಡಮ್ ಜಾಗದಲ್ಲಿ ಕಿಟ್ಟಿನ ಹಾಕೊಳ್ಳಿ. ಮನೆಗ್ ಬಂದು ನಿಮ್ಮ ಅಮ್ಮಂಗ್ ಹೇಳ್ತೀನಿ ನೋಡಿ, ನಿಮ್ಮ ಮಗ ದಿನ ಲವ್ ಲವ್ ಅಂತ ಪ್ರಾಣ ತೆಗಿತಾನೆ. ಅವನು ನೀನ್ ಇಷ್ಟ ಪಟ್ಟಿದಾನೆ, ಮದ್ವೆ ಆಗ್ಬಿಡಮ್ಮ. ಅವನಿಗ್ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವೇನ್ರಿ? ಏ ವಿದ್ಯಾ, ನಾನು ಬಿಡಲ ಕಡೆ, ಮದ್ವೆ ಆಗಿ ಹಾಕ್ತೀರಿ ನಮ್ಮಮ್ಮನ ಮೇಲೆ. ಅಯ್ಯೋ ಸಾರಿ ಅಮ್ಮ, ನಾನು ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ, ವಡೆ ಮಾಡ್ತೀನಿ, ಪಾಯಸ ಮಾಡ್ತೀನಿ, ಚಿತ್ರಾನ್ನ ಮಾಡ್ಕೊಡ್ತೀನಿ, ಸೊಂಡಿಗೆ ಮಾಡ್ಕೊಡ್ತೀನಿ. ಬರೀ ತಿಥಿ ಅಡುಗೆದೆ ಹೇಳ್ತಿಯಲ್ಲೋ, ಹೋಗ ಕತ್ತೆ. ಒಂದ್ಸರಿ ಟೇಸ್ಟ್ ಮಾಡು ವಿದ್ಯಾ. ನನಗೆ ಜುಮ್ಕಿ, ಡಾಬು, ಬೆಂಡೋಲೆ ಎಲ್ಲ ಮಾಡಿಸ್ಕೊಡ್ತೀನಿ. ಐ ಲವ್. ಏನು ನಿಮ್ಮಪ್ಪ ಪಿಕ್ಚರೇ ತೋರಿಸ್ಬಿಟ್ರಲ್ಲೋ. ಸೇಮ್ ಬ್ಲಡ್ ಅಲ್ವಾ? ಅಯ್ಯ ನಿನ್ನ ಅಲ್ಲ, ಅವ್ರಿಗೆ ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸಲ್ವಾ? ಯಾರ ಅದೇ ಪ್ರಿಯಾ ನೋಡಿದ್ರೆ ಏನು ನೋಡ್ತಿದ್ಲು ಅಂತಾನೆ ಹೊಡೆಸ್ಕೊಂಡಿದ್ದು. ಮುಂದೆ ಸೀರಿಯಸ್ ಆಗಿ ಮಾತುಕತೆ. ಸಾಹಿತ್ಯ ಬೇರೆ ದಾರಿ ಇಲ್ಲ, ಅವನ್ ದಾರಿ ಸರಿ ಇಲ್ಲ. ನಿಮ್ಗೆ ಯಾಕೆ ಅವನ್ ಕಂಡ್ರೆ ಆಗಲ್ಲ? ಅವನ್ ಅಯೋಗ್ಯ. ನಾನು ಅವನ್ನ ನೋಡಿದ ಸ್ಥಿತಿ ನೀನ್ ನೋಡಿದ್ರೆ ರಿಚ್ಚೋದಿರ್ಲಿ, ಅವ್ನ ಮುಖಾನು ನೋಡ್ತಾ ಇರ್ಲಿಲ್ಲ. ನಾನ್ ನನ್ನ ನಿರ್ಧಾರ ಹೇಳಿದ್ದೀನಿ, ಉಳಿದಿದ್ದು ನಿಮ್ ಕೈಯಲ್ಲಿದೆ. ಬಾರೆ ಬಾ. ಸಾಕಾತಾಗಿದೆ, ಮಗಳನ್ನ ಕೇಳ್ಕೊಂಡ್ ಬಂದು ನೆಟ್ಟಗ್ ಮೂರ್ ದಿನ ಆಗಿಲ್ಲ, ಆಗ್ಲೇ ಅಳಿಯನ್ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದಿರ. ನಿಮ್ ನೆಟ್ವರ್ಕ್ ಸೂಪರ್. ಯಾರೋ ಇದ್ರ ಸಂಪಾದಕರು ನಾನೇ. ಓ ಭೀಮ್ಸ್, ನೀನು
ಗದೇಲ್ ಹೊಡೆದ್ರೂ ಬುದ್ಧಿ ಬರ್ಲಿಲ್ವಾ? ಯಾ ಈ ಮಹಾಭಾರತಕ್ಕೆ ವ್ಯಾಸ ತಾವಾ? ಯಾ ಸ್ವಲ್ಪ ಆಚೆ ಹೋಗ್ತೀಯ? ಯು ಫೂಲ್, ಗೆಟ್ ಔಟ್. ಮೀ? ಯೆಸ್, ಔಟ್. ನನ್ನ ಮಗಳ ಹಿಂದೆ ಬೀಳಕ್ಕೆ ಯಾರು ಹೇಳಿದ್ ನನಗೆ? ನನ್ನ ವಯಸ್ಸು, ಅವಳ ಯೌವನ. ಅಂದ್ರೆ ಇದು 4 ದಿನದ ಶೋಕಿ, ಪ್ರೀತಿ ಅಲ್ಲ. ಮನುಷ್ಯ ಹುಟ್ಟೋದೇ ಶೋಕಿಯಿಂದ, ಪ್ರೀತಿ ಹುಟ್ಟೋದು ಮನ್ಸಿಂದ. ನನ್ ಪ್ರಿಯನ ಮನ್ಸಾರೆ ಪ್ರೀತಿಸಿದೀನಿ. ಈ ಹೀರೋ ಡೈಲಾಗ್ ಎಲ್ಲ ಬೇಡ, ನಿನ್ ಲೆವೆಲ್ ಮಾತಾಡು. ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಡಿ, ಆತ್ಮಸಾಕ್ಷಿಯ ಕಾಪಾಡ್ಕೋತೀನಿ. ನಾನ್ ನಿನಗೆ ಅವಳನ್ನು ಕೊಡಲ್ಲ. ನೀವು ಕೊಡಲ್ಲ, ನಾನು ಬಿಡಲ್ಲ. ಏನಿದೆ ನಿನ್ ಹತ್ರ? ಪ್ರೀತ್ಸೋ ಹೃದಯ. ಎಷ್ಟು ರೇಟ್? ಸೈಟ್ ಬೇಕಾ, ಫ್ಲಾಟ್ ಬೇಕಾ, ಕ್ಯಾಶ್ ಬೇಕಾ, ಇಲ್ಲ ಬ್ಲಾಂಕ್ ಚೆಕ್ ಬೇಕಾ? ಪ್ರೀತಿಗೆ ಡೀಲು. ನಿಮ್ ಲೆವೆಲ್ಗೆ ತುಂಬಾ ಕಮ್ಮಿ ಅನಿಸ್ಲಿಲ್ವಾ? ಇದೆಲ್ಲ ನನ್ನ ಕಂಪನೀಸ್, ಯಾವ್ದು ಬೇಕಾದ್ರೂ ಕೇಳು, ನಾಳೆನೇ ನಿನ್ನ ಹೆಸರು ರಿಜಿಸ್ಟರ್ ಆಗತ್ತೆ. ಓ, ನನ್ನ ಲೆವೆಲ್ಗೆ ತುಂಬಾ ಕಮ್ಮಿ ಆಯ್ತಲ್ವಾ? ಇದು ಸಾಲಿಲ್ಲ ಅಂದ್ರೆ ಲಿಸ್ಟಲ್ಲಿ ಇನ್ನೂ ಇದೆ, ಎಲ್ಲ ತಗೋ. ಲಿಸ್ಟಲ್ಲಿ ಇಲ್ದೆ ಇರೋದು? ಇಂದಿರಾದೇವಿ ಅವರೇ, ಈ ಮೀನ್ ಹಿಡಿಯೋ ಗಾಳಕ್ಕೆ ಸಣ್ಣ ಸಣ್ಣ ಹುಳುಗಳನ್ನ ಸಿಗಿಸ್ತಾರೆ. ಆತರ ನೀವು ಈ ಸೈಟು, ಫ್ಲಾಟು, ಕ್ಯಾಶ್ ಅನ್ನೋ ಹುಳುಗಳನ್ನ ತೋರಿಸಿ ನನ್ನನ್ನ ಸಿಕ್ಕಾಕ್ಸಕ್ ನೋಡ್ತಾ ಇದ್ದೀರಾ. ಆದ್ರೆ ನಾನು ಮನುಷ್ಯರು ತಿನ್ನುವಂತ ಸಣ್ಣ ಮೀನಲ್ಲ, ಮನುಷ್ಯರನ್ನೇ ತಿನ್ನುವಂತ ತಿಮಿಂಗ್ಲ. ಸಮುದ್ರನೇ ಬೇಕು ನನಗೆ. ಅರ್ಥ ಆಗ್ಲಿಲ್ವಾ? ನಿಮ್ ಪ್ರಕಾರ ಅವಳು ಕೈ ಕೊಟ್ರೆ ಲಿಸ್ಟಲ್ ಇರೋದು ಮಾತ್ರ ಸಿಗುತ್ತೆ, ಅದೇ ಅವಳು ಕೈ ಹಿಡಿದ್ರೆ ಲಿಸ್ಟಲ್ ಇರೋದು ಇಲ್ದೇ ಇರೋದು ಎರಡೂ ಸಿಗುತ್ತೆ. ಅವಳು ನನ್ ಕಡೆ ತಿರುಗಿ ನೋಡ್ಲಿ ಅಂತ ಬೇರೆ ಯಾವಳಗೂ ಐ ಲವ್ ಯು ಹೇಳಿದೆ. ಒಟ್ಟಿಗೆ 10 ಜನ ಹೊಡೆಯೋ ಕೆಪಾಸಿಟಿ ಇದ್ರು ಒಂದೇ ಹುಡುಗಿ ಹತ್ರ 10 ಸತಿ ಒದೆ ತಿಂದೆ. 10 ರೂಪಾಯಿಗೂ ಯಾವನೇ ಒಂದು ಚಿತ್ರ ಬರೆದು ಚಿತ್ರಾನ್ನ ಕೊಡಿಸ್ದೆ. ಸೋತವನ್ ಹಾಗೆ ನಾಟಕ ಮಾಡಿದೆ, ನಾಮ ಇಟ್ಕೊಂಡು ದೇವಸ್ಥಾನಕ್ಕೆ ಹೋದೆ, ಕಡೆ ಅವಳಾಗ ಅವಳೆ ಬಂದು ಐ ಲವ್ ಯು ಅಂತ ಹೇಳೋ ಹಾಗೆ ಮಾಡಿದೆ. ಈಗ ಅವಳು ನೀನೇ ನನಗೆಲ್ಲ, ನೀನ್ ಇಲ್ದೆ ನನಗೇನು ಇಲ್ಲ ಅನ್ನೋ ಸ್ಥಿತಿಗೆ ತಲುಪಿದಾಳೆ. ಸೊ ಲಾ ಪ್ರಕಾರವಾಗಿ ನೀವು ನನ್ನ ಮದರ್ ಇನ್ ಲಾ ಆಗೋದು ಬೆಟರ್. ಮದರ್ ಇನ್ ಲಾ ನಿಮ್ಮ ಆಸ್ತಿ ನನ್ನ ಆಸ್ತಿ ಆಗ್ಲೇಬೇಕು. ಏನಂತೀರಾ? ಏನಮ್ಮಾ ಸಿಮ್ ಸೆಟ್ ಎರಡು ಕಿತ್ಕೊಂಡ್ ಕಳ್ಸ್ಬಿಟ್ರಾ? ಫುಲ್ ರೀಚಾರ್ಜ್ ಮಾಡಿ ಕಳ್ಸಿದ್ರು. ಈಗ ನನ್ ಲೆವೆಲ್ ಬೇರೆ. ಏನಮ್ಮಾ ಒರಿಜಿನಲ್ ಮಾನ ಮರ್ಯಾದನೆ ತೆಗೆದು ಕಳ್ಸಿದ್ರು ತಾನೇ? ಲೈಫ್ ನಿನ್ ಹಾಗೆ ಜೆರಾಕ್ಸ್ ಅಲ್ಲ, ಫುಲ್ ಕಲರ್ ಫುಲ್. ಗೆಟ್ ಔಟ್, ಸೀ ಬಿಗ್. ಗ್ರೀಟಿಂಗ್ ಕಾರ್ಡ್ ಬಿಟ್ಟಾಕೋ, ವೆಡ್ಡಿಂಗ್ ಕಾರ್ಡ್ ರೆಡಿ ಮಾಡೋ. ವೆಡ್ಡಿಂಗ್? ಎಸ್, ಮೈ ವೆಡ್ಡಿಂಗ್. ನಾಮ್ ಸಂಬಂಧದ ವೆಡ್ಡಿಂಗ್. ಮಾಮ ಏನಾಯ್ತು ಅಂತ ಹೇಳು. ನಾನು ಅಲ್ಲಿ ಹೋದ್ನಾ, ಖುದ್ದು ಇಂದಿರಾದೇವಿನ ಎದ್ ಬಂದು ನನಗೆ ವೆಲ್ಕಮ್ ಮಾಡಿದ್ರು. ಒಳ್ಳೆ ಮರ್ಯಾದೆ. ಏನ್ ತಗೋತೀರಾ? ಕಾಫಿ, ಟೀ, ಹಾಲು, ಜ್ಯೂಸು ಅಂತ ಕೇಳಿದ್ರು. ಒಳ್ಳೆ ಮರ್ಯಾದೆ. ಆಮೇಲೆ ಕೊಡೋದು ತಗೊಳೋದ್ರ ಬಗ್ಗೆ ಎಲ್ಲ ಮಾತುಕತೆ, ವಾದ ವಿವಾದ, ಚರ್ಚೆ ಎಲ್ಲ ಆಯ್ತು. ಒಂದ್ ಲೆವೆಲ್ ಒಪ್ಪಿಗೆ ಆದ್ಮೇಲೆ ಪ್ರಿಯಾನು ಅಲ್ಲ ಕರ್ಸಿದ್ರು. ಆದಷ್ಟು ಬೇಗ ತಾಂಬೂಲ ಬದಲಾಯಿಸ್ಕೊಳ್ಳ ಅಂತ ಹೇಳಿದ್ರು. ಫುಲ್ ಸಿಗ್ನಲ್ ಸಿಗ್ದಂಗ ಆಯ್ತು. ಮುಂದೆ ಮುಂದೆ ನಾನು ಹಾಗೆ ಹೇಳಿದೆ, ಆಲ್ ದಿ ಬೆಸ್ಟ್ ಅಂತ ಹೇಳಿ ತುಂಬಿತ್ತು ಕೂಡ ತುಳುಕಲ್ಲ. ಪ್ರಿಯಾ ಕಣ್ಣಲ್ಲಿ ನೀರು ಆನಂದಕ್ಕೆ. ಅಯ್ಯೋ ನಿನ್ಗೇನು ಅನ್ನಿಸ್ಲಿಲ್ವಾ? ಅನ್ನಿಸ್ತು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಆಮೇಲೆ ಯಾಕೋ ಹಿಂಗೆ, ನಮ್ಗೆ ಹೆಂಗ್ ಬೇಕೋ ಹಂಗೆ. ಹುಚ್ಚಾ
ಅನ್ನು ಬೇಜಾರಾಗಲ್ಲ, ದಡ್ಡ ಅನ್ನು ನಾನ್ ಚಿಂತೆ ಮಾಡಲ್ಲ. ನಿನ್ ಮುದ್ ಮುದ್ದಾಗ ನಗ್ ಬಿಟ್ರೆ ಮುತ್ತಿಟ್ಟಂಗ ಬಿಟ್ರೆ ಸಾಕಲ್ವಾ ಮತ್ತೆ ಹಿಂಗೆ. ಐ ಲವ್ ಯು ಅಂತಂದ್ರೆ ಆ ದೇವ್ರೆ ಬರ ಕೊಟ್ಟಂಗೆ. ಐ ಹೇಟ್ ಯು ಅಂತಂದ್ರೆ ನಾನಿದ್ದು ಸತ್ತೋದಂಗೆ. ಹುಚ್ಚ ಅನ್ನು ಬೇಜಾರಾಗಲ್ಲ, ದಡ್ಡ ಅನ್ನು ನಾನ್ ಚಿಂತೆ ಮಾಡಲ್ಲ. ನನ್ ಶೂ ನೈಕಿ ಶರ್ಟ್ ಚಮ್ಕಿ ಪ್ಯಾಂಟ್ ಹರ್ಕಿ ಮಾಕೋರ್ ಕಿ ದಿಲ್ ಮಾತ್ರ ದೇಸಿ ಕಣೆ. ನನ್ ಸ್ಮೈಲ್ ಸಿಲ್ಕಿ ಮೈ ಮಿಲ್ಕಿ ನೀನ್ ಹುಡುಕಿ ಮುಟ್ಟಿದ್ರೆ ನನ್ ಕೋಪ ರಿಸ್ಕಿ ಕಣ. ಹರ ಪ್ರೀತಿ ದೇವಿ ಪೂಜೆ ಮಾಡೋ ಮಂತ್ರ ಮುತ್ತು ಅಚ್ಚು ನಿನ್ನ ತಂತ್ರ ಗೊತ್ತು. ಆಹಾ ಸೀತಮ್ಮ ಮನ ಸ್ವಯಂ ಬರದಾಗೆ ರಮ ಬಿಲ್ ಮುರಿದು ದಿಲ್ ಗೆದ್ದಂಗೆ. ಅಯ್ಯೋ ಗೊತ್ತು ಪುರಾಣ ಅನ್ನು ಬೇಜಾರಾಗಲ್ಲ, ದಡ್ಡ ಅನ್ನು ನಾನ್ ಚಿಂತೆ ಮಾಡಲ್ಲ. ಡುಮ್ 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 ಕೈ ಕಟ್ಸಿ ಕಾಲ್ ಮುರ್ಸಿ ನಾಳ್ಗೆ ಸಿಗ್ದು ಬಾಯ್ ಹೋಲ್ದ್ರು ಮುಗ್ನಾಗ ಐ ಲವ್ ಯು ಅಂತೀನಿ. ನನ್ ಕಣ್ ಕಟ್ಸಿ ಕಾಡ್ ಕಟ್ಸಿ ಹಾಳ್ ಬಾವಿ ಕಳ್ಳಿದ್ರು ನಿನ್ ಧ್ಯಾನ ಮಾಡ್ತಿರ್ತೀನ. ಕಾವೇರಿ ಬಿಡು ಅಂದ್ರೆ ನಾವು ಬಿಡ್ತೀವೇನೆ, ನಿನ್ ಪ್ರೀತಿ ಮಾಡೋದ್ ಬಿಡು ಅಂದ್ರೆ ಬಿಡ್ತೀನೇನೆ. ನಿನ್ ಮಾತಿಗ್ ಮರುಳಾಗಲ್ಲ, ಇಲ್ಲಿ ನಿನ್ ಬೇಳೆ ಬೇಯೋದಿಲ್ಲ. ನಾನು ಹೊಗಳಿದ್ರೆ ಕಾಳಿದಾಸ, ನೀನು ಒಪ್ಪಿದ್ರೆ ದೇವದಾಸ. ಹೋಗಲ್ಲೇ ಹುಚ್ಚಿ ಅನ್ನು ಬೇಜಾರಾಗಲ್ಲ, ಗಟ್ಟಿ ಅನ್ನು ನಾ ಚಿಂತೆ ಮಾಡಲ್ಲ. ನೀ ಮುದ್ ಮುದ್ದಾಗ ಮುಂಚ್ಕೊಂಡ್ರೆ ಇಷ್ಟ ನಂಗೆ, ಹೆಂಗೆ ಸತ್ತಾಯಿಸಿದ್ರೆ ಕಷ್ಟ ನಂಗೆ. ಐ ಲವ್ ಯು ಅಂತಂದ್ರೆ ಆ ದೇವ್ರೆ ವರ ಕೊಟ್ಟಂಗೆ. ಐ ಹೇಟ್ ಯು ಅಂತಂದ್ರೆ ನಾನಿದ್ದು ಸತ್ತೋದಂಗೆ. ನನ್ ಪ್ರಿಯ ನನ್ನ ಆಸ್ತಿ ಎರಡು ನಿನ್ನಂತ ಈಡಿಯಟ್ಸ್ ಸಿಗಲ್ಲ. ಈಡಿಯಟ್ ಐ ಡು ಇಷ್ಕೊನ್ಲಿ ತುಂಬಸೆ ಅಂತ ಪ್ರಿಯಾ ನನ್ನ ಮನಸ್ಸಲ್ಲಿ ಸ್ಟ್ಯಾಂಪ್ ಒತ್ಬಿಟ್ಟಿದ್ದಾಳೆ. ನಾನು ನಿಮ್ಮ ಆಸ್ತಿ ಅಂತ ಹೇಳಿದ್ದು ಪ್ರಿಯಾನ. ನೀವು ತೋರಿಸಿದ ಲಿಸ್ಟಲ್ಲಿ ಅವಳಿರಲಿಲ್ಲ. ಪ್ರಿಯಾನೇ ನನ್ನ ಆಸ್ತಿ, ನನಗೆ ಅವಳು ಸಾಕು. ಸೊ ನಿನಗೆ ಆಸ್ತಿ ಬೇಡ, ದುಡ್ಡಿಲ್ಲ ಹೇಗೆ ಬದುಕ್ತೀಯಾ? ದುಡಿತಾ ಇದ್ದೀನಿ, ಇನ್ನೂ ದುಡಿತೀನಿ. ಎಷ್ಟು ಎಷ್ಟೇ ದುಡಿದ್ರು ನಿನ್ ಕೆಲಪ್ ಕಾಸು ನಾನ್ ಡಾಲರ್. ದುಡಿದ್ರೆ ಕೆಲಪ್ ಕಾಸು ಡಾಲರ್ ಆಗುತ್ತೆ. ಇಂಪಾಸಿಬಲ್, ಪ್ರಿಯಾ ನಿನಗೆ ಸಿಗಲ್ಲ. ಸಿಕ್ಕೇ ಸಿಗ್ತಾಳೆ. ನನ್ನ ಮಾತು ಘಂಟೆ ಹೊಡೆದಾಗಿ ನೋಡಿ 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 ನೋಡಿ, ಈಗ ಮೂರು ಘಂಟೆ. ಇವತ್ತಿನಿಂದ ಇನ್ನು 30ನೇ ದಿವಸಕ್ಕೆ ಪ್ರಿಯಾ ನನ್ನ ಹೆಂಡತಿ. ಅಷ್ಟೊಂದೇ ಮಾಕ? ನನ್ನ ಪ್ರೀತಿ ಮೇಲೆ ನನಗಿರೋ ನಂಬಿಕೆ ನಿಮಗೆ ಧಿಮಾಕು ಅನ್ಸಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ನೀನು ಮೂರು ಜನ್ಮ ಎತ್ತು ಬಂದ್ರು ಇದು ಸಾಧ್ಯ ಇಲ್ಲ. ಮೂರು ಜನ್ಮ, ಮೂರು ಘಂಟೆ, ಮೂರು ಗಂಟು. ಜನನ ಮೂರಕ್ಷರ, ಮರಣ ಮೂರಕ್ಷರ, ಜೀವನ ಮೂರಕ್ಷರ, ಮದುವೆ ಮೂರಕ್ಷರ, ಮಡದಿ ಮೂರಕ್ಷರ, ಮಕ್ಕಳು ಮೂರಕ್ಷರ, ಸಂಸಾರ ಮೂರಕ್ಷರ.
ನಾನಾಡೋ ಭಾಷೆ ಕನ್ನಡ ಮೂರಕ್ಷರ, ನಾನ್ ಕುಡಿಯೋ ನೀರು ಕಾವೇರಿ ಮೂರಕ್ಷರ. ಕಾವೇರಿ ಮೇಲಾಣೆ, ಕಾವೇರಿನೂ ಬಿಡಲ್ಲ, ನಿಮ್ಮ ಮಗಳು ಪ್ರಿಯಾನೂ ಬಿಡಲ್ಲ. ಇದು ಪ್ರೀತಿಸೋ ಹೃದಯದ ಧಿಮಾಕು. ಈಗ ನೀವು ಹೊಡಿತಾ ಇದ್ದೀರಲ್ಲ ಚಪ್ಪಾಳೆ, ಅದು ಮೂರಕ್ಷರ. ನಿಮ್ಮ ಚಮತ್ಕಾರಕ್ಕೆ ನನ್ನ ನಮಸ್ಕಾರ. ಬಾಲ್ಮುರಳಿ ಕೃಷ್ಣ ಮತ್ತೆ ಬರ್ತಾರೆ. ದುಡ್ಡಿರೋರ್ ಸವಸ ಬೇಡ ಅಂತಂದೆ. ತಂದೆ, ನಾನು ಅವ್ರ ಬ್ಯಾಲೆನ್ಸ್ ಶೀಟು, ಪ್ರಿಯಾ ಬಯೋಡೇಟಾ ನೋಡಿ ಅವಳನ್ನ ಲವ್ ಮಾಡ್ಲಿಲ್ಲ. ಕಣ್ಣು ನೋಡ್ತು ಮನಸ್ಸಿಗೆ ಇಷ್ಟ ಆಯ್ತು, ಲವ್ ಮಾಡ್ದೆ. ಮುಂದೆ ಮದುವೆ ಆಗ್ತೀನಿ. ಹಾಯಮ್ಮ ಬಿಟ್ಟಾಕ್. ದುಡ್ಡಿನ ದೌಲತ್ ಇರೋದು ಅವ್ರಿಗೆ, ಪ್ರಿಯಾಗಲ್ವಲ್ಲ. ಮತ್ತೀಗ ಚಿಂತೆ ಬಿಡು ತಂದೆ, ಗಾಡಿ ಬಿಡು, ಮುಂದೆ ಪ್ರಿಯಾ ಹತ್ರ ಮಾತಾಡ್ತೀನಿ. ಇಷ್ಟಾದ್ಮೇಲೂ ನಿನಗೆ ಅವನನ್ನೇ ಮದುವೆ ಆಗ್ಬೇಕು ಅನ್ಸಿದ್ರೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನೀನ್ ಇಷ್ಟಪಟ್ಟು ಹುಡುಗ ಸಿಗ್ತಾನೆ ವಿನಃ ಒಳ್ಳೆ ಜೀವನ ಸಿಗಲ್ಲ. ಸೊ ನಿನ್ ಮುಂದೆ ಈಗ ಎರಡು ಚಾಯ್ಸ್ ಇದೆ, ಬದುಕು ಬಾಲು. ಫೋನಲ್ಲಿ ಮಾತ್ರ ಅಲ್ಲ, ಮನಸ್ಸಿಂದಾನು ಅವನ್ನ ಡಿಲೀಟ್ ಮಾಡು. ನೆಮ್ಮದಿಯಾಗಿರ್ತೀಯ. ಮೇಡಮ್ ಫೋನ್. ಯಾರು? ಬಾಲು. ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ ಇಲ್ಲ ಅನ್ನು, ಕಟ್ ಮಾಡು. ಬಾಲಕೃಷ್ಣ ಬಾಲಕೃಷ್ಣ ಬಾಲ ಮುರಳಿ ಬಾಲ್ಮುರಳಿ ಕೃಷ್ಣ ಮತ್ತೆ ಬಂದ್ರು, ಚೆನ್ನಾಗಿದ್ದೀರಾ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಿಮ್ ಲೆವೆಲ್ಗೆ ಬಂದು ಮಾತಾಡೋಣಂತಿದ್ದೆ. ನಿಮ್ ಸೆಕ್ಯೂರಿಟಿ ಗೇಟಲ್ಲೇ ಗೆಟ್ ಬಿಟ್ಟ, ಸೊ ನಿಮ್ ದಾರಿ ಗಡ್ಡ ಬರದೆ ಬೇರೆ ದಾರಿ ಇರಲಿಲ್ಲ. ವಿಷಯಕ್ಕೆ ಬಾ. ಏನಿಲ್ಲ, ಪ್ರಿಯಾ ಹತ್ರ ಮಾತಾಡ್ಬೇಕಾಗಿತ್ತು. ಆದ್ರೆ ಒಬ್ಬ ಮಾಟಗಾತಿ, ನಾಳೆ ಪ್ರಿಯಾ ಹ್ಯಾಪಿ ಬರ್ತ್ರೆ, ಅವಳಿಗೆ ವಿಶ್ ಮಾಡ್ಬೇಕಾಗಿತ್ತು. ಅವಳಿಗೆ ಅಂತ ಸೂಪರ್ ಆಗಿರೋ ಒಂದ್ ಗಿಫ್ಟ್ ತಂದಿದ್ದೀನಿ. ಹೇಗಿದ್ರು ನಿಮ್ ಮನೇಲಿ ನನಗ್ ನೋ ಎಂಟ್ರಿ, ಅದಕ್ಕೆ ತಾವೇ ಕೊರಿಯರ್ ಕೆಲಸ ಮಾಡ್ಬಿಡಿ. ಹಾ, ಇದು ಪ್ರಿಯಾ ಮೀನು, ಇದು ಬಾಲು ಮೀನು, ಪ್ರೀತಿಸೋ ಹೃದಯಗಳು. ಒಂದನ್ನು ಬಿಟ್ಟು ಇನ್ನೊಂದು ಬದುಕಿರಲ್ಲ. ಚೌಪಾನ ಬಾಯ್. ಹಲೋ. ಎಸ್. ಪ್ರೀತಿ ಮಾತ್ರ ಸಾಲದು, ಇಂದ್ರಾದೇವಿ ಕೃಪೆನೂ ಬೇಕು. ಏಯ್, ನಿನ್ ಪ್ರೀತಿ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಅದ್ರ ಮುಂದೆ ಕೂತ್ಕೊಂಡು ಕಣ್ಣೀರ್ ಹಾಕು. ವರ್ಣನ್ ಕೃಪೆ, ಬಾಲ್ಮುರಳಿ ಕೃಷ್ಣ ಮತ್ತೆ ಬರ್ತಾರೆ. ತಕೆ
ಸಿಕ್ಕಳು ಸೋತೆ, ಸಿಕ್ಕಳು ಸತ್ತೆ. ರೀ ಬರ್ತೀರಾ? ಹತ್ತುತ್ತೀರಾ? ಎಕ್ಸ್ಕ್ಯೂಸ್ ಮೀ, ಮೊದಲನೇ ಬೋಣಿ ಟೈರ್ಗೆ ನಮಸ್ಕಾರ ಮಾಡ್ಕೊಂಡತ್ತಿ. ಎಲ್ಲಿಗೆ ಅಂತಾನೆ ಕೇಳಲಿಲ್ಲ. ಮೋಟಾರ್ ನಿಮಗೆ, ಮೀಟರ್ ನಮಗೆ, ಹಂಗಿದ್ಮೇಲೆ ಕೇಳಲ್ಲ ಎಲ್ಲಿಗೆ. ಎಲ್ಲಿಗೆ ಬೇಕಾದ್ರೂ ಬರ್ತೀವಿ. ಜೈ ಕರ್ನಾಟಕ ಮಾ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ. ಸ್ವಲ್ಪ ಹಾಡೋದು ನಿಲ್ಲಿಸ್ತೀರಾ? ಯಾಕೆ, ಕನ್ನಡ ಹಾಡು ಅಂದ್ರೆ ಅಲರ್ಜಿನ? ಕದಿರಾರೆ ಕರಿಜಿರಲೇ ನಾರೇ ನಾರೇ ನೈನ, ಇಂಥದ್ದು ಯಾವ್ದಾರು ಹಾಡಲ್ಲ. ನಿನ್ ತಲೆ ಕರಿ ಜಿರಳೆನು ಬೇಡ, ಬಿಳಿ ಜಿರಳೆನು ಬೇಡ. ಪ್ರೀತಿಲಿ ಏನ್ರಿ ಇದೆ ಸುಖ? ಮಣ್ಣು. ಆಹಾ, ತೆರೆಯಿರಿ ಕಣ್ಣು, ಪ್ರೀತಿ ಬರೀ ಮಣ್ಣು ಮಣ್ಣು. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ರಿ. ಯಾಕೆ? ಅತಿ ವೇಗ ತಿತಿ ಬೇಗ ಕರ್ಮ. ಅತಿ ವೇಗ ತಿತಿ ಬೇಗ ಅತಿ ವೇಗ. ಹಾಯ್, ಹಲೋ ಆಟೋ ಕವಿಗಳೇ, ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ಇದ್ಯಾವ್ದು ಹೊಸ ಕ್ಯಾರೆಕ್ಟ್ರು? ನಮ್ದು ರನ್ನಿಂಗ್ ಕ್ಯಾರೆಕ್ಟ್ರು, ತಮ್ದೇ ಗೆಸ್ಟ್ ಅಪಿಯರೆನ್ಸು. ನಿಲ್ಲಿಸ್ರಿ ರೇ ಸ್ವಾಮಿ. ಸಾರಿ, ಪಾರ್ಟಿ ಗಾಡಿಯಲ್ಲಿ ಇರ್ಬೇಕಾದ್ರೆ ಪಾರ್ಟ್ನರ್ಸ್ನ ಅಲೋ ಮಾಡೋದಿಲ್ಲ. ಅವಳು ನನ್ನ ಲೈಫ್ ಪಾರ್ಟ್ನರ್ ಆಗೋಳು. ಬ್ರದರ್, ಆಟೋ ಹಿಂದೆ ಹೋದ್ರೂ ಹೊಗೆ, ಹುಡುಗಿ ಹಿಂದೆ ಹೋದ್ರೂ ಹೊಗೆ. ಈ ಗಾಡಿ ನಿಲ್ಲಿಸ್ತಿದ್ರೆ ನಿಮ್ ಮನೆ ಮುಂದೆ ಹೊಗೆ. ನಿಲ್ಲಿಸ್ತೀನಿ, ಬೇಡ ನನಗೂ ನಿನಗೂ ಹಾಗೆ. ಟಕುಟ ಆಟೋ ಡಬ್ಬ ಡ್ರೈವರ್. ಕೈ ಕೊಟ್ಟ ಹುಡುಗಿ ಕಾಸು ಕೊಟ್ಟ ಹುಡುಗ. ಆಹಾ, ಚಿಂತೆ ಬಿಡು ತಂದೆ, ಗಾಡಿ ಬಿಡು ಮುಂದೆ. ಸೂಪರ್ ಬ್ರದರ್, ನಾಳೆ ನನ್ನ ಆಟೋ ಹಿಂದೆ ಇದನ್ನೇ ಬರೆಸ್ತೀನಿ. ಲವ್ ಮಾಡಿ ಅಲಿಸ್ತಾರೆ, ಲವ್ ಮಾಡಿದ್ಮೇಲೆ ಓಡಿಸ್ತಾರಲ್ಲಪ್ಪ. ಏನು ನಮ್ಮ ಹುಡುಗಿ ಸರ್? ಮಾರ್ಬಿಟ್ನೆ ಮ್ಯಾನೇಜ್. ನಮಸ್ಕಾರ ಕನಕ. ನಾನು ಜೆಂಟ್ಸೆ. ಓಹ್ ಸಾರಿ, ಟೋಟಲ್ ಲೇಡೀಸ್ ಅಲ್ವಾ, ಅದಕ್ಕೆ ಒಂದು ಸಿಂಗಲ್ ಜೆಂಟ್ಸ್ ಗೊತ್ತಾಗಲಿಲ್ಲ. ಫ್ಯಾಮಿಲಿ ಪ್ರಾಬ್ಲಮ್, ಐದು ನಿಮಿಷ ಮಾತಾಡ್ಬಿಡ್ತೀನಿ ಪ್ಲೀಸ್. ಕರ್ಮ ಕರ್ಮ, ಮನೆಗೆ ಹೋದ್ರು ಇದೇ ಗೋಳು, ಇಲ್ಲಿ ಬಂದ್ರು ಇದೇ ಗೋಳು. ಹೋಗು ಹೋಗು. ಥ್ಯಾಂಕ್ಸ್ ಅಕ್ಕ. ನಾಚಿಕೆನೆ ಆಗುತ್ತಿಲ್ಲ ಮುಂದೆದಕ್ಕೆ. ಪ್ರಿಯಾ, ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ಅಮ್ಮ ಅಜ್ಜಿಯರೇ, ಅಕ್ಕ ತಂಗಿಯರೇ, ಅತ್ತಿಗೆ ಆಂಟಿಯರೇ, ಒಂದು ಸ್ಮಾಲ್ ಡೌಟು. ನಿಮಗೂ ನಿಮ್ ಗಂಡಂದ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆದಾಗ ತಾವು ಮ್ಯಾಚ್ ಫಿಕ್ಸಿಂಗ್ ಹೆಂಗ್ ಮಾಡ್ತೀರಾ? ಅದನ್ನೆಲ್ಲ ಎಲ್ರ ಮುಂದೆ ಹೇಳಕ್ಕಾಗತ್ತಾ? ಏ, ಬ್ಯಾಗ್ ಎತ್ಕೊಂಡು ಅವ್ರ ಮನೆಗೆ ಹೋಗ್ತೀವಿ ಅಷ್ಟೇ. ಡೇಂಜರ್. ಅಯ್ಯೋ, ಎರಡ್ ದಿನ ಅಡಿಗೆ ಮಾಡಿದ್ರೆ ಮಾರನೇ ದಿನ ಅವರೇ ನೆಟ್ಗಾಗ್ತಾರೆ. ಓಕೆ, ಕೂತ ಐದು ನಿಮಿಷ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೂಪರ್, ಈಗ ನಾನು ಅದೇ ಮಾಡ್ಬೇಕು ತಾನೆ. ಥ್ಯಾಂಕ್ ಯು. ನಿನ್ ಹೆಂಡತಿ ಇಲ್ಲಿದ್ದಾಳ? ಆಫ್ ಕೋರ್ಸ್. ಇವಳೇ ನನ್ನ ಹೆಂಡತಿ. ಕರೆಕ್ಷನ್, ಆಗೋಳು. ಪ್ರಿಯಾ, ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ಯಾ? ಏನಾಗಿದೆ ನಿನಗೆ? ಬರ್ತ್ಡೇಗೆ ವಿಶ್ ಮಾಡಕ್ಕೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ಮಾತಾಡಿದ್ರೆ ತಾನೇ ಪ್ರಾಬ್ಲಮ್ ಸಾಲ್ವ್ ಆಗೋದು? ಯಾಕೆ ಅಕ್ಕ, ಗಾಡಿಗೂ ಪ್ರಾಬ್ಲಮ್? ಸ್ಟಾಪ್ ಅಂತ. ನಿಮ್ಮ ಮಾವ ಬಂದ್ರು. ನಮ್ಮ ಮಾವ? ಯು ಮೀನ್ ಫಾದರ್ ಇನ್ ಲಾ? ಸ್ತ್ರೀಯರು ಗಾಡಿಯಲ್ಲಿ ನಿರಂತರವಾಗಿ ಸಂಚಾರ ಮಾಡಿ ಮಾಡಿ ಸ್ತ್ರೀಲಿಂಗ ಆಗ್ಬಿಟ್ಟಿದೆ. ಅಯ್ಯೋ ಬಿಡಿ, ತಗೊಳ್ಳಿ ಸರ್. ಅಯ್ಯೋ, ಇವನನ್ನ ಮಾತ್ರ ನೋಡದೆ ಇದ್ದೀರಿ ಸಾಕಪ್ಪ. ಹೇಗಿದೆ ನಿನ್ಗೆ? ಯಾರಪ್ಪ ಇದು? ಸಾಂಗ್ಲೇನ ಪಾರ್ಟ್ ಫೋರ್? ಮಿಸ್ಸು ಮಿಸಸ್ಸು ಓಡಾಡೋ ಬಸ್ ಅಲ್ಲಿ ನಿನಗೆ ಏನ್ ಕೆಲಸ ರಜಾ? ಮಿಸ್ಸು ಮಿಸಸ್ ಆಗಕ್ಕೆ ಮಿಸ್ಟರ್ ಅಲ್ವಾ ಸರ್ ಕಾರಣ? ಕಾಮಿಡಿ, ನಮ್ಮ ಹತ್ರನೇ ಕಾಮಿಡಿ. ನಾನು ಯಾರು ಗೊತ್ತಾ ರಜಾ? ಕಿಂಗ್ ಆಫ್ ಚೆಕ್ಕಿಂಗು. ನಾನು ಚೆಕ್ಕಿಂಗ್ ಮಾಡ್ಬೇಕಾದ್ರೆ ಒಂದೇ ಒಂದು ಇರ್ವೆ ಸಿಕ್ಕಾಕೊಂಡ್ಬಿಟ್ರು ಹೆಣ್ಣ ಗಂಡ ಅಂತ ಕಂಡಿಡ್ಬಿಡ್ತೀನಿ. ಲೇಡೀಸ್ ಬಸ್ಸಲ್ಲಿ ಜರ್ನಿ ಮಾಡಿದಕ್ಕೆ ತಮಗೆ ಬಹುಮಾನ ಏನು ಗೊತ್ತಾ? ಒಂದು 6 ತಿಂಗಳು ರುಬ್ಬಿಂಗು, ವಾಷಿಂಗು, ವಾಟರ್ ಬಿಡಿಂಗು, ಗಿಡಕ್ಕೆ ಮರಕ್ಕೆ, ಜೊತೆಗೆ ಒಂದು 6,000 ರೂಪಾಯಿ ಫೈನು. ಎಲ್ಲಿ ಅಂತ ಗೊತ್ತಾಗ್ಲಿಲ್ಲಲ್ಲ. ಪರ್ರಪ್ಪನಗರ. ಪರ್ರ ಪರ್ರ ಪರಾಮಿ ಸರ್,
ಈ ಮ್ಯಾಟರ್ ನಿಜವಾಗ್ಲು ನನಗೆ ಗೊತ್ತಿಲ್ಲ ಸರ್. ನಿಮ್ಮಣೆಗೋ ನನ್ನ ಅಣೆಗುನ ಯಾರು ಯಾಕೆ ಹೇಳ್ಬೇಕು ರಜ? ನಿಮ್ ದುರ್ಬೀನ್ ವರ್ಕ್ ಆಗ್ತಿಲ್ವಾ? ಆ ಮ್ಯಾಟ್ರು ಆ ದೇವರು ನನಗೆ ಕೊಡೋದು ಮರ್ತ್ಬಿಟ್ಟ ಸರ್. ನಾನ್ ಕೂಡ ಸರ್ ಒಂದ್ ಕಣ್ಣು ಇಲ್ಲ ಸರ್. ತುಂಬಾ ಸರ್ಪ ಬಡಿ, ಬೇರೆ ವೆಬ್ಸೈಟ್ ಹೋಗುತ್ತೆ. ಈ ದೇವ್ರುಗಳು ಯಾಕೆ ಹಿಂಗ್ ಮಾಡ್ಬಿಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ನೋಡಿ, ಶಿವಪ್ಪ ಕಾಯೋ ತಂದೆ ಹತ್ರ ತರ್ಡ್ ಐಸ್ ಇದೆ. ಪೇಡ್ರ ಕಣ್ಣಪ್ಪ ಬೇರೆ ಒಂದ್ ಎರಡು ಪ್ರೆಸೆಂಟೇಶನ್ ಮಾಡಿದಾನೆ, ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಕಿತ್ತು ನಿಮಗ್ ಪೇಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಶಿವರಾಸ್ ಅಂತರ ಕಾಣಿಸ್ತಾ ಇದ್ರಿ. ಮೈ ಡಿಯರ್ ಲೇಡೀಸ್, ಒಬ್ಬ ಜೆಂಟ್ಸು ನಿಮ್ ಬಸ್ಸಲ್ಲಿ ಹತ್ತದ ಅಂತ ನೀವ್ ಯಾಕೆ ತಡಿಲಿಲ್ಲ? ಅಥವಾ ಕುರುಡ ನೋಡಕ್ ಸಕ್ಕತ್ತಾಗವನೆ ಅಂತ ಏನಾದ್ರೂ? ಸರ್ ಬರೀ ಸುಳ್ಳು ಸರ್, ಇವನೇನ್ ಕುರುಡ ಅಲ್ಲ, ಬರೀ ನಾಟಕ ಆಡ್ತಿದ್ದಾನೆ. ಇಸ್ ಇಟ್? ಸ್ವಲ್ಪ ಕನ್ನಡಕ ಬಿಚ್ಚಿ ರಾಜ. ಇದೆಷ್ಟು ರಜಾ? ಅದೇನ್ ಕಣ್ಣ ಕಿವಿನ ಮೂಗ ಸರ್. ಪಾಪ ಕಾಣಿಸ್ತಾನೆ ಇಲ್ಲ, ಹೆಂಗ್ ಎಣಿಸ್ತಾನೆ ಮೇಡಮ್? ಹಾಗೆಲ್ಲ ಮಾಡಿದ್ರೆ ಆಗಲ್ಲ, ನಾನ್ ಮಾಡಿ ತೋರಿಸ್ತೀನಿ. ಕಣ್ಣಂಚಿನ ಈ ಮಾತಲ್ಲಿ ಏನೇನೋ ತುಂಬಿದೆ, ಕವಿ ಕಾಣದ ಶೃಂಗಾರದ ಶೃಂಗಾರ. ಅರ್ಥ ಆಯ್ತು. ಐ ಆಮ್ ಸಾರಿ. ಆ ರಾಜ್ಕುಮಾರ್ ಹಾಡು ಆಡಿದ ತಕ್ಷಣ ಸ್ವಲ್ಪ ಕೋರಸ್ ಮಿಕ್ಸ್ ಮಾಡ್ಬಿಟ್ಟೆ, ಬೆಗ್ಗರ್ ಲಿಸ್ಟ್ ಹಾಕೋಬೇಡಿ ಪ್ಲೀಸ್. ಇಷ್ಟೇ ಅಲ್ಲ, ಲೈಫ್ ಎಲ್ಲ ಬರೀ ನಾಟಕನೇ ಆಗೋಯ್ತು. ಯಾರ್ದು? ನಂದ. ಪ್ರಿಯಾ ಪ್ರಿಯಾ, ಅಪ್ಪಾಜಿ ಸಾಂಗ್ ಆಡಿ ಅಂತ ಕಣ್ಣು ಬಂದ್ಬಿಡ್ತೆ. ಪ್ರಿಯಾ, ಪಟ್ಟಣಕ್ಕೆ ಬಂದ ಪುಟ್ಟ, ನಾನೇ ದೊಡ್ಡ ತರ್ಲೆ. ನನ್ ಮಗ, ನಾನ್ ಆಡಿರೋ ತರ್ಲೆ ಆಟ ನನ್ ನೋಡಿ ಜನ ಶಿಲ್ಪಿ ಹೊಡೆದು ನನ್ನನ್ನ ಸೂಪರ್ ನನ್ ಮಗ ಅಂತ ಕರೆದ್ರು. ನಾನು ಮೇಕಪ್ ಮಾಡಿದ್ದನ್ನ ನೋಡಿ ಜನ ನನ್ನ ಕಿಲಾಡಿ ಅಂತ ಅಂದ್ರು. ಹುಡುಗಿರಲ್ಲ ನನ್ನ ಬೇಡ ಕೃಷ್ಣ ರಂಗಿನಾಟ ಅಂದ್ರು. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ತರ ಬಸ್ ಹತ್ಬಿಟ್ರೆ ನೋಡ್ಕೊಂಡು ಸುದ್ದಿರಕ್ಕೆ ನಾನೇನ್ ಮಿಸ್ಟರ್ ಪಕ್ರಾನ? ಮಾರಿ ಕಣ್ಣು ಹೊರಿ ಮೇಲೆ ಅನ್ನೋ ತರ ನನ್ ಕಣ್ಣು ಯಾವಾಗ್ಲೂ ನಿನ್ನಂತ ಕಳ್ಳ್ರ ಮೇಲೆ. ನಾನು ಅಲ್ಪ ಸ್ವಲ್ಪ ಇಂದ್ರನ ಗೆದ್ದ ನರೇಂದ್ರನೇ. ನೋಡು, ಪ್ರೀತಿ ತೋರಿಸ್ತವ್ರಿಗೆ ನಾನ್ ಶಿವಣ್ಣ, ಸೇವೆ ನಿಂತ್ರೆ ಸರ್ವರ್ ಸೋಮಣ್ಣ, ಜಾಲಿ ಮಾಡೋದಕ್ಕೆ ತೆನ್ನಾಲಿ ರಾಮ, ಸ್ವಲ್ಪ ರೈಸ್ ಆದ್ರೆ ಭೈರವ. ನೋಡ್ ರಜಾ, ಪ್ರೀತಿ ಮಾಡೋದಾದ್ರೆ ನನ್ನಾಸೆಯ ಹೂವೇ ತರ ಪ್ರೀತಿ ಮಾಡು. ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಾಚಾರಿ ತರ ಆಡಕ್ಕೇನಾದ್ರೂ ಹೋದ್ರೆ ಮಠ ಸೇರ್ಕೊಂಡ್ಬಿಡ್ತೀಯಾ? ಸುಲ್ತಾನ್ ಅಂತರ ಮದುವೆ ಆಗು, ಬಂಡಾ ನನ್ ಗಂಡ ತರ ತಿಲ್ಲಾಗಿರು, ಆಮೇಲೆ ಇದ್ದಿದ್ದೆ ಹನಿಮೂನ್ ಎಕ್ಸ್ಪ್ರೆಸ್. ಎದ್ದೇಳು ಮಂಜುನಾಥ, ಹೋಗೋ ಗಣೇಶ. ಲಕಡಿ ಪಕಡಿ ಜಿಮ್ಮ ಟಾಟಾ ಬರ್ಲಾ ಅಂದಾಗೆ ನಮ್ಮ ಹತ್ರಲ್ ಒಂದು ಕಮ್ಮಿ ಎಲ್ಲೋ ಬಿಟ್ರು. ಯಾರು ಗಂಡು ಸರಿಯಲ್ವೇ? ಪ್ರಿಯಾ ಪ್ರಿಯಾ, ನಿನ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಪ್ರಿಯಾ ನಿಂತ್ಕೋ, ನಿನ್ ಹತ್ರ ಮಾತಾಡ್ಬೇಕು. ನಿನ್ ಮುಖ ನೋಡ್ಕೋ ನನ್ಗೆ ಇಷ್ಟ ಇಲ್ಲ. ಏನಂದೆ? ನನ್ ಮುಖ ನೋಡ್ಕೊಂಡು ಆ ಮಾತ್ ಹೇಳೋ? ಏಯ್, ನನ್ ಮುಖ ನೋಡ್ಕೊಂಡು ಆ ಮಾತ್ ಹೇಳು. ಹಿಡಿದ ಕೈ ಬಿಡಿಸ್ಕೊಳ್ಳೋದಕ್ಕೆ ನೀನ್ ಒಂದೇಟ್ ಹೊಡೆದೆ, ಹಿಡಿದ ಕೈ ಯಾವತ್ತು ಬಿಡಲ್ಲ ಅನ್ನೋದಕ್ಕೆ ನನ್ನ ನಾಲ್ಕು ಹೊಡೆದಿದ್ದೀನಿ. ಆಮೇಲೆ ಹೀರೋಯಿನ್ ಹೋಗಿ ಅವ್ರ ತಾಯಿ ಹತ್ರ ಕಂಪ್ಲೇಂಟ್ ಮಾಡಿದ್ಮೇಲೆ ಏನಾಗುತ್ತೆ ಹೇಳ? ಹೀರೋನ ಹುಡುಕೊಂಡು ನಾಲ್ಕು ಸುಮ ಬರುತ್ತೆ. ಒಂದೊಂದ್ ಸುಮಂಗ್ ನಾಲ್ಕ್ ಜನ ಅಂದ್ರು ಹದಿನಾರು ಜನ ಇಳಿತಾರಪ್ಪ. ಸುಮೋ ಡಿಕ್ಕಿಯಿಂದ ಬ್ಯಾಟು, ಲಾಂಗು, ಕತ್ತಿ, ಎಟ್ಸೆಟ್ರಾ ವೆರೈಟಿ ವೆರೈಟಿ ಐಟಮ್ಗಳೆಲ್ಲ ತೆಗಿತಾರೆ. ಸುಪಾರಿ ತಗೊಂಡ್ ಸೈತಾನ್ಗಳು ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ನನ್ ಕಡೆಗೆ ಬರ್ತಾರೆ. ಏನ್ರ ಆಮೇಲೆ ಅವ್ರು ನೋಡಿ ನಿಮ್ಗೆಲ್ಲ ಶೇಕ್ ಅಬ್ದುಲ್ಲಾ ಸ್ಟಾರ್ಟ್ ಆಗುತ್ತೆ ಗಡಗಡಗಡಗಡಗಡ ಅಂತ. ಬರೀ ಸ್ಟೋರಿ ಕತೆಗೆ ಹಿಂಗ. ಆಮೇಲೆ ಅವತ್ ಹೆಣ್ ಕೇಳೋ ಕಾರ್ಯಕ್ರಮಕ್ಕೆ ಕೈ ಕೊಟ್ಟವ್ರು, ಇನ್ ಹೊಡೆಯಕ್ ಬಂದ್ರೆ ಇರ್ತೀರಾ? ಹೊಡು. ಬ್ಯಾಕಲ್ ಏನೋ ಆಗಿರ್ಬೇಕಲ್ಲ. ನಾವು ಬರೀ ಟ್ರೈಲರ್ ತೋರಿಸಿದ್ರೆ ಇಲ್ಲಿ ಸಿನಿಮಾನೇ ರಿಲೀಸ್ ಆಗಿದೆ. ನೀವೆಲ್ಲ ಗಂಡಸ್ರಾ? ಕೈ ಎರಡು ಕಾಲು ಒಂದು ತಲೆ ಇರೋನ್ನ ಹೊಡ್ಯಕ್ಕೆ ಹದಿನಾರು ಜನ ಬಂದಿದಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಏನಪ್ಪಾ Wow.
ಹಲೋ ಮೇಡಮ್, ಕೆಲಸ ಆಗಿ ಮುಗೀತು, ಆ ಚಂಗ ಇಂದು ಹಾಸ್ಪಿಟ್ಲಿಗೆ ಬಂದ್ಬಿಡಿ. ಗುಡ್. ಶ್ವೇತಾ, ಬೇಗ ಒಂದು ರೀತ್ ಅರೇಂಜ್ ಮಾಡು. ವಾಟ್ ಮೇಡಮ್? ರೀತ್ ಅಂದ್ರೆ? ಅಂದ್ರೆ ಹೆಣದ ಮೇಲೆ ಹಾಕ್ತಾರಲ್ಲ ಅದ ಟೈರ್ ಬುಕ್ಕೆ, ಕನ್ನಡದಲ್ಲಿ ಹೇಳೋದಲ್ವಾ ಮೇಡಮ್. ಈಗಲೇ ರೆಡಿ. ಈ ಆಘಾತ ತಡ್ಕೊಳ್ಳೋ ಶಕ್ತಿನ ಆ ದೇವ್ರು ನಿಮಗೆ ಕೊಡ್ಲಿ. ಪಾಪ, ನಮ್ ಕೈಲಿ ಏನಿದೆ? ಟೈರ್ ಬುಕ್ಕೆ. ನನ್ ವಿಷಯ ಸರಿಯಾಗಿ ತಿಳ್ಕೊಳ್ದೆ ಇರೋರ್ಗೆ ಇದೇ ಭವಿಷ್ಯ. ಕೇಳಲೇ ಇಲ್ಲ ನೀನ್ ಇನ್ನು ಸಾಯ್ಲಿಲ್ವಾ? ನನಗಿಂತ ದೊಡ್ಡವ್ರ ನೀವ್ ನಿಮ್ ಡಿಲಪ್ಕೊಂಡು ಕೂತ್ಕೊಳಕಲ್ಲ, ನಿಂತ್ಕೊಳಕಲ್ಲ, ಹಿಂಗ ಆಗ್ಬಿಟ್ಟಿದೀನಿ. ಈ ಟೈರ್ ಬಗ್ಗೆ ವೇಸ್ಟ್ ತಗೋ. ಅಲ್ಲ ಇಂದ್ರಾದೇವಿ ಅವರೇ, ಬಾಲು ಇಲ್ಲ ಅಂದ್ರೆ ಪ್ರಿಯಾ ಬದುಕಿರ್ತಾಳ? ನೋಡಿ ನೋಡಿ, ಯೋಚನೆ ಮಾಡಿ, ಎತ್ತರ ಮುಖ್ಯನ ಹತ್ರ ಮುಖ್ಯನ ಅಂತ. ನೀನ್ ಹೇಳೋದ್ ಸರಿ, ಎತ್ತರದವ್ರಿಗಿಂತ ಹತ್ರದವ್ರ ಮುಖ್ಯ. ಈಗ್ಲೇ ಡಿಸೈಡ್ ಮಾಡ್ತೀನಿ. ಹಾ ಮಮ್ಮಿ. ಪ್ರಿಯಾ, ನಿಂಗೊಂದ್ ಗುಡ್ ನ್ಯೂಸ್. ನಿನಗೆ ಒಂದ್ ಗಂಡ್ ನೋಡಿದೀನಿ. ಹುಡುಗ ಎಜುಕೇಟೆಡ್, ಒಳ್ಳೆ ಫ್ಯಾಮಿಲಿ, ಸ್ವಂತ ಬಿಸ್ನೆಸ್ ಇದೆ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ನಿನಗ್ ಚೆನ್ನಾಗ್ ಪರಿಚಯ ಇರೋನೆ. ನೀನ್ ಹೂ ಅಂದ್ರೆ ಮುಂದುವರಿಯೋಣ ಅಂತ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಮ್ಮಿ. ಮತ್ತೆ ಅವನು? ಅವನ್ದು ಮುಗ್ಧ ಹೋದ ಕಥೆ. ಏನಂದ 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 ಸ್ವಲ್ಪ ಜೋರಾಗಿ ಹೇಳಮ್ಮ. ಅವನ್ದು ಮುಗ್ಧ ಹೋದ ಕಥೆ. ಮತ್ತೆ ಮತ್ತೆ ಅದನ್ನೇ ನೆನಪಿಸ್ಬೇಡಿ ಅಂತೆ. ನೀವ್ ಯಾವ ಹುಡುಗ ತೋರಿಸಿದ್ರು ನಾನು ಅವನ ಮದ್ವೆ ಆಗೋದಕ್ಕೆ ರೆಡಿ. ಥ್ಯಾಂಕ್ ಯು ಮೈ ಡಿಯರ್. ಗೊತ್ತಾಯ್ತಾ, ನಿನ್ನ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ವಿಷ ಕುಡಿಯೋ ಕಾಲ ಮುಗ್ದೋಯ್ತು. ಇಷ್ಟು ಹೇಳಿದ್ಮೇಲೂ ಅರ್ಥ ಆಗಲಿಲ್ಲ ಅಂದರೆ ಮೂರು ಬಿಟ್ಟವರು ಅಂತಾರೆ.
ನಾಚಿಕೆ, ಮಾನ. ಮೂರನೇದು ಹೇಳ್ಬೇಕಾ? ಚಂದ ಮಾಮ ತಂದು ಕೊಡಲು ಸಾಹಸಿ ನಾನಲ್ಲ, ನೆನಪಲ್ಲಿ ತಾಜ್ ಮಹಲ ಕಟ್ಟಲು ಆಗಲ್ಲ. ತಾಜ್ ಮಹಲ್ ಕಟ್ಟೋಣ ಅಂತಿದ್ದೆ. ನನ್ನ ಪ್ರೀತಿನೇ ಗೋರಿ ಆಗೋಯ್ತಲ್ಲ ಕಿಟ್ಟಿ. ಈ ಹುಡುಗಿರಿಗೆ ಹುಡುಗರು ಸರಿಯಾಗಿ ಅರ್ಥನೇ ಆಗಲ್ಲ ಅನ್ಸುತ್ತೆ. ಅವ್ರಿಗೆ ಬೇಡ ಅನ್ನಿಸ್ದಾಗ ಮನೆ ಕಸದ ಥರ ಎತ್ತಿ ಆಚೆ ಬಿಸಾಕ್ಬಿಡ್ತಾರೆ. ಈ ಹುಡುಗರೇ ನಡ್ಪಟ್ಟಿ ಮಕ್ಕಳು. ಸಾಯೋ ತನಕ ಅವ್ರ ನೆನಪಲ್ಲೇ ಬೀದಿ ಕಸ ಆಗೋಗ್ತಾರೆ. ನಾವು ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ಆ ಅಪ್ಪ ಅಂತ ಅನ್ಸ್ಕೊಳ್ಳಲ್ಲ. ನಡಿ ಆ ಮನೆಗೆ ಹೋಗೋಣ. ಏಯ್ ನಿನ್ನಂಗೆ ನೋಡ್ಬಿಡಪ್ಪ, ಈ ಸರಿ ನಾನು ಗೇಟ್ ದಾಟಿ ಒಳಗಡೆ ಬರ್ತೀನಿ. ನಾ ಅಮ್ಮನ ಕೇಳ್ತೀನಿ, ನಿಮ್ಮ ಮಗಳ ಮದುವೆಗೆ ನಮ್ಮ ಬಾಲುಗಿಂತ ಒಳ್ಳೆ ಹುಡುಗ ಸಿಗ್ತಾನಾ? ನಾನು ಪ್ರಿಯನು ಕೇಳ್ತೀನಿ, ನಮ್ಮ ಮಗುಗೆ ಯಾಕೆ ಮೋಸ ಮಾಡಿದೆ ಕೇಳ್ತೀನಿ. ನಾ ಕೇಳ್ತೀನಿ ಹಾಗೆ ಬಯಾನ. ಈಗಲೇ ಜಾಸ್ತಿ ಆಯ್ತು. ಇಲ್ಲ ಕಣೋ, ನೀನು ಸಪ್ಪಗಿರ್ಬೇಡ, ನಾನು ಇಲ್ಲೇನೋ ಕಿಟ್ಟಿ, ನೀನು ಕ್ಲೋಸ್ ಫ್ರೆಂಡ್ ಹೇಳಪ್ಪ. ನಾ ಏನು ಮಾಡ್ಬೇಕು ಹೇಳೋ? ತುಂಬಾ ಚೆನ್ನಾಗಿದೆ ಮೇಡಮ್. ಇಷ್ಟ ದಿನ ಬಾರಲ್ಲಿ ಕುಡ್ದು ಮನೆಗೆ ಬರ್ತಾ ಇದ್ರಿ, ಮನೆಯಲ್ಲೇ ಬಾರ್ ಶುರು ಮಾಡಿದೀರಾ? ನೀವಿಬ್ರೇನಾ ಇನ್ನೂ ಯಾರಾದ್ರೂ ಬರ್ತಾರಾ? ಮೇಡಮ್ ನಾನೊಬ್ನೆ, ಮಗು ಕ್ಲಿಯರ್. ಸಾಕು ಸುಮ್ನಿರಿ, ಅವನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಯಾಕೋ ಬಿಡುಗಡೆ ಹುಟ್ಟಿದಾಗ ನಾನು ಇದೇ ಆಗೋಯ್ತು. ಒಂದು ದಿನ, ಒಂದೇ ಒಂದು ದಿನ ಮಗ ನಮ್ಮ ಮಮಕಾರದಿಂದ ಮಾತಾಡ್ಸಿದಾರ? ನಿನ್ನ ಆಸೆ ಏನು, ನಿನ್ನ ನೋವೇನು ಅಂತ ಕೇಳಿದಾರ? ಓದಿದ್ರೆ ಮಾತ್ರ ಮಗ, ಫಸ್ಟ್ ರ್ಯಾಂಕ್ ಬಂದ್ರೆ ಮಾತ್ರ ಮಗ. ಮಕ್ಕಳೇನ ತಪ್ಪು ಮಾಡಿದ್ರೆ ಹೊಡೆದ್ಬಿಟ್ರೆ ಬುದ್ಧಿ ಬರಲ್ಲ, ಕೂರಿಸ್ಕೊಂಡು ಬುದ್ಧಿ ಹೇಳಬೇಕು ಹೀಗಲ್ಲಪ್ಪ ಹೀಗೆ ಅಂತ. ಅಟ್ಲೀಸ್ಟ್ ಅಮ್ಮನಿಗೆ ಬೇಜಾರಾಗುತ್ತೆ ಅಂತ ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆದರೆ ಒಂದನಕ್ಕೂ ದುರ್ಹಾಗ್ ಮಾಡ್ಲಿಲ್ವಲ್ಲ ಕಿಟ್ಟಿ. ಹಂಗಲ್ಲ ಕಣೋ, ಕೈ ಯಾಕೆ ಮಾಡಿಕೊಂಡೆ ಸಪ್ಪ? ಇದೆಲ್ಲ ಸಹಿಸ್ಕೋಬೋದು ಕಿಟ್ಟಿ. ತಪ್ಪು ಮಾಡ್ಬಿಡ್ರಿ ಮೇಡಮ್, ಮಗು ತುಂಬ ನೊಂದ್ಕೊಂಡಿದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ಕೊಡ, ನೀವೇ ಮೈನಸ್ ಆಗ್ಬಿಡ್ರಿ. ಮ್ಯಾಥಮೆಟಿಕ್ಸ್ ಟೀಚರ್ ಫೇಲ್, ಅವ್ರಿಗೆಲ್ಲ ಪಾಠ ಹೇಳ್ತೀರಾ? ಅದು ನಮ್ಮ ಮಗು ಸ್ವಲ್ಪ. ಮೇಡಮ್ ಏನು ಮಾತಾಡ್ಬೇಕು ಅಂದ್ರಿ? ಯಾಕೆ ಕ್ಲಾಸಿಗೆ ರೆಗ್ಯುಲರ್ ಆಗಿ ಬರ್ತಿಲ್ಲ, ಏನಾದರೂ ತೊಂದ್ರೆನಾ? ಅದು ನನ್ನ ಮದುವೆ ಫಿಕ್ಸ್ ಆಗಿದೆ ಮೇಡಮ್. ಕಂಗ್ರಾಟ್ಸ್. ಹುಡುಗ ಯಾರು ಅಂತ ಕೇಳ್ಬೋದಾ? ಸುರೇಶ್ ಅಂತ, ನಮ್ಮ ಮಮ್ಮಿ ನೋಡಿದ್ದು. ಹಾಗಾದ್ರೆ ನನ್ನ ಮಗ? ನೀನು ನನ್ನ ಮಗ ಪ್ರೀತಿಸ್ತಾ ಇದ್ದ ವಿಷಯ ನನಗೆ ಗೊತ್ತಿತ್ತು. ಅವ್ನು ಪ್ರೀತಿಸಿದ ನನ್ನನ್ನಲ್ಲ, ನನ್ನ ದುಡ್ಡನ್ನ. ಸುಳ್ಳು ಸುಳ್ಳು, ಅವ್ನು ಹಸ್ಕೊಂಡಿರ್ತಾನೆ ಹೊರತು ಬೇರೆಯವ್ರ ನಾನು ಕಿತ್ಕೊಳ್ಳಲ್ಲ. ಅವ್ನು ಹಾಗೆ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಆಮೇಲೆ ನೀನು ಅವನ ಹತ್ರ ಮಾತಾಡಿದ್ಯಾ? ಯಾಕೆ? ಅವಶ್ಯಕತೆ ಇದೆ ಅಂತ ಅನ್ನಿಸ್ಲಿಲ್ಲ. ನಾನು ಮೇಡಮ್ ಅಂತಲ್ಲ, ನಾನು ಪ್ರೀತಿಸಿ ಮದುವೆ ಮಾಡ್ಕೊಂಡಿರೋದ್ರಿಂದ ಒಂದು ಮಾತು ಹೇಳ್ತೀನಿ ಕೇಳು. ನಾವು ನಮ್ಮದವ್ರನ್ನ ಪ್ರೀತಿಸ್ಬೇಕು, ಆದರೆ ಪ್ರೀತಿಸ್ದವ್ರ ಮೇಲೆ ನಂಬಿಕೆ ಕಳ್ಕೊಬಾರ್ದು.
ನನ್ ಮಗ ಉಡಾಫೆ ನಿಜ, ಆದ್ರೆ ದ್ರೋಹ ಮಾಡೋನಲ್ಲ. ನೀವಿಬ್ರು ಕೂತು ಮನಸ್ ಬಿಚ್ಚಿ ಮಾತಾಡ್ಕೊಳ್ಳಿ, ಆಗ ಸಮಸ್ಯೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆಗ್ಲೂ ನಿನ್ಗೆ ನನ್ ಮಗ ಯೂಸ್ಲೆಸ್ ಫೆಲೋ ಅನ್ಸಿದ್ರೆ ನಿನ್ ಇಷ್ಟ. ಹ್ಯಾಪಿ ಮ್ಯಾರಿಡ್ ಲೈಫ್. ಈಗ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮನೇಲಿ ಯಾರು ಸಪೋರ್ಟು ಇಲ್ಲ. ನಿನ್ನ ಕರ್ಮ ಅನುಭವಿಸು ಅಂತ ಮನೆಯಿಂದ ಆಚೆ ಹಾಕ್ಬಿಟ್ರು. ಯಾಕಮ್ಮ ಹಿಂಗೆ? ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರು ನಾನು ಹೇಳ್ಬಿಟ್ಟು ಬಂದಿದ್ರಿ, ಬದುಕ್ ತೋರಿಸ್ತೀನಿ ನೋಡಿ ಅಂತ. ಪಾಪ ಮೆಂಟ್ಲು ಅನ್ಸುತ್ತೆ. ನೀನೇ ನನಗೆಲ್ಲ, ಕೈ ಬಿಟ್ಟು ನನ್ ಕೈ ಬಿಡ್ಬೇಡ. ಬಿಡ್ರಿ ಕೈ ಬಿಡ್ರೆ. ಯಾರೇ ನೀವು, ಹುಚ್ಚಿ ಸಿಡಿದ್ರಿ ನಿಮ್ಗೆ? ಒಳ್ಳೆ ಹುಚ್ಚು ಸವಾಸ ಆಗೋದು ಬೆಳಗ್ಗೆ ಬೆಳಗ್ಗೆನೆ. ಬಿಡ್ರಿ ಕಾಲು, ಕಾಲ್ ಬಿಡ್ರೆ. ದಯವಿಟ್ಟು ಹಾಗೆ ಹೇಳ್ಬಿಡಿ. ನಾನೇ ತಲೆ ಕಟ್ಟು ಮೆಂಟ್ಲಾಗಿದ್ದೀನಿ. ಎದ್ದ ಕೈ ಎತ್ತಾನೆ. ಒಳ್ಳೆ ದಿಕ್ಕು ಸವಾಸ ಆಗೋದು. ಬಿಟ್ಟೋಗ್ಬಿಡಿ. ಯಾರ್ರಿ ನೀವು? ಬಿಡ್ರಿ ಕೈ. ಅದೇ ಮತ್ತೆ ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್ ಬಾಲು, ನನ್ ಕೈ ಬಿಡ್ಬೇಡ ಬಾಲು. ಹೆಸರು ಬರ ಗೊತ್ತೇನ್ರಿ ನಿಮ್ಗೆ? ಯಾರೇ ಕಳ್ಸಿದ್ ನಿಮ್ಮನ್ನ? ಹೋಗ್ರೆ ಪ್ಲೀಸ್ ಬಾಲು. ಅಯ್ಯೋ ನೀವ್ಯಾಕೆ ಸಾರಿ ಕೇಳ್ತೀರಾ? ನಾವಿಬ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಆಕ್ಚುಲಿ ನಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಸ್ವಲ್ಪ ಹೊತ್ತು ಮನ್ಸ್ ಬಿಚ್ಚು ಮಾತಾಡಿದ್ವಿ, ಈಗೆಲ್ಲ ಕ್ಲಿಯರ್. ಜೀವಕ್ಕೆ ಜೀವ ಕೊಡೋದು ಬರೀ ಡೈಲಾಗ್ ಅನ್ಕೊಂಡಿದ್ದೆ. ನಿಮ್ಮನ್ನ ಇವರು ಆಕ್ಸಿಡೆಂಟ್ ಇಂದ ಕಾಪಾಡಿದ್ ನೋಡಿ ಅದು ನಿಜ ಅನ್ನಿಸ್ತು. ಯು ಆರ್ ರಿಯಲಿ ಲಕ್ಕಿ. ಥ್ಯಾಂಕ್ ಯು. ಆಕ್ಚುಲಿ ನನ್ನ ಹೆಸರು ಹೆಂಗ ಗೊತ್ತಾಯ್ತು ನಿಮಗೆ? ನಮಗೆ ನಿಮ್ಮನ್ನ ಬಕ್ರಾ ಮಾಡೋ ಐಡಿಯಾ ಕೊಟ್ಟಿದ್ದು ಜರಾಕ್ಸ್ ಗಿರಿ ಅವರು. ಎಕ್ಸ್ಕ್ಯೂಸ್ ಮೀ, ನಾನೇ. ಒಂದ್ ನಿಮಿಷ. ಸರ್, ಈ ಪ್ರೋಗ್ರಾಮ್ ಮೂಲಕ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ದವ್ರನ್ನ ಪ್ರೀತಿಸಿ, ಹಾಗೆ ಪ್ರೀತಿಸಿದವ್ರ ಮೇಲೆ ನಂಬಿಕೆ ಕಳ್ಕೋಬೇಡಿ. ನಾನು ನಂಬಿದ್ದೆ, ಆದ್ರೆ ಮೋಸ ಹೋದೆ. ಎಲ್ರನ್ನೂ ಕಳ್ಕೊಂಡ್ಮೇಲೆ ನನಗೋಸ್ಕರ ನಿನ್ನ ತಂದ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಕೊಡಲ್ಲ ಪ್ರಿಯಾ. ನೋಡಿದ್ರಲ್ಲ ವೀಕ್ಷಕರೇ, ಹೇಗ್ ಬಕರ ಆದ್ರು ಅಂತ. ಈ ಸುಂದರವಾದ ಜೋಡಿಗೆ ಒಂದು ಸುಂದರವಾದ ಹಾಡು. ಬಳುಕು ಬಳುಕು ಸಂತೋಷವಾದ ಬದುಕು ಇಲ್ಲ ಕೇಳು ನಿಜಕ್ಕೂ ಪ್ರೇಮದಿ ನೆಮ್ಮದಿ ಕೊಡೋದು ನಾನೇ ಬೇಕೇ ಬೇಕು. ಮಂಕೆ ಜಾರಿ ಬಿದ್ದೀಯ ಶೋಕೆ ಶಂಕೆ ಪ್ರೀತಿಯಲ್ಲಿ ಬೇಡ ನನ್ನ ಶವಪ್ಪ.
ಕುಮ್ಕೆ ಯಾಕೆ ಕುಂತೆ ಮಾತಿದ್ದು ಪ್ರೀತಿಸಿ ಹೆದರಬಾರದು ಬಿಡಲಾರೆ 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 ಬಿಡ 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 ಬಿಡಲಾರೆ 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 ಬಿಡ 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 ಯಾಕೆ ಲೇಟು? ಸ್ಪೆಷಲ್ ಕ್ಲಾಸ್ ಮಮ್ಮಿ. ಲೇ ಮಗು, ಬೇರೆ ಯಾವ್ದಾರು ನೋಡಿ ಮಗು. ಓ ಕಿಟೆ, ಏನ್ ಕಿಟೆ ಟೆನ್ಷನ್ ಆಗಿದ್ಯಾ? ಮೇಡಮ್ 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 ಏನಾಯ್ತು? ಮೇಡಮ್ ಇಲ್ಲಿಗೆ ಬರ್ತಾವ್ರ ಕಣ. ಮೇಡಮ್ ಅಂದ್ರೆ ಕಣ ಸ್ಟ್ಯಾಚ್ ಬಾಲು ತಿರುಕೊಳೋ. ನಾನಿದ್ದೀನಿ ಕಣೋ. ಬಾಯಿಲಿ ಹೋಗು ಧೈರ್ಯವಾಗಿ. ಪ್ರೀತ್ಸೋರು ಒಬ್ರಿದ್ರೆ ಗದರ್ಸಿ ಹದಬಸ್ತಲ್ಲಿ ಇಡೋರು ಒಬ್ರು ಬೇಕು. ನಿಮ್ಮಪ್ಪ ನಿನ್ನ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡ್ಬಿಟ್ಟಿದ್ರು. ನಾನು ಹಾಗೆ ಮಾಡಿದ್ರೆ ಎಲ್ಲಿ ನಮ್ಮ ಪ್ರೀತಿ ನಿನ್ನನ್ನು ಹಾಳು ಮಾಡುತ್ತೋ ಅಂತ ನಂಗೆ ಭಯ ಆಗಿತ್ತು. ಅದಕ್ಕೆ ನಾನು ಸ್ಟ್ರಿಕ್ಟಾಗಿ ನೋಡಿಕೊಂಡೆ. ನಿನ್ನ ಪ್ರೀತಿ ಇಲ್ಲ, ಮಮಕಾರ ಇಲ್ಲ ಅಂತಲ್ಲ. ಸಾರಿ, ಇದನ್ನ ಹೇಳಿ ನಿನ್ನ ಮೆಚ್ಚೋಕ್ಕೆ ಅಂತ ನಾನು ಬರಲಿಲ್ಲ. ನಾನು ಮೆಚ್ಚೋ ಅಂತ ಕೆಲಸ ಅವ್ನು ಮಾಡಿದೀಯ, ಅದಕ್ಕೆ ಬಂದೆ. ಎಂಜಿನಿಯರಿಂಗ್ ಬ್ಯಾಕ್ಲಾಗ್ ಇತ್ತಲ್ಲ, ಒಟ್ಟಿಗೆ 20 ಸಬ್ಜೆಕ್ಟಲ್ಲಿ ಪಾಸ್ ಆಗಿದೆಯಾ. ಸ್ವೀಟ್ ತಗೋ. ಐ ಆಮ್ ಸೋ ಹ್ಯಾಪಿ. ನಾನೇ. ಏನಾಗ್ಬೇಕಿತ್ತು? ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಯಾಕ್ರಿ, ನಮಗೂ ಏನ್ ತಪ್ಪು ಮಾಡಿದೆ? ಪೊಲೀಸ್ ಸಿನಿಮಾಗಳು ಸಿಡಿ ಮಾರಾಟ ಮಾಡ್ತಿದಾರಂತೆ. ಏನ್ರಿ ಮಾತಾಡ್ತಾ ಇದ್ರ? ಯಾರೇ ಹೇಳಿದ್ ನಿಮ್ಗೆ? ಸಾಕ್ಷಿ ಬೇಕಾ? ತಗೊಂಡಿದ್ದ ಇವ್ರ ಹತ್ರ ಡಿ ಸರ್ ತಗೊಂಡಿದ್ದು. ಸಾಕಾ ನಡೇ ಮೇಡಮ್. ನೀನೇನು ಮಾಡಿಲ್ಲ ಅಂತ ನನಗೆ ಗೊತ್ತು ಕಣೋ. ಇಲ್ಲ ಮಗು, ನೀ ಯಾಕೆ ಕೃಷ್ಣ ಮಾಡ್ತೀಯಾ? ನಾವಿದ್ದೀವಿ, ನೀವು ಹೋಗು, ನಾನು ನೋಡ್ಕೊತೀನಿ, ಹೋಗು. ಪಾಪ, ನೋಡಕ್ಕಾಗಲ್ಲ ಅಲ್ವಾ? ಇನ್ಮೇಲಾದ್ರೂ ನನ್ನ ದಾರಿಯಿಂದ ದೂರ ಇರಕ್ ಹೇಳಿ. ಹೆಂಗಸರು ಎಷ್ಟು ಎತ್ತರಕ್ಕೆ ಬೆಳಿಬೋದು ಅನ್ನೋದಕ್ಕೆ ಮದರ್ ತೆರೇಸಾ, ಸುನಿತಾ ವಿಲಿಯಮ್ಸ್, ಕಿರಣ್ ಬೇಡಿ ಸಾಕ್ಷಿ ಎಷ್ಟು ಕೀಳ್ಮಟ್ಟಕ್ಕೆ ಇಳಿಬೋದು ಅನ್ನೋದಕ್ಕೆ ನೀನೊಬ್ಳು ಸಾಕು. ಚರಿತ್ರೆ ಮೇಡಮ್ ಅಲ್ವಾ, ಚೆನ್ನಾಗಿ ಹೇಳ್ತೀಯ. ನಾಳೆ ನಿನ್ನ ಮಗನ ಚರಿತ್ರೆ ಪೇಪರಲ್ಲಿ ಬರುತ್ತೆ. ಕಾಲೇಜಲ್ಲಿ ನಿನ್ನ ಚರಿತ್ರೆ? ನಾನು ಲೆಕ್ಕದ ಮೇಡಮ್, ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಲ್ಲ. ನನ್ನ ಮಗ ಬುದ್ಧಿವಂತ. ನಿಮ್ಮ ಮಗಂಗೆ ದಿಮಾಕು ಅನ್ಕೊಂಡಿದ್ದೆ. ಆ ದಿಮಾಕು ರಕ್ತಗತವಾಗಿ ಬಂದಿದೆ. ಥ್ಯಾಂಕ್ಸ್. ನಿನ್ ಕರ್ಮ, ಎಂಜಾಯ್. ಪ್ರೊಫೆಸರ್ ಅಲ್ಟಿಚ್, ಈಗ ನೋಡಿ ಬಬ್ರು ವಾಹನ ಸೀನ್. ಹಲೋ 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 ಹಲೋ, ಯಾಕೆ ಎಕ್ಸ್ಕ್ಯೂಸ್ ಮಿ, ಹೆಂಗೆ ಹೆಸರು ಮಾತಾಡ್ಬೇಕಾರೆ ನಾನು ಯಾಕೆ ಮಾತಾಡಲಿ? ಟೈಮ್ ವೇಸ್ಟು, ತುಂಬ ವರ್ಸ್ಟು, ಸೈಲೆನ್ಸೇ ಬೆಸ್ಟು ಅಂತ ಸುಮ್ಮನಿದ್ದೆ. ಈಗ 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 ಮಾತಾಡ್ತೀನಿ. ನಾನು ಏನು ಹೇಳಿದೆಲ್ಲ ಕೇಳಿಸ್ಕೊಂಡ? ಹಾ, ನಂದು ಅದೇ. ಹೇ,
ಏನ್ ಹೆಸರು? ಬಾಲಮುರಳಿಕೃಷ್ಣ. ಬಾಲ ಮುರಳಿಕೃಷ್ಣ. ಮುರಳಿಕೃಷ್ಣ ಯಾವ ಏರಿಯಾ? ಕತ್ರಗುಪ್ಪೆ. ಕತ್ರಿ ಗುಪ್ಪೆ. ಗುಪ್ಪೆ ಏನ್ ಕೇಸು? ಹುಡುಗಿ ರೇಪ ಆಶಿಡ್ಡ. ಎತ್ಬಿಟ್ಟಿಯಾ ಹುಡುಗಿನ? ಎತ್ಬಿಟ್ಟಿಯಾ? ಇಲ್ಲ, ಅವರಮ್ಮ ನನ್ನ ಎತ್ತಿ ಇಲ್ಲಿ ಹಾಕ್ಸಿದ್ರು. ಅಣ್ಣ ಯಾರಂತ ಗೊತ್ತಾ? ನಮ್ಮ ಅಪ್ಪ ಅಮ್ಮಗ್ ನಾನೊಬ್ನೇ ಮಗ. ಈ ಅಣ್ಣ ಯಾರಂತ ಗೊತ್ತಾ? ಕ್ರೈಮ್ ಡೈರಿ 100 ಡೇಸ್ ಸೂಪರ್ ಡೂಪರ್ ಹಿಟ್. ಬುಲ್ಡೋಸರ್ ಬೇಜಾನ್ ಬಿಲ್ಡಪ್ ಕೊಡ್ತಾವನಲ್ಲ. ಓಯ್ ಕರಿಯ ಬರಲಿ. ಏನ ಇದು? ನಮ್ಮ ಐಟಮ್ಗೆ. ಇದೇನಕ್ಕೆ? ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆಯಲ್ಲ, ಅದನ್ನ ಕಿತ್ತಾಕಿ 20x30 ಎನ್ಲಾರ್ಜ್ ಮಾಡಿಸಿ ದೊಡ್ಡದಾಗ ಹಾಕು. ಈ ತರ ಜೂನಿಯರ್ಸ್ಗೆಲ್ಲ ಅಣ್ಣ ಯಾರಂತ ಗೊತ್ತಾಗ್ಲಿ. ಈ ತರ ಮಕ್ಕಳನ್ನೆಲ್ಲ ಚಿಲ್ಡ್ರನ್ ಜೈಲ್ಗೆ ಹಾಕ್ಬೇಕು. ಕರ್ಕೊಂಬಂದು ನಮ್ಮಂತ ಪಂಟ್ರುಗಳ ಜೊತೆ ಇರ್ಲಿ. ಎಣ್ಣೆ ಹೊಡಿತೀಯಾ ಜಾರದ? ಅಪ್ಪಿಮ್ ಗಾಂಜಾ ಇನ್ಯಾಕ ನಿನಗೆ ಹುಡುಗಿಲ್ಲ? ಒಳಗಿರೋ ದುಡಿಯೋದ್ ನಾನು ಕೆರಳಿಸ್ತಾವನೆ. ಯಾರಲ್ಲಣ್ಣ? ಗೋಲ್ಡ್ ಗೋಪಾಲ ಅಣ್ಣ ಒಳಗ್ ಸೇರ್ಕೊಂಡ್ಬಿಟ್ಟು ಅಂದ್ಬಿಟ್ಟು ನನ್ನ ಮಕ್ಳು ನೀವು ಪಾಳಿ ಹೋಗ್ಬಿಟ್ಟು ಚಕ್ಕ ತಿನ್ನಕ್ ಹೋಗ್ಬಿಟ್ರ? ಬೇಲ್ ಅರೇಂಜ್ ಆಯ್ತೇನ್ರು? ಇರ್ಲಿ ಇರ್ಲಿ, ನಾನ್ ಹೊರಗ್ ಬಂದ್ಮೇಲೆ ನನ್ನ ಮಕ್ಳ ಒಬ್ಬ. ಇದೆಲ್ಲ ಯಾಕೆ ಆಚೆ ಹೋಗಕ? ಒಳಗಡೆ ಏನು ಇಲ್ವಾ? ಒಳಗಡೆ ಇರ್ಬೇಕಾದಿದ್ರೆ ಆಚೆ ಹೋಗೋದ್ ತುಂಬಾ ಈಸಿಮ್ಮ. ಹೆಂಗೆ? 10 ನಿಮಿಷ ಮೊಬೈಲ್ ಕೊಡು, 15 ನಿಮಿಷ ನೀನ್ ಆಚೆ. ಅದೆಂಗೆ? ನಮ್ಗೆ ಹೆಂಗ್ ಬೇಕು ಹಂಗೆ ಸಾಕ್. 30 ಅನ್ಬಿಟ್ಟು 20 ಅನ್ ಕೊಡ್ತಿದ್ಯಾ? ನಮ್ಗೆಲ್ಲ ಸರಿ ಟೋಪಿ ಹಾಕ್ಬೇಕು ಅನ್ಕೊಂಡಿದ್ಯಾ? ಹೆಂಗ್ ಕಲ್ಸ್ಕೊಂಡ್ ನೋಡ್ತೀಯಾ? ಮೇಲಿನವ್ರಿಗೆಲ್ಲ ಕೊಡ್ಬೇಕು ಗೊತ್ತಾ? ಎಷ್ಟಲ್ಲ ನಿನ್ ಕತೆ. ಸರಿ ಸರ್, ಸ್ವಲ್ಪ ಮಿಸ್ ಆಗೋಯ್ತು. ಓಕೆ 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 ಓಕೆ, ಕಮಿಂಗ್ ಟು ದ ಪಾಯಿಂಟ್ ಸರ್, ಇದೆಲ್ಲ ಟೆಲಿಕಾಸ್ಟ್ ಆಗಬಾರ್ದು ಅಂದ್ರೆ ನಂದು 3 ಕಂಡೀಷನ್ ಇದೆ. ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ ಸೊಮ್ಮೆ. ಏನು? 1, ನಾನ್ ರಿಲೀಸ್ ಆಗ್ಬಿಡ್ಬೇಕು. 2, 3. ಸರಿಯಾಗಿ ಕೇಳಿಸ್ಕೊಳ್ಳಿ ಸೊಮ್ಮೆ. ಅಣ್ಣನ ಮ್ಯಾಟ್ರ್ ಆ ಪ್ರೊಸೀಡ್ ಸರ್. ಇವ್ರನ್ನ ಲೈಫ್ ಲಾಂಗ್ ರಿಲೀಸ್ ಮಾಡ್ಲೇಬೇಡಿ ಸರ್. ಸಾರಿ ಸರ್, ತಪ್ಪು ಮಾಡೋರನ್ನ ಕಂಡ್ರೆ ಆಗಲ್ಲ, ಹೆರಿಡಿಟ್ರಿ. ಬರಲ್ಲ. ರಾಂಗ್ ಮೂವ್. ಸಂಜಯ್, ಕ್ಯಾನ್ ಯು ಪ್ಲೀಸ್ ಎಕ್ಸ್ಕ್ಯೂಸ್ ಮೀ? ಯಾ, ಥ್ಯಾಂಕ್ ಯು ಬ್ರದರ್. ರಾಂಗ್ ಮೂವ್ ಇಂದ್ರಾದೇವಿ ಅವರೇ, ಇದರಿಂದ ನೀವು ನಿಮ್ಮ ಪವರ್ನ ಕಳ್ಕೊಂಡ್ ಬಿಟ್ರಿ. ನೀನ್ ಹೇಗ್ ಬಂದೆ ಈ ರಾಜನ ಹಾಗೆ ರಜರೂಷವಾಗಿ ಬಂದೆ? ರಾಣಿ ಶಕ್ತಿ ಏನು ಅಂತ ಗೊತ್ತಾಯ್ತಾ? ಈ ಸೈನಿಕನ ಶಕ್ತಿ ಏನು ಅಂತ ನಿಮಗೂ ಗೊತ್ತಾಗತ್ತೆ. ಈ ಆಟದಲ್ಲಿ ರಾಂಗ್ ಮೂವ್ ಮಾಡಿದ ಹಾಗೆ ಜೀವನದಲ್ಲೂ ರಾಂಗ್ ಮೂವ್ ಮಾಡ್ಬಿಟ್ರಿ. ನಮ್ಮ ಮೇಡಮ್ ಮುಂದೆ ಪೊಲೀಸ್ನವ್ರು ನನ್ನ ಹಿಡ್ಕೊಂಡು ಹೋಗುವಾಗ ಮಾಡಿದ್ರಿ. ಇನ್ ಮುಂದೆ ಆಟ ಜೀವನ ಎರಡರಲ್ಲೂ ನಿಮಗೆ ಸೋಲೆ. ನನ್ನ ಸೈನ್ಯದ ಶಕ್ತಿ ಏನು ಅಂತ ಇನ್ನೂ ಗೊತ್ತಾಗ್ಲಿಲ್ವಾ? ನಿಮ್ ಸೈನ್ಯನೇ ಹೊಡ್ಕೊಂಡು ಒಳಗಡೆ ಬಂದಿದ್ದೀನಿ. ಇಲ್ಲಿ ನೋಡಿ ಚೆಕ್. ಓ ಥ್ಯಾಂಕ್ ಯು ಚೆಕ್ ಮೇಟ್, ಆಟ ಮುಗಿದ್ದು. ಎಲ್ಲಿ ನನ್ನ ಮೇಟ್ ಪ್ರಿಯ? ಏಯ್, ನನ್ನೇನ್ ಫೂಲ್ ಅನ್ಕೊಂಡಿದ್ಯಾ? 20 ವರ್ಷ ನನ್ ಮಗಳನ್ನ ಮುದ್ದಾಗ ಸಾಕಿದೀನಿ, ನಿನ್ನಂತವ್ರಿಂದ ಅವಳನ್ನ ಜೋಪಾನ ಮಾಡೋದ್ ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಹೇಳಿದ 30 ದಿನಕ್ಕೆ ಇನ್ನು 3 ದಿನ ಬಾಕಿ ಇದೆ, ಆಗ್ಲೇ ಭಯ ಶುರು ಆಗೋಯ್ತಾ? ಏನ್ ಬೇಕಾದ್ರೂ ತಿಳ್ಕೊ, ಯೋಚನೆ ಮಾಡಿ. ನೀವಾಗ ನೀವೇ ಹೇಳ್ತಿರೋ ಅಥವಾ ನಾನು ನಿಮ್ ಹಾಗೆ ರಾಂಗ್ ಮೂವ್ ಮಾಡ್ಲಾ? ಪ್ರೀತ್ಸೋ ಹೃದಯ ದಿಮಾಕು ಅಂದಿದ್ದೆ. ನಿನ್ ಹೃದಯನ ಕೇಳು, ನಿನ್ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳುತ್ತೆ. ಪ್ರೀತಿಸೋ ಹೃದಯ ಇದೆ, ಹುಡುಕೋಕ್ ಹಿಮಾಕ್ ಇದೆ, ತಾಳಿ ಕಟ್ಟೋ ಕೈ ಇದೆ, ಕಟ್ಟಿಸ್ಕೊಳ್ಳೋಕ್ ಪ್ರಿಯ ಇದ್ದಾಳೆ, ಆಶೀರ್ವಾದ ಮಾಡಕ್ ತಾವ್ ರೆಡಿ ಆಗ್ಬಿಟ್ರೆ ಸಾಕಾಗಿರುತ್ತೆ. ಬಾಲ್ಮುರಳಿ ಕೃಷ್ಣ ಬಾಯ್ ಬಾಯ್ ಹೇಳ್ತಾರೆ.
ಚಾಲೆಂಜ್ ಏನೋ ಮಾಡ್ಬಿಟ್ಟೆ, ಆದ್ರೆ ನೀನ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಪ್ರಿಯಾ. ನೀನಿಲ್ದೆ ಸಿವಿಲ್ಲು ಕ್ರಿಮಿನಲ್ಲು ಆ ಏರಿಯಾ ಈ ಏರಿಯಾ ಅಂತ ಬಾರ್ಡರ್ ಹಾಕೊಂಡಿರೋ ಮಾಮೂಲಿ ಪೊಲೀಸ್ ಅಲ್ಲ, ಇಡೀ ಬೆಂಗಳೂರಿ ಕೋಮಲ್ ಕುಮಾರ್ದು ಅಲಿಯಾಸ್ ಕೆಕೆ ರೌಡಿ ಅಲ್ಲ. ಇದನ್ನೆಲ್ಲ ನನಗೆ ಹೇಳ್ತಾ ಇದ್ದೀರಾ? ನೀವು ಪ್ರಿಯಾ ಅವ್ರ ಮಮ್ಮಿ ಅಲ್ವಾ? ಅವ್ರ ಮಮ್ಮಿ ಪಿಎ. ಮಮ್ಮಿ ಸುಮ್ನೆ ಬಿಲ್ಡಪ್ ಕೊಡ್ತಾ ಜಲ್ದಿ ಹೋಗಿ ಬ್ಯಾಕಲ್ಲಿ ಶೂಟ್ ಮಾಡ್ಬಿಡ್ತೀನಿ. ನಿಮ್ಮ ಅಂತವ್ರನ್ನೆಲ್ಲ ಎನ್ಕೌಂಟರ್ ಮಾಡಿ ಸಾಯಿಸಾಕ್ಬಿಡು. ಹಲೋ, ಏನ್ ನಡೀತಾ ಇದೆ ಇಲ್ಲಿ? ಶೂಟಿಂಗ್. ಇವರೆಲ್ಲ ಜೂನಿಯರ್ ಆರ್ಟಿಸ್ಟ್, ಬಾಡಿಗೆ ಶೂ, ಬಾಡಿಗೆ ಡ್ರೆಸ್ ಹಾಕೊಂಡ್ ಬಂದ್ರ ಬಾಡಿಗೆ ಪೊಲೀಸ್ ಅನ್ಕೊಂಡ್ಬಿಟ್ರ.
ಒರಿಜಿನಲ್ ಪೊಲೀಸ್. ಏನ್ ವಿಷಯ? ನೀವು ಪ್ರಿಯಾ ಅವರ ಅಕ್ಕನ ಅತ್ತಿಗೆನ ಆಂಟಿನ? ಅವಳ ತಾಯಿ ಇಂದಿರಾ ದೇವಿ. ಆರ್ ಯು ಶೂರ್? ಯಾಕೆ ಪ್ಯಾನ್ ಮಾಡಿದ್ರು? ಫೋಟೋಲ್ ಮುತ್ಕೊಡ್ತಾ ಇದ್ದೀರಾ? ಸ್ವಲ್ಪ ಅವ್ರನ್ನ ಕರೀತೀರಾ? ಯಾಕೆ ಯಾಕೆ ಮಾತಾಡಕ್ಕೆ? ಏನ್ ವಿಷಯ? ವಿಷಯ ಏ ನೀನ್ ತಿರುಗಬೇಡ ಶಿಷ್ಯ. ಅನಗತ್ಯವಾದ ವ್ಯಕ್ತಿ ಹತ್ರ ಅಗತ್ಯವಾದ ವಿಚಾರ ಮಾತಾಡಕ್ಕೆ ನನಗೆ ಅಲರ್ಜಿ. ನೀವ್ ಅನಗತ್ಯ, ನಿಮ್ ಮಗಳ ಅಗತ್ಯ. ಪ್ರಿಯಾ ಇಲ್ಲಿ, ಅವಳಿಲ್ಲ. ಎಲ್ಲೋಗಿದ್ದಾಳೆ, ಹೆಂಗ್ ಹೋಗಿದ್ದಾಳೆ, ಯಾಕೆ ಹೋಗಿದ್ದಾಳೆ, ಟೋಟಲ್ ಆಗಿ ಎಲ್ಲಿದ್ದಾಳೆ ಗೊತ್ತಿಲ್ಲ. ಗೊತ್ತಿಲ್ಲ. ಎಲ್ಲ ಕ್ವಶನ್ಗೂ ಒಂದೇ ಆನ್ಸರ. ಈ ಕೇಕೆಗೆ ಎಲ್ಲ ಓಕೆ. ಅಟ್ಲೀಸ್ಟ್ ಅವ್ಳ ಫೋನ್ ನಂಬರ್ ಆದ್ರೂ ಕೊಡ್ತೀರಾ? ಅಲ್ಲಿ ಲ್ಯಾಂಡ್ ಲೈನ್ಸ್ ಇಲ್ಲ, ಮೊಬೈಲ್ ಸಿಗ್ನಲ್ ಸಿಗಲ್ಲ. ಈಗ ತಾನೆ ಹೇಳಿದ್ರೆ ನಂಗೇನು ಗೊತ್ತಿಲ್ಲ ಅಂತ. ಬ್ಯೂಟಿಫುಲ್ ಫೇಸ್ ಅಲ್ಲಿ ಟೆನ್ಷನ್ ಬರ್ತಾ ಇದೆ. ಈಗ ನೀವು ನಮ್ಮ ರೂಟ್ಗೆ ಬರ್ತಾ ಇದ್ದೀರಾ, ನೋ ಪ್ರಾಬ್ಲಮ್. ಲೊಕೇಶನ್ ಎಲ್ಲಿ ಅಂತ ಹೇಳಿ, ನಮ್ಮ ಟೀಮ್ ಜೊತೆ ನಾವೇ ಅಲ್ಗೆ ಹೋಗ್ತೀವಿ. ಹೇಳಲ್ಲ, ಕೇಕೆ ಹತ್ರ ಮಾತಾಡ್ತಾ ಇದ್ದ ಜೋಕೆ. ಈ ಕೇಕೆ ಅನುಮಾನ ಕರೆಕ್ಟ್ ಆಯ್ತು. ಏನ್ ಅನುಮಾನ? ಫೋಟೋ ಮುತ್ಕೊಟ್ಟ ಕ್ಷಣ ನೀವು ಅವ್ರ ತಾಯಿ ಅಲ್ಲ. ವಾಟ್? ಪ್ರಿಯಾ ನಿಮ್ ಮಗಳೇ ಅಲ್ಲ. ಯಾರ್ ಹೇಳಿದ ಹಾಗಂತ? ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ನನ್ನ ಪ್ರಶ್ನೆಗೆ ಉತ್ತರ ಅದಲ್ಲ. ರೀರೆಕಾರ್ಡಿಂಗ್ ಕೂಡ ಡೈಲಾಗ್ ಮರ್ತೋಗ್ಬಿಟ್ಟೆ. ಪ್ರಿಯಾಂಗ್ ವಯಸ್ಸು ಎಷ್ಟು? 20 ವರ್ಷ. ಮದುವೆ ಆಗಿತ್ತಾ? ಇಲ್ಲ. ಯಾಕೆ? ಯಾಕೆ ಅಂದ್ರೆ? ಯಾಕೆ ಅಂದ್ರೆ ಮದುವೆ ಆದ್ಮೇಲೆ ಆಸ್ತಿ ಎಲ್ಲ ಕೈ ಬಿಟ್ಟೋಗುತ್ತೆ ಅಂತ. ಏನು ಪ್ರಿಯಾ, ಆಸ್ತಿ ಎಲ್ಲ ನೀವೇ ಅನುಭವಿಸ್ಬೇಕು ದುರಾಸೆಯಿಂದ. ನಾನ್ಸೆನ್ಸ್. ಅದೇ ದುರಾಸೆಯಿಂದ ನೀವು ಪ್ರಿಯಾನ ಕೊಲೆ ಮಾಡಿದೀರಾ. ಸೊ ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್ ಏನ್ ಹೇಳ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ, ಒಬ್ಬರೇ ಸ್ಟೇಷನ್ ಬನ್ನಿ ಮಾತಾಡೋಣ. ಇನ್ಸ್ಪೆಕ್ಟರ್, ನನ್ನ ಮಗಳು ನನ್ನ ಫಾರ್ಮ್ ಹೌಸ್ ಅಲ್ಲಿ ಸೇಫ್ ಆಗಿದ್ದಾಳೆ. ಫಾರ್ಮ್ ಹೌಸ್ ಅಲ್ಲ ಇರ್ಲಿ, ನಾಟಿ ಹೌಸ್ ಅಲ್ಲ ಇರ್ಲಿ, ಮೊದಲು ನೀವು ನನ್ನ ಜೊತೆ ಬನ್ನಿ. ಜಲ್ದಿ ಕಟ್ಟ ಹೇಳ್ಬಿಟ್ರ. ಆಕ್ಟಿಂಗ್ ಹೇಗಿತ್ತು? ಸೂಪರ್. ನಿಮ್ಮ ಅತ್ತೆಯವ್ರು ತುಂಬಾ ಸೂಪರ್. ಓಕೆ, ಮ್ಯಾಟ್ರ್ ಮಾತಾಡ್ಕೊಳ್ರು. ಸರಿ, ಚಕ್ಕಿಸ್ಕೋಬೇಡ್ರು, ಬೌನ್ಸ್ ಆದ್ರೆ ಕಷ್ಟ. ಸರ್ ಪೇಮೆಂಟ್. ಸರ್ ಗಣೇಶಿಂಗ್ ಮಾತ್ರ ಅಲ್ಲ, ಕೃಷ್ಣಂಗೂ 108 ವಿಘ್ನ. ಬಾಲ್ ಮುರಳಿ ಕೃಷ್ಣ ಮತ್ತೆ ಬಂದ್ರು. ನಡ್ರಿ ಬೇಗ, ಪ್ರಿಯಾ ರಜಾಕ್ ಹೋಗೋಣ. ದೊಡ್ಡದಾಗ ಚಾಲೆಂಜ್ ಮಾಡಿದೆ ಅಷ್ಟೇನಾ ನಿನ್ ತಾಕತ್ತು? ಬರೀ ನಾಟಕ ಎಲ್ಲ ಅಷ್ಟೇ, ನಮ್ಗೆ ಹೆಂಗ್ ಬೇಕೋ ಹಂಗೆ. ಅದಕ್ಕೂ ಇದು ಬೇಕಲ್ವಾ? ನೀನ್ ಆಡಿದ್ದು ನಾಟಕ ಅಂತ ಗೊತ್ತಾದ್ಮೇಲೆ ನಾನ್ ಯಾ ತೋರಿಸ್ಲಿ? ತೋರಿಸ್ದಿದ್ರೆ ನಾಟಕನ ನಿಜ ಮಾಡ್ತೀನಿ. ಸೀರಿಯಸ್ಲಿ ಡ್ರೈವ್ ಮಾಡುವಾಗ ಫೋನ್ ಮಾತಾಡಬಾರ್ದು. ಇಂಜುರಿಸ್ ಟು ಲೈಫ್. ನಮಸ್ಕಾರ ಮೇಡಮ್ ಇಂದ್ರಾ ದೇವಿ ಅವ್ರಿಗೆ. ಏನ್ರಿ, ಪ್ರಿಯಾ ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ಕೆ ನಾನು ಡ್ರಾಮಾ ಮಾಡಿದೆ. ನಾನ್ ಹೋಗೋಷ್ಟರಲ್ಲಿ ನೀವ್ ಇನ್ನೇನಾದ್ರೂ ಕಿತಾಪತಿ ಮಾಡಬಹುದು ಅಂತ ನಿಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದೀನಿ. ಅಷ್ಟ್ರಲ್ಲಿ ಇದ್ಯಾವ್ದ್ರ ಎಕ್ಸ್ಟ್ರಾ ಫಿಟ್ಟಿಂಗ್? ಏನ್ರಿ ನಿಮ್ ನೆಟ್ವರ್ಕ್? ಪ್ರಿಯಾ ನಿಜವಾಗ್ಲೂ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ. ಸೀರಿಯಸ್? ಸೀರಿಯಸ್. ಓಕೆ ಡ್ರೈವರ್ ಚೇಂಜ್. ಝಬಾಕ್. ಬದ್ರು ಬಾ. ಓ ಭೀಮ್ಸ್, ನೀನು ಏನಿದು ಪ್ಲಾಸ್ಟಿಕ್ ಡಬ್ಬ ಖಾಲಿ ಸಿಸ ಎಲ್ಲ ಇಟ್ಕೊಂಡು ಹಳೆ ಕಾಲೇಜ್ ವಿಲನ್ ತರ ಡೆನ್ಸ್ ಡಬ್ಬ ಹಾಕೊಂಡ್ಬಿಟ್ಟಿದ್ಯಾ? ವಜ್ರಮನಿ ಸ್ಕೂಲಾ? ದುರ್ಯೋಧನ ಹೊಡೆದಂತ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪೊಲೀಸ್ ನನ್ನ ಫೂಲ್ ಮಾಡಿ ಒಳಗೆ ತಳ್ಳಿದ್ರು. ನಿನ್ನ ಲವ್ ಸ್ಟೋರಿನ ಡೀಟೇಲ್ ಕಲೆಕ್ಟ್ ಮಾಡಿ EMN ಕೈ ಕೊಟ್ರೆ ಗೆಟ್ ಔಟ್ ಯು ಫೂಲ್ ಅಂತಂದ್ರು. ಅದಕ್ಕೆ ಫೂಲ್ ಅಲ್ಲ ಅಂತ ಪ್ರೂವ್ ಮಾಡೋಕೆ ಡೈರೆಕ್ಟ್ ಆಗಿ ಸೆಟ್ಅಪ್ ಅಮ್ಮ. ಡೇ ಫೂಲ್, ಯಾಕೋ ಹಂಗ್ ಹಚ್ಕೋತಾ ಇದ್ಯಾ? ಸರ್ ನೀವು ಮಲ್ಕೊಂಡ್ ಬಿಟ್ಕೊಳ್ಳೋರು, ನಿಂತ್ಕೊಂಡೇ ಬಿಟ್ಕೋತಾ ಇದೀರಾ? ನಿನ್ ಲೌಡ್ ಸ್ಪೀಕರ್ ಸ್ವಲ್ಪ ಆಫ್ ಮಾಡ್ತೀಯಾ? ಅದೆಂಗ ಆಫ್ ಆಗುತ್ತೆ, ಇದು ನನ್ ಲವ್ ಕೇಸು, ಇಲ್ಲಿ ನಿಮ್ ಎಂಟ್ರಿನೇ ರಾಂಗು. ಫಸ್ಟ್ ಆಫ್ ಆಲ್ ತಾವ್ಯಾಕೆ ಎಂಟ್ರಿ ಆದ್ರೆ? ನಿನ್ ಪಕ್ಕದಲ್ಲಿರೋ ಆಂಟಿನ್ ಕೇಳು, ಫುಲ್ ಡೀಟೇಲ್ಸ್ ಕೊಡ್ತಾಳೆ. ಯಾರಿವ್ರು? ಸೈಲೆಂಟ್ ಆಗಿದ್ದಾರೆ ಯಾಕೆ? ಬುಲ್ಬುಲ್ ನನ್ನ ನಿನ್ ಗಂಡ ಅಂತ ಹೇಳ್ಕೊಳಕ್ ನಾಚಿಕೆನ? ಗಂಡನ? ಇವ್ರಾ ನಿಮ್ಗ? ಫಾದರ್ ಇನ್ ಲಾ? ಏ ಹೀರೋ, ನನ್ನೇನು ಆಯ್ಕೊಂತೀನೋ ಅನ್ಕೊಂಡ್ಯಾ? ಸಾಲ ಮಾಡಿ ಅದು ಶೋಕಿ ಮಾಡ್ಬೇಕು ಅನ್ನೋದು ಲೋಕಾರೂಢಿ. ಆ ಒಂದು ಆಸೆಯಿಂದಾನೆ ಆಟಕ್ಕೆ ಲೋಟಕ್ಕೆ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಇವಳನ್ನ ಮದುವೆ ಆದೆ. ಬ್ರಾಂದಿಗೆ ಬೆಳ್ಳಿ ಗ್ಲಾಸು, ಮಿಕ್ಸಿಂಗ್ಗೆ ಮಿನರಲ್ ವಾಟರ್ ಸಿಗುತ್ತೆ ಅಂತ ಕನ್ಸೆ ಕಂಡಿದ್ದೆ. ಆದ್ರೆ ನೀನು ಕೈಗೆ ಅಲ್ಯೂಮಿನಿಯಂ ತಟ್ಟೆ ಕೊಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ಮುದ್ದೆ ತಿನ್ನು ಅಂತ ಜೈಲಿಗೆ ಕಳಿಸ್ದೆ. ಅದು ಸಾಲದು ಅಂತ ಡೈವರ್ಸು ತಗೊಂಡೆ. ಇಷ್ಟೆಲ್ಲ ಆಟ ಆಡಿರೋ ನಿನಗೆ
ಒಂದ್ ಪಾಠ ಕಲಿಸ್ಲಿಲ್ಲ ಅಂತಂದ್ರೆ ನಮ್ಮನೆ ದೇವ್ರ ಮೆಚ್ತಾನೇನೆ? ನಿನ್ ಮಾತ್ ಕೇಳಿಸ್ಕೊಳಕ್ ನಾನು ಇಲ್ಲಿ ಬರ್ಲಿಲ್ಲ, ನನ್ ಮಗಳಲ್ಲಿ ಗಂಡ ಅನ್ನಿಸ್ಕೊಳ್ಳೋನ್ ಜೊತೆ ಮೂರ್ ದಿನ ಸಂಸಾರ ಮಾಡ್ಲಿಲ್ಲ, ನಿನಗೆಲ್ಲಿಂದ ಬಂದ್ಬಿಟ್ಲೆ ಮಗಳು? ಏನೇನೇನೇನೇನೇನ, ಅವಳು ನಿಮ್ ಮಗಳೇ ಅಲ್ವಾ? ಅಂದ್ರೆ ಅವನಿಗೂ ನಾನ್ಯಾಕೆ ಹೆದರ್ಬೇಕು ಸರ್? ತುಂಬಾ ವರ್ಷ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಸೇರಿದಿರ, ಸೆಡಲ್ ಕುತ್ಕೊಂಡು ಕಷ್ಟ ಸುಖ ಮಾತಾಡ್ತಾರೆ. 5 minutes, I'll be back. Thank you. ಮತ್ತೆ ಮತ್ತೆ ಫುಲ್ ಮಾಡ್ತೀಯಾ? ಓಂ ಶಾಂತಿ. ಅಪ್ಪಿ ಒಟ್ ಪಾಪಣ್ಣ ಒಂದ್ ಗತಿ ಕಾಣಿಸು. ಇವಾಗ ನಡಿ, ಪೇಪರ್ ರೆಡಿ ಐತೆ, ಚೆನ್ನಾಗಿ ಕೊಡು. ಮಾಮ ಸ್ವಲ್ಪ ಪಕ್ಕಕ್ಕೆ ಬರ್ತೀರಾ, ಒಂದು ಇಂಪಾರ್ಟೆಂಟ್ ಡೀಲ್ ಇದೆ. ನನ್ನ ಮಾಜಿ ಮಿಸ್ಸಸ್ ಜೊತೆ ಮಾತಾಡ್ಬೇಕಾದ್ರೆ ನಿನ್ನೇನ ಮುದ್ದೆಲಿ ಕಸಮ? ಅಣ್ಣ ಕಾಲು ಮುರ್ದಾಕು, ಅಣ್ಣ ಕೈ ತೊಳ್ಕೊಳಕ್ಕಿರ್ಬಾರ್ದು. ನಮ್ಮ ಅತ್ತೆ ನನ್ ಮಾತು ಕೇಳು. ಅಬ್ಬಾ ಓಡ್ತಿರಲ್ಲಪ್ಪ. ಓ ಬ್ರದರ್, ಸೀರಿಯಸ್ ಫೈಟಾ? ಓಕೆ ಓಕೆ ಓಕೆ, ಜಸ್ಟ್ ಅ ಮಿನಿಟ್, ಸೀ ಮಿ. ಫುಲ್ ಫಾರ್ಮ್ ಇದ್ದಾರೆ, ಬನ್ನಿ 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 ಬನ್ನಿ. ಇಂದ್ರಾದೇವಿಯವರೇ ತಗೊಳ್ಳಿ, ನನ್ನ ಪ್ರಿಯ ನಿಮ್ಮ ಆಸ್ತಿ. ಪ್ರಿಯ, ನಂತರ ಪ್ರೀತ್ಸ ಹುಡುಗರು ಗಲ್ಲಿಗೊಬ್ಬೊಬ್ಬರು ಸಿಗ್ತಾರೆ, ಆದರೆ ಇಷ್ಟು ಪ್ರೀತ್ಸ ತಾಯಿ ಸಿಗಲ್ಲ. ನಾನು ಇವ್ರನ್ನ ಒಪ್ಪಿಸಿ ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ, ಆದರೆ ಈ ಕ್ಷಣದವರೆಗೂ ನಾನೇ ನಿಂಗೆ ಸರಿಯಾದ ಗಂಡು ಅಂತ ಇವ್ರಿಗೆ ಅನಿಸಿಲ್ಲ. ಇವ್ರು 100% ಕನ್ವಿನ್ಸ್ ಆಗೋವರೆಗೂ ಮದುವೆ ಮಾಡಲ್ಲ. ಅವ್ರ ಒಪ್ಪದೆ ನಾನು ಮದುವೆ ಆಗಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಒಂದ್ಸಲ ನಿನ್ನ ಪ್ರೀತಿಸಿದ್ದೀನಿ, ಆದ್ರೇನು ಮಾಡಲಿ, ಈ ತಾಯಿ ಪ್ರೀತಿ ಕಿತ್ಕೊಳ್ಳೋ ಮನಸ್ಸು ನನಗಿಲ್ಲ. ಬಾಲಮುರಳಿ ಕೃಷ್ಣ ಇನ್ಯಾವತ್ತೂ ಬರಲ್ಲ. ನಿನ್ನ ನಗಿಸಲು ವಿದೂಷಕ ನಾನಲ್ಲ, ಸ್ವರ್ಗ ಸೃಷ್ಟಿಸೋ ಮಂತ್ರಗಳು ಗೊತ್ತಿಲ್ಲ. ಬಾಲು
ಹೇಳಿ 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 ನಿನ್ ದಿಮಾಕ್ ನಾನು 100% ಒಪ್ಪತೆ ನೀವು 100% ಹೀಗೆ ಹೇಳ್ತೀರ ನಂಗೆ 100% ಗ್ಯಾರಂಟಿ ತಗೊಂಡ್ರೆ 100% ಕನ್ವಿನ್ಸ್ ಆಗೋ ರಿಯಾಕ್ಷನ್ ನಿಮ್ಮ ಫೇಸಲ್ಲಿ ಕಾಣಿಸ್ತಾ ಇದೆ ಎನಿವೇಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ನನಗೆ ವಿಶ್ ಮಾಡಿ ಥ್ಯಾಂಕ್ ಯು ಪ್ರಿಯಾ ಓ ದೊಡ್ಡವರು ಕಿಟಿ ಮೇಡಮ್ ಮನೇಲಿ ವೈಟಿಂಗ್ ಅವ್ರ ಆಶೀರ್ವಾದನ ತಗೋಬೇಕು ನಡಿ ಏ ಬಾ ನೀನದು ಸೆಟ್ಲ್ ಮಾಡ್ಕೊಂಡೆ ನನ್ನ ಕತೆ ನಮ್ಮ ಅತ್ತೆ ಒಪ್ಪಿದ್ರೆ ಜೊತೆ ಇಲ್ಲ ಅಂದ್ರೆ ವ್ಯಥೆ ಹೆಂಗಮ್ಮ ಹಿಂಗೆ ಬಾಲ್ ಮುರಳಿ ಕೃಷ್ಣ ಹೆಂಗ್ ಬೇಕೋ ಹಂಗೆ ಬಾಯ್ ಬಾಯ್ ಟಾಟಾ ಸೀ ಯು ಬೇಜಾರಾಗಲ್ಲ ದಡ್ಡ ಅನ್ನು ನಾನ್ ಚಿಂತೆ ಮಾಡಲ್ಲ ನಿನ್ ಮುದ್ ಮುದ್ದಾಗ ನಗ್ ಬಿಟ್ರೆ ಮುತ್ತಿಟ್ಟಂಗ ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಹೇ ಡಾರ್ಲಿಂಗ್ಸ್ ಗಂಟೆನಿ ಕ್ಲಿಕ್ ಚೇಯಡಂ ಮರ್ಚಿಪೋಕಂಡಿ